ಒಡೆದ್ರೆ ಆನೆನೆ ಹೊಡಿಬೇಕು, ಕೆಡೋದ್ರೆ ಬೆಟ್ಟನ ಕೆಡೋಬೇಕು. ಆನೆ ಹೊಡೆಯೋಕ್ಕೆ ಒಂದು ಬುಲೆಟ್, ಬೆಟ್ಟ ಹೊಡೆಯೋಕ್ಕೆ ಡೈನಮೈಟ್. ಆದ್ರೆ ಈ ಸೂರ್ಯನ ಕಟ್ಟಾಕೋ ವೆಪನ್ ಇನ್ನೂ ಹುಟ್ಟಿಲ್ಲ. ಯಾರೋ ಜಗತ್ ಏನೇ ಬೊಗಳಿದ್ರು ಇವ್ನು ನನ್ನ ಸ್ವಂತ ಮಗನೇ. ಸಿಂಹ ತಿರುಗಿ ನೋಡೋದು ಕಮ್ಮಿ, ಯಾಕೆಂದ್ರೆ ಅದಕ್ಕೆ ದುಶ್ಮನ್ಗಳ ಭಯ ಇರಲ್ಲ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆನೂ ಇದೆ, ಭರವಸೆನೂ ಇದೆ. ನನ್ ಕಿಟ್ಟಿ ಹಾಗಲ್ಲ, ಅವನ್ ಹಾಗಾಗ ಚಾನ್ಸೇ ಇಲ್ಲ. ಇಷ್ಟಪಟ್ಟವ್ರನ್ನ ಕಂಡಿಡಿಯಕ್ಕೆ ಕಣ್ಣು ಬೇಕಿಲ್ಲ, ಮನ್ಸಿಗೆ ಗೊತ್ತಾಗುತ್ತೆ. ಕಿಟ್ಟಿ ಹೆಸರು ಇವ್ರ ಹಣೆಯಲ್ಲಿ ಬರ್ದಿಲ್ಲ ಅಂತಾನೆ ಅರ್ಥ. ನಿನಗೋಸ್ಕರ ಕಾಯ್ತಾ ಇರ್ತೀನಿ. Everything is fair in love and war. I love you, Chinno. ಅಷ್ಟೇನಾ, ಸೌಂಡೇ ಬರ್ತಾ ಇಲ್ಲ. ಕಮಾನ್ ಎವ್ರಿಬಾಡಿ, ಜೋರಾದ ಚಪ್ಪಾಳೆ ಈ ಅದ್ಭುತವಾದಂತಹ ಟ್ರೇಲರ್ಗೆ. ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಕೊಟ್ಟಂತಹ ರಚಿತಾ ರಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಈಗಾಗಲೇ ನೀವು ಟ್ರೇಲರ್ ನೋಡಿದಿರಾ, ಟ್ರೇಲರ್ ಅಲ್ಲಿ ತುಂಬಾನೇ ಮುದ್ದಾಗಿ ಕಾಣಿಸ್ತಾರೆ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿಯವರು, ಹಾಗೇನೆ ಕಾಶ್ಮೀರ. ಇಬ್ಬರ ಕಾಂಬಿನೇಷನ್ ನೋಡೋದಕ್ಕೆ ತುಂಬಾನೇ ಕ್ಯೂಟ್ ಅನ್ಸುತ್ತೆ. ಇವರ ಕಾಂಬಿನೇಷನ್ ನ ಒಂದು ಸೂಪರ್ ಹಿಟ್ ಹಾಡು, ಇದು ನನ್ನ ಫೇವರೇಟ್ ಹಾಡು ಕೂಡ, ಡವಾ ಡವಾ ಅಂತ. ಈ ಸಾಂಗ್ ನ ಮೇಕಿಂಗ್ ವಿಡಿಯೋ ಇದೆ, ಮೇಕಿಂಗ್ ವಿಡಿಯೋ ಪ್ಲೀಸ್. ನಿನ್ನ ನೋಡಲೆಂದು ನನ್ನ ಎದೆಯಲ್ಲಿ ಡವಾ 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 ಡವಾ, ನಿನ್ನ ನೆನಪಿನಲ್ಲಿ ದಿನ ಪದೇ ಪದೇ ಡವಾ 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 ಡವಾ, ನನ್ನ ಕನಸು ಕೂಡ ನಿನ್ನ ಹುಡುಕುತ್ತಿದೆ ಡವಾ 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 ಡವಾ, ನನ್ನ ಮನಸ್ಸಿನಲ್ಲಿ ನಿಂದೆ ದಿನ ದಿನ ಹವ್ವ 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 ಹವ್ವ, ಉಸಿರು ಹುಡುಕಿದೆ ನಿನ್ನ ಕಣ್ಣ ಮುಂದೆ ಒಮ್ಮೆ ಗೋಚರಿಸೆ ಹೃದಯ ದುರಿದೇಕೋ ಅರೇ 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 ಅರೇ, ನೆನಪಿನಲ್ಲಿ ಅದೇ ಬಡಿಯುತ್ತಿದೆ ಡೌಂಟಿದೆ ಡೌಂ 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 ಡೌಂ, ನನ್ನ ಮನಸ್ಸಿನಲ್ಲಿ ನಿಂದೆ ದಿನ ದಿನ ಹವ್ವ 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 ಹವ್ವ. ಎಷ್ಟು ಚೆನ್ನಾಗಿದೆ ಈ ಹಾಡು ಅಂದ್ರೆ, ಇಲ್ಲಿ ನಮ್ಮ ಗಂಡ್ಮಕ್ಳು ಹಾರ್ಟ್ ಎಲ್ಲ ಡವ ಡವ ಅಂತ ಇದೆ ನೀವು ಬಂದ ತಕ್ಷಣ, ಅದಕ್ಕೆ ಆ ಸಾಂಗ್ ಹಾಕಿದ್ವಿ. ಈಗ ನಾಟ್ ಜಸ್ಟ್ ಯು, ಎಲ್ಲ ಲೇಡೀಸ್ ಕೂಡ. ಈಗ ಅದೇ ಹಾಡಿಗೆ ನಮ್ಮ ಡಾನ್ಸರ್ಸ್, ಶ್ರೇಯಸ್ ಮೀಡಿಯಾ ಡಾನ್ಸರ್ಸ್ ಬಂದು ವೇದಿಕೆ ಮೇಲೆ ಹೆಜ್ಜೆ ಹಾಕ್ತಾರೆ. ನೀವೆಲ್ಲರೂ ರೆಡಿ ಇದ್ರೆ ಚಪ್ಪಾಳೆ ಕಮಾನ್. ಏ ಕೇಳಿಸ್ತಾನೆ ಇಲ್ಲಪ್ಪ, ಮುಂದ್ಗಡೆ ಇರೋರು ಸರ್ ಚಪ್ಪಾಳೆ ಪ್ಲೀಸ್. ಡವಾ ಡವಾ ಹಾಡಿಗೆ ಹೆಜ್ಜೆ ಹಾಕಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮ ಡಾನ್ಸರ್ಸ್.
ನಿನ್ನ ನೋಡಲೆಂದು ನನ್ನ ಎದೆಯಲ್ಲಿ ಡೌ ಆಂಡ್ ಡೌ ನನ್ನ ನೆನಪಿನಲ್ಲಿ ದಿನ ಪದೇ ಪದೇ ಡೌ ಆಂಡ್ ಡೌ ನನ್ನ ಕನಸು ಕೂಡ ನಿನ್ನ ಹುಡುಕುತ್ತಿದೆ ಡೌ ಆಂಡ್ ಡೌ ನನ್ನ ಮನಸ್ಸಿನಲ್ಲಿ ನಿಂದೆ ದಿನ ದಿನ ಹವ್ವ ಉಸಿರು ಹುಡುಕಿದೆ ನಿನ್ನ ಕಣ್ಣ ಮುಂದೆ ಒಮ್ಮೆ ಗೋಚರಿಸೆ ನೆನಪಿನಲಿಯದೆ ಬಡಿಯುತ್ತಿದೆ ಡೌ ಆಂಡ್ ಡೌ ನನ್ನ ಮನಸ್ಸಿನಲ್ಲಿ ನಿಂದೆ ದಿನ ದಿನ ಹವ್ವ ಬೀಸಿರುವ ಗಾಳಿಯು ನೀಡುತ್ತಿದೆ ಸೂಚನೆ ನೀನಿರುವ ಜಾಗ ತಿಳಿಸಿದೆ ಕಂಗೆಡಿಸೋ ನೆನಪುಗಳು ಬಿಸುಗುಟ್ಟಿದೆ ಮೆಲ್ಲನೆ ಮನಸ್ಸೆಲ್ಲ ನೀನೆ ಓಲವೇ ಜೊತೆಯಲ್ಲಿ ಇರುವಾಗ ಶುರುವಾದ ಅನುರಾಗ ಕಾದೆಯುವುದು ನಿನಗೀಗ ಸಿಗಲಿ ಬೇಗ ಅರೇ 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 ಹೆಸರನ್ನು ನುಡಿದಿದೆ ನೀ ಬರುವ ದಾರಿ ಕಾಡಿದೆ ಹಾರಾಡೋ ಪಟವೆಲ್ಲ ಕತೆಯೊಂದನ್ನು ಹೇಳಿವೆ ನಿನಗೆಲ್ಲ ನೆನಪಿದೆ ಆ ಒಲವೇ ನೀ ಸಿಗುವ ಬೇಡಗೆ ಮಳೆ ಹನಿಯೇ ಅಕ್ಷತೆಯು ಹರಿಸುವುದು ಆ ಮುಗಿಲು ನೆನಪಿನಲಿಯದೆ ಬಡಿಯುತ್ತಿದೆ ಡೌ ಆಂಡ್ ಡೌ ನನ್ನ ಮನಸ್ಸಿನಲ್ಲಿ ನಿಂದೆ ದಿನ ದಿನ ಹವ್ವ ಧನ್ಯವಾದ ಡಾನ್ಸರ್ಸ್. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಮೋಡಿ ಮಾಡಿದೆ, ಮ್ಯಾಜಿಕ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಮೊದಲನೇದಾಗಿ ನಮ್ಮ ಸಾಹಸ ನಿರ್ದೇಶಕರು ರವಿ ವರ್ಮಾ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೇನೆ ಚೇತನ್ ಮಾಸ್ಟರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ರೈಡರ್ ಸಿನಿಮಾದ ಫೈಟ್ಸ್ ನಾವೇನ್ ನೋಡಿದ್ವಿ ಟ್ರೇಲರ್ ಅಲ್ಲಿ ಅದ್ಭುತವಾಗಿ ಬಂದಿದೆ, ಅದಕ್ಕೆ ಇವರೇ ಕಾರಣ ಅಂತ ಹೇಳ್ಬೋದು. ಸರ್, ರೈಡರ್ ಅಲ್ಲಿ ಯಾವ್ಯಾವ ತರ ಫೈಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಫಸ್ಟ್ ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೂ ಕಿರಿಯರಿಗೆಲ್ಲರಿಗೂ ನಮಸ್ಕಾರ, ಹಾಗೂ ಎಲ್ಲ ನನ್ನ ಮೀಡಿಯಾ ಸ್ನೇಹಿತರಿಗೂ ನನ್ನ ನಮಸ್ಕಾರ. ಫೈಟ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ನಾನು ಆಲ್ರೆಡಿ ಅವರು ನೋಡ್ಬಿಟ್ಟಿದ್ದೀರಿ, ಜಾಗ್ವಾರಲ್ಲೇ ನೋಡ್ಬಿಟ್ಟಿದ್ದೀರಿ, ನಾನೇನು ಸ್ಪೆಷಲಾಗಿ ಹೇಳೋದು ಬೇಕಾಗಿಲ್ಲ. ಬಟ್ ಏನಂತಂದರೆ ಅವರಲ್ಲಿರೋ ಒಂದು ಅಂದರೆ ಹೊಸದೇನಾದರೂ ಬೇಕು ಅನ್ನೋದು ಅವ್ರ ಹತ್ರ ಒಂದು ಚಾಲೆಂಜ್ ಇದೆಯಲ್ಲ, ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಂದರೆ ಯಾವುದೇ ಒಂದು ಕಂಪೋಸ್ ಮಾಡಿದ್ರು ಅವರು ಎಲ್ಲೂ ನಾನು ಜಾಗ್ವಾರಿಂದ ನಾನು ಕೆಲಸ ಮಾಡಿರೋದು ಎಲ್ಲೋ ಡೂಬ್ ಬೇಡ ಅನ್ನೋದೇ ಫಸ್ಟ್ ಮಾತು ಹೇಳೋದು, ಅದೇ ನಾನೇ ಮಾಡ್ತೀನಿ ಅನ್ನೋದು ಹೇಳೋದು ಫಸ್ಟ್ ಮಾತು. ನನಗೇನಂತಂದರೆ ಆ್ಯಸ್ ಎ ಸ್ಟಂಟ್ ಡೈರೆಕ್ಟರ್ ಆಗಿ ಅವರಲ್ಲಿರೋ ಉತ್ಸಾಹನೇ ನನಗೆ ಒಂದು ಏನಾದ್ರು ಒಂದು ಹೊಸದಾಗಿ ಕಂಪೋಸ್ ಮಾಡಬೇಕು ಅನ್ನೋದು ಒಂದು ಇದು ಅನಿಸುತ್ತೆ. ಬಟ್ ಇದರಲ್ಲಿ ಒಂದು ಟೋಟಲ್ ಆ್ಯಕ್ಷನೇ ಒಂದು ಲೆಗ್ಗಲ್ಲಿ ಒಂದು ಮಾಡಿದ್ದೀವಿ, ತುಂಬ ಡಿಫ್ರೆಂಟ್ ಆಗಿದೆ, ಅದು ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದಿರ ಸರ್, ಸಾಹಸ ನಿರ್ದೇಶಕರು ಅಂದ ತಕ್ಷಣ ಮೊದಲನೇ ಹೆಸರು ನಿಮ್ಮ ಹೆಸರು ಫ್ಲಾಶ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ನಿಮಗೆ ಹೇಗೆ ಅನಿಸ್ತು? ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಬಟ್ ನಿಖಿಲ್ ಸರ್ ಜೊತೆ ನಾನು ಇದು ಮಾಡ್ತಾ ಇರೋದು ಎರಡನೇ ಸಿನಿಮಾ. ನಿಜವಾಗ್ಲೂ ಅವರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಂಟೈರ್ ಟೀಮ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಹೊಸ ಟೀಮು, ಬಟ್ ಎಲ್ಲರೂ ಒಂದು ತುಂಬಾ ಉತ್ಸಾಹದಿಂದ ಕೆಲಸ ಮಾಡಿದರೆ ಕನ್ನಡ ಸಿನಿಮಾ ಪ್ರೋತ್ಸಾಹ ಕೊಡಬೇಕು ಮತ್ತು ಅದನ್ನು ಬೆಳೆಸಬೇಕು ಅಂತ ಮನ್ಸಾರ ಎಲ್ಲ ಪ್ರೇಕ್ಷಕರಲ್ಲಿ ಬೆಳ್ಕೊಂತೀನಿ ಅಷ್ಟೇ.
ಸರ್ ಹಂಗ ಸೈಡ್ ಅಲ್ಲಿ ನಿಂತ್ಕೊಂಡ್ರೆ ಹಂಗೆ ಇಲ್ಲಿ ಬನ್ನಿ ಸರ್. ಸರ್ ನಮ್ಮ ಚೇತನ್ ಮಾಸ್ಟರ್ ನೋಡೋದಕ್ಕೆ ಸೈಲೆಂಟ್, ಬಟ್ ಅಕ್ಕಾಡಕ್ಕೆ ಹಿಡಿದ್ರೆ ಚೆನ್ನಾಗಿ ಫೈಟಿಂಗ್ ಹೇಳ್ಕೊಟ್ಟಿದಾರಲ್ಲ ಫುಲ್ ಡಾಮ್ ಡೂಮ್ ಅಂತ. ಸರ್ ಸಿನಿಮಾದಲ್ಲಿ ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆಗೆ ಶೇರ್ ಮಾಡಬೇಕು. ಸಿನಿಮಾ ಸ್ಟಾರ್ಟ್ ಆಗೋ ಮೊದಲು ಯಾವುದೇ ಸಿನಿಮಾ ಇರ್ಬೋದು ಅದೊಂದು ಕನಸಿಂದ ಸ್ಟಾರ್ಟ್ ಆಗುತ್ತದೆ, ಹಾಗೇನೆ ಈ ಸಿನಿಮಾ ಕೂಡ ಒಂದು ಕನಸಿಂದ ಸ್ಟಾರ್ಟ್ ಆಗುದು. ಓಕೆ, ಸೊ ಒಂದು ಕನಸಿಗೆ ಸಪೋರ್ಟ್ ಮಾಡಲಿಕ್ಕೆ ನಾವೆಲ್ಲ ಕನಸುಗಾರರು ಸೇರಿದ್ದೇವೆ. ಮತ್ತೆ ನಾವು ಮಾತ್ರ ಅಲ್ಲ, ನಮ್ಮ ಹಿಂದ್ಗಡೆ ಒಂದು 1,000 ಜನ ಕೂಡ ಇದ್ದಾರೆ ಇದಕ್ಕೆ ಹೋಗಿ ವರ್ಕ್ ಮಾಡಿದವರು. ಸೊ ಎಲ್ಲ ಎಫರ್ಟ್ ಅನ್ನು ನಾವು ಇಲ್ಲಿ ತೋರಿಸ್ಕೊಂಡಿದ್ದೇವೆ. ಎಫರ್ಟ್ ಅನ್ನು ಮುಂದೆ ಆನ್ ಸ್ಕ್ರೀನ್ ತೋರಿಸಬೇಕಾದ್ರೆ ಸರ್ ತುಂಬಾ ವರ್ಕ್ ಮಾಡಿದ್ದಾರೆ. ಅದಕ್ಕಾಗಿ ನಾವು ಟ್ರೈನಿಂಗ್ ಮಾಡಿದ್ದೇವೆ ಒಂದಷ್ಟು. ಸೊ ಅದಕ್ಕೆ ಮೊದಲು ನಾನು ಹೇಳಿದ್ದೆ ಅವ್ರ ಬಗ್ಗೆ, ಟ್ರೈನಿಂಗ್ ಬಗ್ಗೆ. ಆಮೇಲೆ ಟ್ರೈನಿಂಗ್ ಬಂದಿದ್ರು ಅವರು ತೋರಿಸ್ಕೊಳ್ಳಿಕ್ಕೆ ಹೇಗೆ ಒಂದಷ್ಟು ಬಾಸ್ಕೆಟ್ಬಾಲ್ ಸೀಕ್ವೆನ್ಸ್ ಅದು. ಬಟ್ ನೋಡಿದ್ಕೊಳ್ಳಿ ಗೊತ್ತಾಯ್ತು ಅಲ್ಲಿ ಟ್ರೈನಿಂಗ್ ಅಗತ್ಯನೇ ಇಲ್ಲ ಅವರಿಗೆ, ಯಾಕಂದ್ರೆ ಹಿ ಹ್ಯಾಸ್ ದ ಟ್ಯಾಲೆಂಟ್ ಆಲ್ರೆಡಿ ಇನ್ ಹಿಮ್ ಅಷ್ಟೇ. ಸೊ ಇನ್ನು ಉಳಿದದೆಲ್ಲ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ನೀವು. ಸರ್ ನಾವು ಫೈಟಿಂಗ್ ಇದಕ್ಕೊಂದು ಹೇಳಕ್ ಇಷ್ಟಪಡ್ತೀನಿ, ಅವ್ರಿಗೆ ಟ್ರೈನಿಂಗ್ ಅಗತ್ಯ ಇಲ್ಲ ಅನ್ನೋದಕ್ಕೆ ನೀವು ನಂಬಲ್ಲ. ನಾನು ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು ಬಾಂಬೆ ಜೆ ಡಬ್ಲ್ಯೂ ಮ್ಯಾರಿಡ್ ಹೋಟ್ಲಲ್ಲಿ. ಜಾಗವಾರ್ ಸಿನಿಮಾಗ ಆಲ್ರೆಡಿ 2 ವರ್ಷ ಮುಂಚೆಯಿಂದನೇ ಏನೇನು ಪ್ರಿಪೇರ್ ಆಗಬೇಕು ಅಂತ ಫುಲ್ ಅವರು ಟ್ರೈನಿಂಗ್ ಮಾಡ್ಕೊಂಡು ಬಂದಿರೋದು ನಿಜವಾಗ್ಲು. ಅದಕ್ಕೆ ರಿಯಲಿ ಆಡ್ಸ್ ಆಫ್ ಸರ್. ಬಟ್ ಎಲ್ಲರ ಹತ್ರ ದುಡ್ಡು ಇರ್ಬೋದು, ಬಟ್ ಶ್ರಮ ಪಡೋದಿದೆಯಲ್ಲ ಅದಕ್ಕೆ ನಿಜವಾಗ್ಲು ಆಡ್ಸ್ ಆಫ್ ಅದಂತ ಹೇಳಕ್ ಇಷ್ಟಪಡ್ತೀನಿ. ಯಾವ ಟೈಮಲ್ಲಿ ಮೀಟ್ ಮಾಡಿದ್ರು ನಿಜ ನಂಬಲ್ಲ, ರಾತ್ರಿ 2:30 ಅಲ್ಲ, ರಾತ್ರಿ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಟ್ರೈನ್ ಮಾಡ್ತಿದ್ದೀರಾ ಅಂದ್ರೆ ಇಲ್ವಾ, ಏನ್ ಮಾಡ್ತಿದ್ರು ಸರ್ ನಿಜ ಹೇಳಿ, ಅವೆಲ್ಲ ಗೊತ್ತಿಲ್ಲ. ಅವತ್ತು ನಿಜವಾಗ್ಲು ನಾನು ಹೋದಾಗ ಆಕ್ಚುಲಿ ಮೇಕಪ್ ಟೆಸ್ಟ್ ನಡೀತಾ ಇತ್ತು ಆಕ್ಚುಲಿ. ಬಟ್ ನಾನು ಯಾವ್ದೋ ಹಿಂದಿ ಸಿನಿಮಾ ಶೂಟಿಂಗ್ ಹೋಗಿದ್ದೆ, ಬಟ್ ಅಲ್ಲಿ ಮೀಟ್ ಮಾಡಿ ನಾವು ಮಾತಾಡಿದ್ದು. ಬಟ್ 2:30 ಮೇಕಪ್ ಟೆಸ್ಟ್ ಮಾಡ್ತಾ ಇದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನನಗೆ. ಈ ಡೆಡಿಕೇಶನ್ಗೆ ಚಪ್ಪಾಳೆ ಬರ್ಬೇಕಪ್ಪ, ಜೋರಾದ ಚಪ್ಪಾಳೆ. ಸರ್ ನನಗೊಂದು ಡೌಟು, ಇವಾಗ ಸಿನಿಮಾದಲ್ಲಿ ನಾವು ಹೀರೋ ನೋಡ್ತೀವಿ ಫುಲ್ ಜಗಳ ಎಲ್ಲ ಆಡ್ತಾರೆ, ಹೊಡಿತಾರೆ ಬಡಿತಾರೆ, ಇವರು ಕಾಲಲ್ಲೆಲ್ಲ ಆಕ್ಷನ್ ಮಾಡ್ಸಿದ್ರೆ ಏನ್ ತಿನ್ನಿಸ್ತೀರಾ ಸರ್ ಹೀರೋಗೆ ಈ ಸೀನ್ಗಿಂತ ಮುಂಚೆ? ಏನ್ ತಿಂತಾರೆ ಅವರು? ಡಯಟ್ ಅಲ್ಲಿ ಇರ್ತಾರಲ್ವಾ, ಬಟ್ ಅಷ್ಟು ಎನರ್ಜಿ ಬರೋದಕ್ಕೆ, ಎನರ್ಜೆಟಿಕ್ ಆಗಿ ಫೈಟ್ ಮಾಡೋದಕ್ಕೆ ಏನ್ ತಿಂತಾರೆ ಯೂಶಲಿ ಈ ಸಿನಿಮಾದಲ್ಲಿ? ಇಲ್ಲ, ತಿನ್ನೋದಕ್ಕಿಂತ ಏನ್ ಹೇಳ್ತಾ ಅಂದ್ರೆ, ನಾವು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಸೆಟ್ ಗೆ ಹೋಗಿ ಇದು ಮಾಡೋಣ ಅದು ಮಾಡೋಣ ಅಂತ ಪ್ಲಾನ್ ಮಾಡಲ್ಲ. ಫಸ್ಟ್ ಗೆ ಸರ್ ಜೊತೆ ಡಿಸ್ಕಷನ್ ಆಗಿರುತ್ತೆ, ಅದು ನಾವು ಇಂಟ್ರೆಸ್ಟ್ ತಗೊಳ್ಳಿಂತ ಸರ್ ಡಿಸ್ಕಷನ್ ಆಗಿ ಅವರಿಗೆ ಅವರೇ ನಮಗೆ ಕರೀತಾರೆ ಏನ್ ಮಾಡೋಣ ಏನ್ ಮಾಡ್ತಿದ್ದೇವೆ ಅದೆಲ್ಲ ಡಿಸ್ಕಷನ್ ಆಗಿ ನಾವು ಮಾಡ್ತೇವೆ. ಸೊ ಅವ್ರು ಸರ್ ಹೇಳಿದಾಗೆ ತಲೆ ತಿಂತಾರೆ ಅಂತ ಹೇಳಿದ್ರಲ್ಲ, ಫಸ್ಟ್ ಪಾಯಿಂಟ್ ಅದೇ, ಫಸ್ಟ್ ತಲೆ ತಿಂತಾರೆ. ತೀರಿಸ್ಕೊಂಡ್ಬಿಟ್ರು ಬಿಡಿ, ನೀವು ಹೇಳಿದ್ನ ಇಲ್ಲೇ ತೀರಿಸ್ಕೊಂಡ್ಬಿಟ್ರು. ಹೇಳಿ ಸರ್. ಬಟ್ ಅದೇ ಬೇರೆ ಅಂತ ಯಾಕಂದ್ರೆ ಎನರ್ಜಿ ತಿನ್ಬೇಕಂತಿಲ್ಲ. ಒಟ್ನಲ್ಲಿ ಇವರ ಡಯಟ್ ಸೀಕ್ರೆಟ್ ನಮ್ ಯಾರಿಗೂ ಹೇಳೋದಿಲ್ಲ, ನಾವು ತಿಂದು ನಾವು ಫೈಟ್ ಮಾಡಿ ನಾವು ಹೀರೋಗಳಾಗ್ತೀವಿ ಅಂತ. ಬಟ್ ಎನಿವೆ ಇದೇ ತರ ಹಾರ್ಡ್ ವರ್ಕ್ ಮಾಡ್ತಾ ಇರಿ ಸರ್, ವಿ ಕ್ಯಾನ್ ಸೀ ದಟ್ ಆನ್ ಸ್ಕ್ರೀನ್. ಧನ್ಯವಾದಗಳು, ಇಬ್ರು ವೇದಿಕೆ ಮೇಲೆ ಕರೆದಿದ್ದು ತುಂಬಾನೇ ಖುಷಿ ಆಯ್ತು. ಸಿನಿಮಾ ನೋಡೋದಕ್ಕೆ ನಾವು ಅಂತ ರೆಡಿ ಆಕ್ಚುಲಿ ಫೈಟ್ಗೋಸ್ಕರ ಸರ್, ಥ್ಯಾಂಕ್ ಯು. ಈಗ ಮುಂದೆ ಇದೇ ಸಿನಿಮಾದ ಇನ್ನೊಂದು ಸೂಪರ್ ಹಿಟ್ ಹಾಡಿಗೆ ನಮ್ಮ ಡಾನ್ಸರ್ಸ್ ಡಾನ್ಸ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಅದಕ್ಕೂ ಮುಂಚೆ ಇನ್ನಷ್ಟು ಜನ ಟೆಕ್ನಿಷಿಯನ್ಸ್ ನಾವು ವೇದಿಕೆ ಕರಿಬೇಕು. ಅದಕ್ಕೂ ಮುಂಚೆ ಲಡಾಕ್ ಅಂತ ಒಂದು ಸಾಂಗ್, ಸೂಪರ್ ಸಾಂಗ್ ಇದೆ, ಮೇಕಿಂಗ್ ವಿಡಿಯೋ ಇದೆ, ಮೇಕಿಂಗ್ ವಿಡಿಯೋ ಪ್ಲೀಸ್. ಸೊ ಸಿನಿಮಾ ಎಷ್ಟು ಚೆನ್ನಾಗಿ ಮೂಡ್ ಬರಬೇಕು ಅಂದ್ರೆ ನಮ್ಮ ಅನ್ನದಾತರು ತುಂಬಾನೇ ಮುಖ್ಯ ಆಗ್ತಾರೆ, ಅವರನ್ನ ವೇದಿಕೆ ಮೇಲೆ ಕರಿಬೇಕು. ಇಲ್ಲಿ ಹೆಸರಾಂತ ನಿರ್ಮಾಪಕರು ನಮ್ಮ ಎದುರುಗಡೆನೆ ಕೂತ್ಕೊಂಡಿದ್ದಾರೆ, ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕೆ ಮಂಜು ಸರ್, ಹಾಗೆಯೇ ರಮೇಶ್ ರೆಡ್ಡಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ ಸರ್, ಜಾಸ್ತಿ ಮಾತಾಡ್ಸೋದಿಲ್ಲ, ಒಂದೇ ಒಂದು ಲೈನ್ ಹೇಳ್ಬಿಡಿ ಅಷ್ಟೇ ಸಿನಿಮಾ ಬಗ್ಗೆ. ನಮ್ಮ ಚಂದ್ರು ಸರ್ ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲಿರುವಂತಹ ನಮ್ಮ ನಿರ್ಮಾಪಕರಿಗೆ ಒಂದು ಹೂಗುಚ್ಛ ಕೊಟ್ಟು ಫೆಲಿಸಿಟೇಟ್ ಮಾಡಬೇಕು. ರೈಡರ್ ಸಿನಿಮಾ ತಂಡದ ಪರವಾಗಿ ದಯವಿಟ್ಟು ಸ್ವೀಕರಿಸಬೇಕು ಸರ್. ಸರ್ ನಿಮ್ಮ ಸ್ಮೈಲ್ ನೋಡಿದ್ರೆ ಗೊತ್ತಾಗುತ್ತೆ
ಎಷ್ಟು ಚೆನ್ನಾಗಿದೆ ಸಿನಿಮಾ, ಎಷ್ಟು ಎಂಜಾಯ್ ಮಾಡಿದ್ರಿ. ಆ ಟಿವಿನಲ್ಲಿ ಐ ಮೀನ್ ಎಲ್ಇಡಿನಲ್ಲಿ ಬರ್ತಿರುವಂತ ಹಾಡಾಗಿರ್ಬೋದು, ಮೇಕಿಂಗ್ ಆಗಿರ್ಬೋದು ನೋಡಿ ನೀವು ಕೂಡ ಖುಷಿ ಪಡ್ತಾ ಇದ್ರಿ, ಚಪ್ಪಾಳೆ ತಟ್ಟಾ ಇದ್ರಿ. ಹೇಗನ್ನಿಸ್ತು ಸರ್, ಫಸ್ಟ್ ನೀವು ಮಾತಾಡ್ಬಿಡಿ. ಎಲ್ರಿಗೂ ನಮಸ್ಕಾರ. ನಿಖಿಲ್ ಇದು ಮೂರನೇ ಸಿನಿಮಾ, ಆ ಥರ ಅನ್ಸಲ್ಲ. ಯಾಕೆಂದರೆ ತುಂಬ ಅನುಭವ ಇರೋ ಥರ ಕಾಣ್ತದೆ. ಅವ್ರ ಸಾಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಅಷ್ಟು ಚೆನ್ನಾಗಿ ಕಾಣ್ತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅದಕ್ಕೆ ಇಂಟ್ರೆಸ್ಟ್ ಇನ್ವಾಲ್ವ್ಮೆಂಟ್ ಬೇಕು. ಒಬ್ಬ ನಿರ್ದೇಶಕ ತಾನು ಚಿತ್ರ ಮಾಡೋಕ್ಕಿಂತ ಮುಂಚೆ ತುಂಬ ಕನಸು ಕಾಣ್ತಾನೆ, ನಾನು ಸಿನಿಮಾ ಹಾಕಿ ಬರಬೇಕು ಆ ರೀತಿ ಇರಬೇಕು ಅಂತ ಕನಸು ಕಂಡ್ಕೊಂಡು ಕತೆ ಬರೀತಾರೆ. ಆ ಕತೆಗೆ ತಕ್ಕಂಥ ಪಾತ್ರಗಳನ್ನ ಆಯ್ಕೆ ಮಾಡ್ಕೋದು ಒಬ್ಬ ನಿರ್ಮಾಪಕರು. ಆ ನಿರ್ಮಾಪಕ ಆಯ್ಕೆ ಮಾಡಿಕೊಂಡಾಗ ಒಂದು ಹೀರೋಯಿನ್ನು, ಹೀರೋ ಕಾಸ್ಟ್ಯೂಮ್ ಆಗಿರ್ಬೋದು, ಎಲ್ಲದು ಪ್ರತಿಯೊಂದು ಒಂದು ಲೊಕೇಶನಿಂದ ನಾವು ಸೆಲೆಕ್ಟ್ ಮಾಡ್ತೀವಿ. ಆ ತಕ್ಕನಾಗ ಬಂದಾಗಲೇ ಸಿನಿಮಾ ಇಷ್ಟಪಡೋದು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಅಂತ, ಇವತ್ತು ಕರ್ನಾಟಕ ಮೊದಲು ಓನ್ಲಿ ಕನ್ನಡ ಸಿನಿಮಾಗಳು ಕರ್ನಾಟಕ ಅಂತಿದ್ರು, ಇವತ್ತು ಪ್ಯಾನ್ ಇಂಡಿಯಾ ಆಗಿದೆ. ಇವತ್ತು ಎಲ್ಲ ಭಾಷೆಗಳಿಗೂ ಎಲ್ಲ ರೀತಿಯೂ ಹೋಗ್ತಾ ಇದೆ, ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ. ನಮ್ಮ ಕಲಾವಿದರು ಅದೇ ರೀತಿ ಇದ್ದಾರೆ. ನಿಖಿಲ್ ಇವತ್ತು ಪ್ಯಾನ್ ಇಂಡಿಯಾ ಇರೋ ಥರ ಕಾಣ್ತಾರೆ, ಎರಡನೇ ಮಾತಿಲ್ಲ, ಅದ್ಭುತವಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಸಿನಿಮಾನ. ಅದೇ ರೀತಿಯಾಗಿ 35 ವರ್ಷಗಳ ನಂತರ ನಮ್ಮ ಲಾರಿ ಮನೋಹರ್ ಸಾರು ಸಿನಿಮಾ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರದ್ದು ದೊಡ್ಡ ಕಂಪನಿ, ಆಡಿಯೋದಲ್ಲಿ ದೊಡ್ಡ ಅದ್ಭುತವಾದ ಒಂದು ಯಶಸ್ಸು ಕಾಣ್ತಿದ್ರು, ಸಿನಿಮಾನು ಮಾಡ್ತಾಯಿದ್ರು, ತುಂಬ ಗ್ಯಾಪ್ ಕೊಟ್ಟಿದ್ರು, ತುಂಬ ವರ್ಷಗಳ ನಂತರ ಸಿನಿಮಾ ಮಾಡ್ತಾರೆ. ನೀವೆಲ್ಲ ಸಿನಿಮಾ ಮಾಡ್ತಲೇ ಇರಬೇಕು, ಯಾಕೆಂದರೆ ಸಿನಿಮಾಗಳು ಬಂದರೆ ಚೆಂದ. ನಿಜವಾಗ್ಲು ನಿಖಿಲ್ ಅವರು ಕನ್ನಡ ಚಿತ್ರಕ್ಕೆ ತುಂಬ ಸಿನಿಮಾ ಮಾಡಿ, ಎರಡೆರಡು ಸಿನಿಮಾ ಕಂಪಲ್ಸರಿ ಮಾಡಬೇಕು, ನಮಗೆ ದಯವಿಟ್ಟು ಬೇಕು ಮಾಡಬೇಕು ಅಂತ ಕೇಳ್ಕತಿ. ಯಾಕೆಂದರೆ ನಾನು ಅವ್ರು ಕಳಿಸೋ ಟ್ರೈಲರು ಬಿಟ್ಟು ನೋಡ್ತಲೇ ಇರ್ತೀನಿ, ನಿಜವಾಗ್ಲು ಖುಷಿ ಆಯ್ತದೆ. ಆ ಸಿನಿಮಾನ ಪ್ರೀತಿಸ್ತಾರೆ, ಬೇರೆ ಏನಿಲ್ಲ, ಸಿನಿಮಾ 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 ಅಂತಾರೆ. ಅದು ಬೇಕು. ಇವಾಗ ನಾವು ನೋಡ್ದೋ ಆ ಕೋಲ್ಡಲ್ಲಿ ಐಸಲ್ಲಿ ಶೂಟಿಂಗ್ ಮಾಡೋಕ್ಕಾಗಲ್ಲ, ನಮ್ಮ ಶೂಟಿಂಗ್ ಹೋದಾಗ ಏನು ಮಾಡ್ತಿದ್ರು, ಹೀರೋ ಹೀರೋಯಿನ್ಗೆಲ್ಲ ಒಂಚೂರು ಬ್ರ್ಯಾಂಡಿ ಹಾಕೊಟ್ಬಿಡ್ತಿದ್ದೆ. ನಿಜ ಏನು ಮಾಡೋಕ್ಕಿಲ್ಲ, ಅದರ ಕಾಲ ಇಟ್ಕೊಂಡ್ಬಿಡ್ತದೆ ಯಾವ ಥರ. ಆದ್ದರಿಂದ ಅಷ್ಟು ಚೆನ್ನಾಗಿ ಅವ್ರ ಕಷ್ಟ ಬಿಡ್ತೀವಿ, ಅದನ್ನು ಪ್ರೇಕ್ಷಕರು ಏನು ಮಾಡ್ತಾರೆ, ಆಡೋ ಅಂದ ತಕ್ಷಣ ದಾಚೆ ಹೋಗ್ಬಿಡ್ತಾರೆ. ಅದು ಎಕ್ಸ್ಪೆಷಲಿ ಕನ್ನಡದಲ್ಲಿ ಆಡೋ ಅಂದಾಗ ಜನ ಕೂತ್ಕೊಂಡ್ಬೇಕು, ಯಾಕಂದರೆ ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಒಬ್ಬ ಕಲಾವಿದ ಎಷ್ಟು ಕಷ್ಟ ಬೀಳ್ತೀವಿ, ಅಷ್ಟು ಚೆನ್ನಾಗಿರ್ತದೆ ಹಾಡುಗಳು ನೋಡಿದಾಗ ಮಾಡೋಕೆ. ಇವತ್ತು ಬೇರೆ ರಾಜ್ಯದಲ್ಲಿ ಹಾಡುಗಳನ್ನ ಎಂಜಾಯ್ ಮಾಡ್ತಾರೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಹಾಡುಗಳಿಗೆ ಸ್ವಲ್ಪ ಹಾಡು ಅಂದ್ರೆ ಈ ಆಚೆ ಹೋಗ್ಬಿಟ್ಟು. ಇವಾಗಿಲ್ಲ, ಯಾಕೆಂದರೆ ಮೊದಲಕ್ಕಿಂತ ಇವಾಗ ತುಂಬ ಚೆನ್ನಾಗಿ ಜೋರಾಗಿ ಸಿನಿಮಾಗಳು ಬರ್ತಾ ಇದೆ. ಒಂದಕ್ಕಿಂತ ಒಂದು ಕಾಂಪಿಟೇಷನು, ಒಂದು ಫೈಟ್ ಮಾಸ್ಟ್ರು ಕೂತ್ಕೊಂಡು, ಮೊದಲೆಲ್ಲ ಹೀರೋಗಳೇನಾಗಿದೆ ಅಂದರೆ ಫೈಟ್ ಮಾಸ್ಟರ್ ಹೇಳಿದ ತಕ್ಷಣ ಅವ್ರು ಮಾಡಿಬಿಟ್ಟಿರು, ಅವ್ರು ಏನು ಹೇಳ್ತಾರೆ ಅಂದರೆ. ಇವತ್ತಿಲ್ಲ, ನಮ್ಗೆ ಇದಕ್ಕಿಂತ ಬೆಟರ್ ಏನು ಮಾಡ್ತೀರಾ, ನೀವೇನು ಕೊಡ್ತೀರಾ, ಸ್ಟೋರಿ ಬೋರ್ಡ್ ಮಾಡಿ ಅಂತಾರೆ. ಅದು ನಮ್ಮ ಹೀರೋಗಳಲ್ಲಿ ಬಂದಿದೆ, ನಮ್ಮ ಕಲಾವಿದರು ಬಂದಿದೆ. ನಿಜವಾಗ್ಲು ತುಂಬ ಚೆನ್ನಾಗಿ ಮಾಡಿದ್ರೆ ಈ ಸಿನಿಮಾ ದೊಡ್ಡ ಯಶಸ್ಸು ಆಗುತ್ತೆ, ಒಳ್ಳೇದಾಗಲಿ, ಬೆಸ್ಟ್ ರೈಡರ್ ಟೀಮ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆ ಮಂಜು ಸರ್, ನೀವು ಸಕ್ಸಸ್ ಮೇಲೆ ಸಕ್ಸಸ್ ನೋಡಿದವರು, ಈ ಟ್ರೇಲರ್ ಮತ್ತೆ ಈ ಮೇಕಿಂಗ್ ಎಲ್ಲ ನೋಡಿದಾಗ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಮುದ್ದಾಗಿದ್ದಾರೆ, ಫೈಟ್ ಇದೆ, ಒಂದು ಕಮರ್ಷಿಯಲ್ ಸಿನಿಮಾಗೆ ಏನೇನು ಬೇಕು, ಹಾಡುಗಳು ಎಲ್ಲಾನು ಸೂಪರ್ ಹಿಟ್. ನಿಮ್ಮ ಪ್ರಕಾರ ಇದಿದ್ರೆ ಸಿನಿಮಾ ಸಕ್ಸಸ್ ಅಂತ ಅಂದ್ರೆ ಏನದು? ಸಿನಿಮಾ ಇದು ಟೋಟಲಿ ಸಿನಿಮಾ ಪ್ಯಾಕೇಜ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 99 ಮಾರ್ಕ್ಸ್ ಕೊಡ್ತೀನಿ. ಯಾಕೆಂದರೆ ಸಿನಿಮಾದಲ್ಲಿ ಒಂದು ಪಾತ್ರ ಯಾವ ರೀತಿ ಮಾಡೋಕೆ, ಕಲಾವಿದರು ಚೆನ್ನಾಗಿದ್ದಾರೆ, ಟೆಕ್ನಿಷಿಯನ್ ಚೆನ್ನಾಗಿದೆ, ನಿರ್ಮಾಪಕ ಚೆನ್ನಾಗಿದ್ದಾರೆ, ಒಳ್ಳೆ ಕತೆ ಆಗಿದೆ. ನಿಜವಾಗ್ಲೂ ಈ ಸಿನಿಮಾದಲ್ಲಿ ಏನು ಮಿಸ್ ಇರಲ್ಲ, ಈ ಟೀಮ್ ಇಸ್ ವೆರಿ ಗುಡ್, ಒಳ್ಳೇದಾಗುತ್ತೆ. ಅಂದರೆ ನಮ್ಮ ಪ್ರೇಕ್ಷಕ ಬಂಧುಗಳು ನಮ್ಮನ್ನು ಕೈ ಬಿಡಲ್ಲ, ಯಾವತ್ತೂ ಕಾಪಾಡ್ತಾರೆ. ಇವತ್ತಿನ ಮೊದಲನೇ ಆಗುತ್ತೆ ಅಂದರೆ ನಮ್ಮ ಸಿನಿಮಾಗಳು ಕಲೆಕ್ಷನ್ ನೋಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 10ನೇ ವಾರ ಇವತ್ತು 1 ವಾರ 2 ವಾರ 20 ಕ್ರೋರ್ 10 ಕ್ರೋರ್ 30 ಕ್ರೋರ್ ಇವು ಮಿನಿಮಮ್ ಕಂಪಲ್ಸರಿ ಬರ್ತದೆ ಸಿನಿಮಾ ಚೆನ್ನಾಗಿದ್ದರೆ. 100% ನಮ್ಮ ಜನ ಕೈ ಹಿಡಿತಾರೆ. ಇವತ್ತು ಮೊದಲೆಲ್ಲ ನಾವು ರೀಲ್ಗಳನ್ನ 7-7 ರೀಲ್ 8-8 ರೀಲ್ ಹಾಕ್ಬಿಟ್ಟು ಪ್ರಿಂಟ್ ಆಗ್ತದೆ, ಇವತ್ತು ಹಂಗಲ್ಲ. 300 ಥಿಯೇಟ್ರು 400 ಥಿಯೇಟ್ರು ತುಂಬ ಚೆನ್ನಾಗಿರ್ತದೆ. ಈ ಸಿನಿಮಾ ತುಂಬ ಚೆನ್ನಾಗಿರ್ತದೆ, ಎಲ್ಲ ಸಿನಿಮಾಗಳು ಚೆನ್ನಾಗೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ರೆಡ್ಡಿ ಸರ್, ನೀವು ಹೇಳಿ ಈ ಸಿನಿಮಾದಲ್ಲಿ ನಿಮಗೆ ತುಂಬ ಏನು ಇಷ್ಟ ಆಯಿತು, ನೋಡಿರ್ತೀರಾ ಬಿಟ್ಸ್ ಆ್ಯಂಡ್ ಪೀಸಸ್? ಈ ಸಿನಿಮಾದಲ್ಲಿ ನಿಖಿಲ್ ಸರ್ದು ಹಾರ್ಡ್ ವರ್ಕ್ ಕಾಣ್ತಾ ಇದೆ, ಎತ್ತು ಕಾಣ್ತಾ ಇದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಅವರು ಆ ಫೈಟಿಂಗು ನನಗೆ ತುಂಬ ಖುಷಿ ಆಗ್ತದೆ. ಯಾವ ಪಿಕ್ಚರ್ಗೂ ಕಮ್ಮಿ ಇಲ್ಲ ಇದು. ದಯವಿಟ್ಟು ನಮ್ಮ ಪಿಕ್ಚರ್ಗಳೆಲ್ಲ ಈ ಥರ ನಾವು ಹಾರ್ಡ್ ವರ್ಕ್ ಮಾಡಿ ಇಷ್ಟು ಕಷ್ಟಪಡ್ತೀವಿ, ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. ಯಾಕೆಂದರೆ ಏನಾಗತ್ತೆ ಅಂತೇಳಿದ್ರೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ, ನಾವು ಕಷ್ಟಪಟ್ಟು ಮಾಡಿ ಎಲ್ಲ ಇದು ಮಾಡಿರ್ತೀವಿ, ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿಬಿಟ್ಟು ನೀವು ಇದು ಮಾಡ್ಕೋಬೇಕು, ಬರೀ ಟ್ರೈಲರಲ್ಲಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಡಿಸೈಡ್ ಮಾಡಿಬಿಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೀವು ಅದೇನು ಡಿಸೈಡ್ ಮಾಡ್ತೀರೋ ನೀವು ಮಾಡಿ ದಯವಿಟ್ಟು. ಯಾಕೆಂದರೆ ನಾವು ಕಷ್ಟಪಟ್ಟು ಫಿಲಮ್ಗಳು ತೆಗಿರ್ತೀವಿ, ನೀವು ಥಿಯೇಟ್ರಿಗೆ ಬಂದು ಅದನ್ನು ಇದು ಮಾಡಿ. ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಇದು. ದಯವಿಟ್ಟು ನೋಡ್ತಾ ಇದ್ದೀವಿ ನಿಖಿಲ್ ಸರ್ದು ಹಾರ್ಡ್ ವರ್ಕು, ಆ ಫೈಟಿಂಗು, ಆ ಸಾಂಗ್ಸು ಹೆಂಗಿದೆ ಸಾಂಗ್ಸು ಅಂತ ಹೇಳಿದ್ರೆ ಇದು
ನೋಡಿ, ಬೇರೆ ಫಿಲಮ್ ನೀವು ಟ್ಯಾಲಿ ಮಾಡ್ತೀರಾ, ನಮ್ಮ ಫಿಲಮ್ ಟ್ಯಾಲಿ ಮಾಡ್ತಾ ಇಲ್ಲ ಈ ನಡುವೆ, ತುಂಬಾ ತುಂಬಾ ಇದು ಮಾಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಫಿಲಮ್ ನೋಡಿ, ತುಂಬಾ ಕಷ್ಟಪಟ್ಟು ಫಿಲಮ್ ಮಾಡ್ತೀವಿ, ದಯವಿಟ್ಟು ಬನ್ನಿ. ಅಲ್ಲ ಏನಣ್ಣ, ನಿಖಿಲ್ ಮಾತ್ರ ಚೆನ್ನಾಗಿ ಮಾಡಿದ್ರು, ಏನ್ ಚೆನ್ನಾಗಿ ಮಾಡಿದ್ವು ಅಣ್ಣ, ಹೇಳ್ಬೇಕ ನೀವು. ಆಮೇಲೆ ನಮ್ಮ ರಚಿತ ಚೆನ್ನಾಗಿ ಮಾಡೋದು ಅಣ್ಣ, ಏನಣ್ಣ ಹಿಂಗೆ ಹೇಳ್ಬಿಟ್ಟೆ ನೀನು? ಅಲ್ಲ ಇರ್ಲಿ, ನಿರ್ಬಾಬ್ರು ಹೇಳ್ಬೇಕಲ್ಲ ಅಣ್ಣ, ಎಲ್ಲ ಎಷ್ಟು ಚೆನ್ನಾಗಿ ಮಾಡೋರು, ಎಲ್ಲರೂ ಮಾಡೋರೆ. ನಿಖಿಲ್ ಅಲ್ಲ, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಅಣ್ಣವ್ರು ಮಾತಾಡ್ತಾರೆ ದಯವಿಟ್ಟು. ಸರ್ ಹಂಗೆ ಹೇಳ್ಬಿಡಿ ಸರ್, ಅವ್ರ ಖುಷಿಗೋಸ್ಕರ ಅವ್ರು ಚೆನ್ನಾಗಿ ಮಾಡಿದಾರೆ ತಾನೆ. ಇಲ್ಲ ಇಲ್ಲ, ನಾವು ಫಿಲಮ್ ಬಗ್ಗೆ ಮಾತಾಡೋಣ, ಯಾಕಂದ್ರೆ ಇಲ್ಲ ಇಲ್ಲ ಅಣ್ಣ, ತುಂಬಾ ನಿಜವಾಗ್ಲು ವೆರಿ ಗುಡ್ ಟೇಸ್ಟ್ ಪ್ರೊಡ್ಯೂಸರು, ನಿಜವಾಗ್ಲು ಕನ್ನಡ ಚಿತ್ರರಂಗ ಇವ್ರು ಇರ್ಬೇಕು. ಸಿನಿಮಾ ಅಂದ್ರೆ ಏನ್ ಬೇಕಾದ್ರು ಕೊಡ್ತಾರೆ, ಏನ್ ಬೇಕಾದ್ರು ಮಾಡ್ತಾರೆ, ಸಿನಿಮಾ ಗೆಲ್ಲಿಸ್ಬೇಕು. ಯಾಕಂದ್ರೆ ಸಿನಿಮಾನ ಕೆಲವ್ರು ಏನ್ ಮಾಡ್ತಾರೆ, ಯೂಟ್ಯೂಬ್ ಅದ್ ನೋಡದೆ ಅಂತಾರೆ, ಸಿನಿಮಾನ ಥಿಯೇಟರ್ ಹೋಗಿ ನೋಡ್ಬಿಟ್ಟು ಜಜ್ಮೆಂಟ್ ಮಾಡಬೇಕು ಅಂತ ಹೇಳಿ ಕೇಳಿದ್ರೆ ನಿಜವಾಗ್ಲು ಖುಷಿ ಆಯ್ತು. ಕನ್ನಡ ಫಿಲಮ್ ಯಾವ ಫಿಲಮ್ಗೂ ಕಮ್ಮಿ ಇಲ್ಲ, ಆ ತರ ಬಜೆಟ್ ಅಲ್ಲಿ ಪಿಕ್ಚರ್ ತೆಗಿತಾ ಇದೀವಿ, ಆ ತರ ಸೀನ್ ಇಳಿ, ಆ ತರ ಫೈಟ್ ಇದೆ. ದಯವಿಟ್ಟು ನೀವು ಫಿಲಮ್ಗೆ ಥಿಯೇಟರ್ಗೆ ಬಂದು ನೋಡಿ, ಥಿಯೇಟರ್ಗೆ ಬಂದು ನೋಡಿ. ನೀವು ದಯವಿಟ್ಟು ನಿಮ್ಗೆ ನನ್ನ ಕೈ ಎತ್ತಿ ಮುಗಿತೀನಿ, ಪ್ಲೀಸ್ ಎಲ್ಲರೂ ಬಂದು ಥಿಯೇಟರ್ ಕೈ ಬಂದು ಫಿಲಮ್ ನೋಡಿ. ಸರಿ, ಇವಾಗ ಒಂದು ದೊಡ್ಡ ಕೋವಿಡ್ ಅಲೆ ಎರಡು ಅಲೆ ಆದ್ರ ಮೇಲೆ ಇವಾಗ ಸಿನಿಮಾ ಚಿತ್ರಮಂದಿರಕ್ಕೆ ಜನ ಬರ್ತಾ ಇದಾರೆ, ದೊಡ್ಡ ದೊಡ್ಡ ಬ್ಯಾನರ್ ಸಿನಿಮಾಗಳು ಬರ್ತಾ ಇದೆ, ಎಲ್ಲಾ ರೀತಿ ಸಿನಿಮಾಗಳು ಬರ್ತಾ ಇದೆ. ಸೊ ಕೋವಿಡ್ ಆದ್ಮೇಲೆ ಈ ಸಿನಿಮಾ ರಿಲೀಸ್ ಅಂದ್ರೆ, ಇವಾಗ ಕ್ರಿಸ್ಮಸ್ ಈ 24ನೇ ತಾರೀಕು ಎಲ್ಲರಿಗೂ ರಜಾ ಇರುತ್ತೆ, ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್? ಇಲ್ಲ, ಈ ಕೋವಿಡ್ ಆದ್ಮೇಲೆ ಫುಲ್ ಎಕ್ಸ್ಪೆಕ್ಟೇಷನ್ ಪಿಕ್ಚರ್ ಅಂತ ಹೇಳಿದ್ರೆ ನಮ್ಮ ರೈಡರೇ. ನನಗೆ ಇವಾಗ ಟ್ರೈಲರ್ ನೋಡಿದ್ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ನಮಗೆ ಈ ಪಿಕ್ಚರ್ ಮೇಲೆ ತುಂಬ ಹೋಪ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ನಿರ್ಮಾಪಕರು ಅಷ್ಟೇ ಎಫೆಕ್ಟ್ ಹಾಕಿದ್ದಾರೆ. ನನಗೆ ಹೀರೋಯಿನ್ ಬಗ್ಗೆ ಗೊತ್ತಿಲ್ಲ ಮೇಡಮ್, ಸಾರಿ, ಅಣ್ಣ ಹೇಳ್ತಾರೆ. ನಮ್ಗೆ ಏನಿದ್ರು ಫಿಲಮ್ ಬಗ್ಗೆ ಮಾತ್ರ ಮಾತಾಡ್ತೀವಿ, ತಪ್ಪು ತಿಳ್ಕೊಬೇಡಿ. ತುಂಬಾ ಚೆನ್ನಾಗಿ ಬಂದಿದೆ. ಬೇಜಾರು ಮಾಡ್ಕೊಡಿ, ಏನ್ ಪರವಾಗಿಲ್ಲ. ಈಗ ಕೋವಿಡ್ ಇಂದ ಸಿನಿಮಾಗೆ ಏನ್ ತೊಂದರೆ ಆಗಲ್ಲ, ಕೆಲವರು ದಯವಿಟ್ಟು ಕೋವಿಡ್ ಒಮಿಕ್ರಾನ್ ಅಂತ ಎದುರಿಸ್ತಾರೆ. ಆಮೇಲೆ ಥಿಯೇಟರ್ಗಳಲ್ಲಿ ಫಸ್ಟ್ ಆಫ್ ಆಲ್ ಈಗೇನಾಗಿದೆ ಅಂದ್ರೆ, ನಮ್ಮ ರಾಜ್ಯ ಸರ್ಕಾರಗಳು ದಯವಿಟ್ಟು ತಿಳ್ಕೋಬೇಕು, ಸಿನಿಮಾ ನಿರ್ಮಾಪಕ ಮಾಡೋದು ಒಬ್ಬ ಒಂದೊಂದು ಸಿನಿಮಾನ ಎಷ್ಟು ಕಷ್ಟ ಬಿಟ್ಟು ಮಾಡ್ತಾನೆ, ನಾಳೆ ಬೆಳಿಗ್ಗೆ ಏನಾದ್ರು ಮಾಡ್ಬಿಡ್ತಾರೆ, ನಿಮಗೆ ಸರ್ಟಿಫಿಕೇಟ್ ಇರ್ತದೆ ತಮ್ಮನಿ ಅಂತ. ಎಲ್ಲರಿಗೂ ಅವ್ರವ್ರು ಬದುಕೋದವ್ರಿಗೆ ಗೊತ್ತಿರ್ತದೆ, ಮಾಸ್ಕ್ ಹಾಕೋದು ಗೊತ್ತಿದೆ. ಸಿನಿಮಾಗ ಮಾತ್ರ ನಮಗೆ ತೊಂದರೆ ಆಗುತ್ತೆ, ಬೇರೆ ಎಲ್ಲೂ ನಮ್ಗೆ ತೊಂದರೆ ಆಗಲ್ಲ. ಯಾಕೆಂದ್ರೆ ಬೇರೆ ಕಡೆ ನುಗ್ತಾ ಇರ್ತಾರೆ, ಮಾಸ್ಕ್ ಇರಲ್ಲ. ಈ ಮಾಲ್ಗಳ್ಗೆ ಹೋಗ್ಬೇಕಾದ್ರೆ ನಿಮ್ದು ಎರಡು ಡೋಸ್ ಆಗಿದೆಯಾ, ಡೋಸ್ ಹಾಕಿದ್ರೆ ಐ ಡಿ ಕಾರ್ಡ್ಗಳು. ಇವನ್ ಯಾರು ನಾರ್ತಿಂದ ಕರ್ಕೊಂಬಂದು ಕರ್ಕೊಂಬಂದು ನಮ್ಮ ಪ್ರಾಣ ತಿಂತವ್ರೆ, ಗೌರ್ಮೆಂಟ್ ಗ್ಯಾಜೆಟ್ ಆಗಿಲ್ಲ, ಕಂಪಲ್ಸರಿ ಎಲ್ಲರೂ ಗೊತ್ತಿದೆ ಅವರ ಸೇಫ್ಟಿ ನೋಡ್ಕರಿಗೆ. ಇದು ತುಂಬಾ ತೊಂದರೆ ಆಗ್ತದೆ, ಸಿನಿಮಾಗೆ ತುಂಬಾ ಎಕ್ಸ್ಪೆಷಲ್ ತೊಂದರೆ ಆಗ್ತದೆ. ದಯವಿಟ್ಟು ಇದು ಮಾಡಬಾರ್ದು, ಯಾಕೆಂದ್ರೆ ಪ್ರತಿ ಇವತ್ತು ಬಂಡವಾಳ ಹಾಕಿರೋನು ಗೊತ್ತಿರ್ತಾವ ನಮ್ಮ ನೋವು. ಸುಮ್ಮನೆ ರಾಜ್ಯ ಸರ್ಕಾರಗಳು ನಮ್ಮ ಆರೋಗ್ಯ ಮಂತ್ರಿಗಳು ನೋಡ್ಕೊಂಡು ಸಿನಿಮಾಯಿಂದಲೇ ಬಂದು ದಯವಿಟ್ಟು ಕೂತ್ಕೊಂಡು ಕರೋನಾ ಬರಲ್ಲ, ಕರೋನಾ ದಯವಿಟ್ಟು ಯಾರಿಗೂ ಬರಲ್ಲ, ಯಾರಿಗೂ ಬರಲ್ಲ. ಎಲ್ಲ ಆರೋಗ್ಯವಾಗಿರ್ತಾರೆ, ದಿನ ಅವ್ರವ್ರು ಎಕ್ಸಸೈಜ್ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಸುಮ್ಮನೆ ಜನಗಳಿಗೆ ಕರೋನಾ ಅಂತ ಹೇಳಿ ಎದುರಿಸಿ ಮನೇಲಿ ಈಗ ಮಕ್ಕಳು ಬರ್ದ ಮಾಡ್ಬಿಟ್ಟಾರೆ, ಫ್ಯಾಮಿಲಿ ಬರ್ದ ಮಾಡ್ಬಿಟ್ಟಾರೆ, ಎದುರುತ್ತಾರೆ. ದಯವಿಟ್ಟು ನೀವು ಮಾಸ್ಕ್ ಹಾಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ, ಯಾವ ರೀತಿಯೂ ತೊಂದರೆ ಇಲ್ಲ. ಆಮೇಲೆ ಈ ಸರ್ಕಾರಗಳು ದಯವಿಟ್ಟು ಮಾಡ್ಬೇಕಾದ್ರೆ ಚಿತ್ರರಂಗ ಇದೆ, ದಯವಿಟ್ಟು ಕರೆಸಿ ತಾವು ತಿಳಿಸಿ ಯಾವ ರೀತಿ ಮಾಡ್ಬೇಕಂದ್ರೆ. ಇವತ್ತು ಒಂದು 50-60 ಕೋಟಿ ರೂಪಾಯಿ ಸಿನಿಮಾಗಳು ಮಾಡ್ಬಿಟ್ಟು ನಾವು ನಾಳೆ ಬೆಳಿಗ್ಗೆ ಮಾಲ್ಗಳಿಗೆ ಬಿಡಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಸಿನಿಮಾ ಮಾಡಕ್ಕೆ ಹೇಳಿ? ಇದಕ್ಕೆ ತುಂಬಾ ತೊಂದರೆ ಆಗ್ತದೆ. ದಯವಿಟ್ಟು ಸರ್ಕಾರ ಮತ್ತು ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ತಾವು ಎಚ್ಚರಿಸಬೇಕು ಮಾತಾಡ್ತಾರೆ. ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ, ಒಬ್ಬ ನಿರ್ಮಾಪಕ ಬಂಡವಾಳ ಹಾಕಿದಾಗ ಒಂದೊಂದು ಅವ್ನ ಕಣ್ಣಲ್ಲಿ ನೀರಲ್ಲ ರಕ್ತ ಬಂದಿದ್ರೆ ಅಷ್ಟು ಕಷ್ಟ ಆಗಿರ್ತದೆ, ಅದೇ ರಿಟರ್ನ್ ದೇವರನೇ ಬರ್ತದೆ, ಒಳ್ಳೇದಾಗುತ್ತೆ. ಯಾಕೆಂದ್ರೆ ಕೆಲವರು ಎದುರಿಸ್ಬಿಟ್ಟು ಜನಗಳು ಬರಲ್ಲ, ಆ ತೊಂದರೆ ಆಗುತ್ತೆ. ಆ ದಯವಿಟ್ಟು ಅದು ಮಾಡ್ದಂಗೆ ತಾವೆಲ್ಲ ಒಂಚೂರು ಮುತ್ತು ಒರೆಸಬೇಕು, ಚಿತ್ರರಂಗ ಉಳಿಬೇಕು ಅಂತ ನಾನು ಕೇಳ್ಕೊತೀನಿ. ಇಲ್ಲ ಇಲ್ಲ, ಇವಾಗ ಯಾರು ಎದುರ್ತಾ ಇಲ್ಲ, ಖಂಡಿತ ಬರ್ತಾರೆ. 24ನೇ ತಾರೀಕು ಎಲ್ಲರೂ ಬಂದು ನಮ್ಮ ರೈಡರ್ ಚಿತ್ರ ನೋಡ್ತಾರೆ, ಯಾರು ಎದುರ್ತಾ ಇಲ್ಲ. ಅವ್ರು ಮಾಸ್ಕ್ ಒಮಿಕ್ರಾನು ಈ ಪಾಸ್ ಕೋರ್ಸ್ ತೋರಿಸು ಡಬಲ್ ತೋರಿಸು ತೋರಿಸ್ಬಿಟ್ಟು ಇವರು ಅವ್ರು ಎದುರಿಸ್ತಾವ್ರೆ, ಅವರಲ್ಲಿ ನಮ್ಮವ್ರು ಇವ್ರು ಎದುರಿಸ್ತಾ ಇರೋದು. ಸರ್ಕಾರ ಅಮೆಂಡ್ಮೆಂಟ್ ಮಾಡಿಲ್ಲ, ಅದು ಮಾಡಬಾರ್ದು. ರೈಡರ್ ಸಿನಿಮಾ ಒಳ್ಳೆ ದೊಡ್ಡ ಹಿಟ್ ಆಯ್ತದೆ ಈ ವರ್ಷದ ಕೊನೆ ಇಟ್ಟು ಮೊದಲನೇ ವರ್ಷ ವರ್ಷಕ್ಕೆ ಇದೇ ಹಿಟ್ ಆಗಿರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಕಾನ್ಫಿಡೆನ್ಸ್, ಆ ಕಾನ್ಫಿಡೆನ್ಸ್ ಗೆ ಚಪ್ಪಾಳೆ. ಈಗ ನಮ್ಮ ಸಿನಿಮಾ ರೈಡರ್ ಸಿನಿಮಾದ ಇನ್ನೊಂದು ಹಾಡಿಗೆ ನಮ್ಮ ಡಾನ್ಸರ್ಸ್ ಬಂದು ಹೆಜ್ಜೆ ಹಾಕ್ತಾರೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅರ್ಪಿಸುವ ರೈಡರ್ ಪ್ರೀ ರಿಲೀಸ್ ಕಾರ್ಯಕ್ರಮ ಪವರ್ಡ್ ಬೈ KLM ಫ್ಯಾಷನ್ ಮಾಲ್. ಆಡಿಯೋ ಪಾರ್ಟ್ನರ್ಸ್ ಲಹರಿ ಮ್ಯೂಸಿಕ್ ಹಾಗೂ ಟಿ ಸೀರೀಸ್ ಮೀಡಿಯಾ ಪಾರ್ಟ್ನರ್ಸ್ ಮೈ ಮೂವಿ ಬಜಾರ್ ಇವೆಂಟ್ ಬೈ ಶ್ರೇಯಸ್ ಮೀಡಿಯಾ ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಒನ್ ಅಂಡ್ ಓನ್ಲಿ ಮೂವಿ ಪ್ರಮೋಷನಲ್ ಏಜೆನ್ಸಿ. ಈಗ ಮುಂದೆ ನಿಮಗೋಸ್ಕರ ಡಾನ್ಸರ್ಸ್ ಬರ್ತಾ ಇದಾರೆ, ಚಪ್ಪಾಳೆ ತಟ್ಟಿ ಅವ್ರನ್ನ ವೇದಿಕೆ ಮೇಲೆ ಸ್ವಾಗತಿಸಬೇಕು.
ಒಂದು ರೊಮ್ಯಾಂಟಿಕ್ ಹಾಡನ್ನ ನೋಡಿದ್ರಿ. ಈಗ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಒಂದಷ್ಟು ಕಲಾವಿದರನ್ನ ವೇದಿಕೆ ಮೇಲೆ ಕರಿತೀನಿ. ಮೊದಲನೇದಾಗಿ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಅನುಷಾ ರಾಯ್ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಮಂಜು ಪಾವಗಾಡ ವೇದಿಕೆ ಮೇಲೆ ಬರಬೇಕು. ಅವಾಗಲೇ ಅವರು ಆಲ್ರೆಡಿ ಸೆಟ್ಟಿಂಗ್ ಮಾಡಿದ್ದಾರೆ, ನಾನು ಲಾಸ್ಟಲ್ಲಿ ಕರೀರಿ ಅಂತ ಫಸ್ಟೇ ಕರೀದು ಬನ್ನಿ. ಅದ್ರ ಜೊತೆಗೆ ಚಿಲ್ಲರ್ ಮಂಜು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಸೊ ಒಂದು ಸಿನಿಮಾ ಹಿಟ್ ಆಗ್ಬೇಕಂದ್ರೆ ಎಲ್ಲರ ಎಫರ್ಟ್ ತುಂಬಾನೇ ಮುಖ್ಯ. ಪ್ರತಿಯೊಬ್ಬ ಕಲಾವಿದರು ಅವರ ಪಾತ್ರವನ್ನ ಅಷ್ಟು ಚೆನ್ನಾಗಿ ಮಾಡಬೇಕು. ಮೊದಲನೇದಾಗಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರೈಡರ್ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನಮಗೆ ಹೇಳಬೇಕು. ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಗೆಸ್ಟ್ ಫಾರ್ ಕಮಿಂಗ್ ಹಿಯರ್. ತುಂಬಾ ಖುಷಿ ಆಗ್ತಿದೆ ಈ ಸಿನಿಮಾದಲ್ಲಿ ನಾನು ಒಬ್ಳು ಪಾತ್ರಧಾರಿ ಅನ್ನೋದು. ಸಿನಿಮಾ ಎಕ್ಸ್ಟ್ರೀಮ್ಲಿ ಮ್ಯಾಸಿವ್ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂತೂ ತುಂಬ ಇದೆ. ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂತಾರೆ, ಒಂದು ತುಂಬ ಕ್ಯೂಟ್ ಕ್ಯೂಟ್ ಆಗಿ ಒಂದು ಬಬ್ಲಿ ಬಬ್ಲಿ ಆಗಿ ಒಂದು ಮುದ್ದಾಗಿರೋಂಥ ಒಂದು ಹುಡುಗಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ನಿಖಿಲ್ ಸರ್, ವಿ ಆಲ್ ಲವ್ ಯು ಫಾರ್ ಯುವರ್ ಹಂಬಲ್ನೆಸ್, ಸ್ವೀಟ್ನೆಸ್ ಆ್ಯಂಡ್ ಡೌನ್ ಟು ಅರ್ತ್ ನೇಚರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ತುಂಬ ಕಂಫರ್ಟ್ ಝೋನ್ ಇತ್ತು ಈ ಒಂದು ಟೀಮ್ ಜೊತೆ ವರ್ಕ್ ಮಾಡೋದು, ತುಂಬ ಖುಷಿ ಇದೆ. ಆ್ಯಂಡ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ರೈಡರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಮಂಜು ಅವರೇ ಪ್ಲೀಸ್ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಸಿನಿಮಾ ಬಗ್ಗೆ ಹೇಳಿ, ಹೇಗಿತ್ತು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ? ನಂದು ಬಹಳ ದೊಡ್ಡ ಪಾತ್ರ, ಆಮೇಲೆ ಹೇಳ್ತೇನೆ, ಇವನು ಚಿಕ್ಕದಿದೆ, ಇವನು ಹೇಳ್ಬಿಡ್ತಾನೆ. ನಿನ್ನೇ ಕೇಳ್ತಾ ಇದ್ದಾರೆ, ಹೇಳಪ್ಪ. ನಂದು ಈ ಇವೆಂಟ್, ಈ ಪ್ರೀ ರಿಲೀಸ್ ಇವೆಂಟ್ ಎರಡು ಮೂರು ಇವೆಂಟ್ ಬಂದಿದ್ದೀನಿ, ಇದರಲ್ಲೇ ನನ್ನ ಪಾತ್ರ ಗೊತ್ತಾಗ್ಬಿಟ್ಟಿದೆ. ಮುಗ್ದೇ ಹೋಗಿರುತ್ತೆ ಹೆಚ್ಚು ಕಡಿಮೆ, ಅಷ್ಟು ದೊಡ್ಡ ಪಾತ್ರ ನಂದು. ಎರಡು ಮೂರು ಸೀನ್ ಇದೆ, ಭಾಳ ಚಿಕ್ಕ ಪಾತ್ರ, ಭಾಳ ಮಜಮಜವಾಗಿದೆ. ಮೊದಲನೇದಾಗಿ ಇಷ್ಟು ದೊಡ್ಡ ಸ್ಟೇಜಲ್ಲಿ ನನಗೊಂದು ಕರೆದ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸರ್. ಸುನಿಲ್ ಅಣ್ಣ, ನಿಖಿಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ರಚಿತಾ ಮೇಡಮ್ ಅವರು ಬಂದಿದ್ದಾರೆ, ಭಾಳ ಖುಷಿ ಆಗ್ತದೆ. ನಂದ ಸರ್, ಎಲ್ರಿಗೂ, ದೊಡ್ಡ ದೊಡ್ಡ ಡೈರೆಕ್ಟರ್ಗೆ ಎಲ್ರಿಗೂ ಥ್ಯಾಂಕ್ ಯು ಸರ್. ಸಿನಿಮಾ ಸೂಪರ್ ಆಗಿದೆ. ಸಿನಿಮಾಗಿಂತ ಹೆಚ್ಚಾಗಿ ಒಳ್ಳೆ ಮನಸ್ಸುಗಳಿದೆ ಸರ್ ಈ ತಂಡದಲ್ಲಿ. ರೈಡರ್ ಒಂದು ತಂಡದಲ್ಲಿ ಒಳ್ಳೊಳ್ಳೆ ಮನಸ್ಸುಗಳಿದ್ದಾವೆ. ಮಾತಾಡ್ಸೋ ರೀತಿ ಆಗಲಿ, ನಡವಳ್ಕೋ, ಅದು ಎಂಥದ್ದು ಮಾತೇ ತಿರುಗ್ತಾ ಇಲ್ವಲ್ಲಪ್ಪ, ನಡವಳಿಕೆ ಆಗಲಿ, ಮಾತಾಗಲಿ, ಮರ್ಯಾದೆ ಆಗಲಿ, ಎಲ್ಲ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ, ಭಾಳ ಇಷ್ಟಪಡ್ತಾ ಇದ್ದೀನಿ ಈ ತಂಡನ. ಈ ತಂಡ ಪದೇ ಪದೇ ರಿಪೀಟ್ ಆಗ್ತಾ ಇರಲಿ, ನಮ್ಮಂಥ ಕಲಾವಿದರಿಗೆ ಅವಕಾಶ ಕೊಡ್ತಾ ಇರಲಿ. ಥ್ಯಾಂಕ್ ಯು ನಿಖಿಲಣ್ಣ, ಥ್ಯಾಂಕ್ ಯು ಸುನೇಣ, ಥ್ಯಾಂಕ್ ಯು ಸೋ ಮಚ್. ಮಂಜಣ್ಣ, ಮಜ್ಮಜವಾಗಿರುವಂತ ಪಾತ್ರ ಅಂತ ಹೇಳಿದ್ರಲ್ಲ, ಪಾತ್ರ ಏನು, ಏನ್ ಮಾಡ್ತಾ ಇದ್ರ ಸಿನಿಮಾದಲ್ಲಿ? ಅದ್ ಹೇಳಿದ್ರೆ ಮುಗ್ದೆ ಹೋಗುತ್ತೆ ಅಷ್ಟಿದೆ ಅಂತ ಹೇಳಿದ್ರಲ್ಲ. ಸರಿ, ನಾವು ಹಾಗಿದ್ರೆ 24ನೇ ತಾರೀಕಿಗೆ ಕಾಯ್ಬೇಕು ಅಂತ ಅನ್ಸುತ್ತೆ. ಹುಷಾರಾಗಿ ನೋಡ್ತಾರೆ, ಹೆಚ್ಚು ಕಡಿಮೆ ಕಣ್ಣು ರೆಪ್ಪೆ ಹೊಡೆದ್ರೆ ಹೊರಟಾ ಬಿಡ್ಬೋದು. ಹುಷಾರಾಗಿ ಗಮನ ಇಟ್ಟು ನೋಡ್ತಾ ಇರ್ಬೇಕು, ಒಂದ್ ಸೆಕೆಂಡ್ ಅಂತ ಹಿಂಗ್ ತಿರುಗಿದ್ರೆ ಹೊರಟಾ ಬಿಟ್ಟಿರ್ತೇನೆ. ಮತ್ತೆ ಬರ್ತೇನೆ, ಅದಕ್ಕೆ ಬಹಳ ಜಾಗರೂಕತೆಯಿಂದ ನೋಡ್ತಾ ಇರ್ಬೇಕು. ಓಕೆ, ಹಾಗಿದ್ರೆ ನಾವು ಸಿನಿಮಾದಲ್ಲಿ ನೋಡ್ಲೇಬೇಕು, ಇಷ್ಟು ಕ್ಯೂರಿಯಾಸಿಟಿ. ಆ ಸೆಕೆಂಡ್ ಪಾತ್ರ ಯಾವ್ದಪ್ಪ ಅಂತ, ಸೊ ಚಿಲ್ಲರ್ ಮಂಜು ಅವರೇ ನೀವ್ ಹೇಳಿ. ಒಂದ್ ವೇಳೆ ಸೆಕೆಂಡ್ ಇರೋ ಪಾತ್ರ ನಂದೇ ಇರಬೇಕು, ಯಾಕಂದ್ರೆ ಸೆಕೆಂಡ್ ಗಳಲ್ಲಿ ಹೊರಟೋಗ್ತೀನಿ ಬಹುಶಃ. ಬಹಳ ಅದಕ್ಕೆ ಗಮನ ಕೊಟ್ಟು ನೋಡಿ ನೀವು, ಚಿತ್ರ ಅವರೇ ಮಿಸ್ ಮಾಡಬೇಡಿ. ನಿಖಿಲಣ್ಣ ಕಾಣಿಸ್ತಿರ್ತಾರೆ, ಬಟ್ ನಾನ್ ಕಾಣಿಸೋದು ಅಪರೂಪ ನೋಡ್ತಾ ಇರ. ಥ್ಯಾಂಕ್ಸ್ ಅಣ್ಣ, ತುಂಬಾ ದೊಡ್ಡ ಪಾತ್ರ ಕೊಟ್ಟಿದ್ದಕ್ಕೆ. ಡೈರೆಕ್ಟರ್ ನೆನೆಸ್ಕೋಬೇಕು, ವಿಜಯ್ ಸರ್ ಸಿನಿಮಾ ಕೆಲಸದಲ್ಲಿ ಚೆನ್ನೈಯಲ್ಲಿದ್ದೀರಾ, ದುಡಿರಿ ಸರ್, ಚೆನ್ನಾಗಿ ದುಡಿರಿ. ಇನ್ನೇನಿನ್ ಒಂದಿನ 24ನೇ ತಾರೀಕು ರಿಲೀಸ್ ಆಗುತ್ತೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ ಕಾಣಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಮೋಸ್ಟ್ಲಿ ಗೊತ್ತು, ಮೋಸ್ಟ್ಲಿ ಇವರು ಹೊಡಿಬೇಕಾದ್ರೆ ನೀವೇನಾದ್ರು ಅಡ್ಡ ಬರ್ತೀರಾ ಆತರ ಏನಾದ್ರು ಕ್ಯಾರೆಕ್ಟರ್? ಇಲ್ಲ ಇಲ್ಲ ಇಲ್ಲ, ಸಿನಿಮಾದಲ್ಲಿ ಮೇಜರ್ ಟ್ವಿಸ್ಟ್ ನನ್ನ ಪಾತ್ರದಲ್ಲೇ ಇದೆ. ಓಹೋ, ಅದಕ್ಕೋಸ್ಕರ ಎಲ್ಲ ಆ ಕ್ಯೂರಿಯಾಸಿಟಿ ಲೆವೆಲ್ ನ ಹಂಗೆ ಮೇಲೆ ಕೇರ್ತಿದ್ದೀರಾ. ನಿಮಗೋಸ್ಕರ ಆದ್ರೂ ನಾನು ಎರಡ್ ಸತಿ ನೋಡಿ ನೀವ್ ಎಲ್ಲಿದ್ದೀರಾ ಅಂತ ನೋಡಿ ಫೋನ್ ಮಾಡ್ತೀನಿ, ಓಕೆನಾ? ಎಸ್ಪೆಷಲಿ ನಂದೇ ಮೇಜರ್ ಇರೋದು, ಅದ್ ಮಿಸ್ ಮಾಡ್ಕೊಂಡ್ರೆ ನಿಮ್ ಸ್ಟೋರಿನೇ ಅರ್ಥಾಗಲ್ಲ, ಆ ತರ ಇದೆ. ನೀವ್ ಸಿನಿಮಾ ನೋಡಿದ್ಮೇಲೆ ಬೇಕಾದ್ರೆ ಹೇಳಿ, ನನ್ ಸೀನ್ ಏನಾದ್ರೂ ಮಿಸ್ ಮಾಡ್ಕೊಂಡ್ರೆ ನಿಮ್ ಸ್ಟೋರಿ ಅರ್ಥಾಗದ್ ಕಷ್ಟ ಇದೆ. ಈ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ಚಿಲ್ಲರ್ ಮಂಜು ಅವರೇ, ನಿಮ್ ಪಾತ್ರದ ಬಗ್ಗೆ ಹೇಳಿ, ಸಿನಿಮಾ ಜೊತೆಗೆ ಕೆಲಸ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಆಕ್ಚುಲಿ ಮಾತಾಡೋಕ್ಕಿಂತ ಮುಂಚೆ ಇಡೀ ನಮ್ಮ ರೈಡರ್ ತಂಡಕ್ಕೆ ತುಂಬ ಆಭಾರಿಯಾಗಿರ್ತೀನಿ. ತುಂಬ ಖುಷಿ ಆಗುತ್ತೆ, ಖುಷಿ ಜೊತೆಗೆ ತುಂಬ ಭಯ ಅನ್ನೋದೆ. ಯಾಕಂದರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ತಲೆಗಳ ಮುಂದೆ, ಕಲಾವಿದರ ಮುಂದೆ ಮಾತಾಡ್ತಿರೋದು, ಅದರಲ್ಲಿ ಬೇರೆ ನಮ್ಮ ಅಚ್ಚು ಮೆಚ್ಚಿನ ರಚ್ಚು ಮೇಡಮ್ ಬಂದಿದ್ದಾರೆ, ಅದು ಭಯ ಆಗ್ತಾ ಇದೆ. ನಾನು ಯಾವಾಗಲೂ ಹೇಳ್ತೀನಿ, ಹೋದ ಸ್ಟೇಜಲ್ಲೂ ಹೇಳಿದೆ, ನಿಖಿಲ್ ಸರ್ ಯು ಕಿಲ್ ಹಾರ್ಟ್ ಸರ್ ಅಂತ.
ಯಾಕೆಂದರೆ ಅಷ್ಟು ಹಂಬಲ್ ಪರ್ಸನು. ಆ್ಯಕ್ಚುಲಿ ಅವರು ನಮ್ಮನ್ನ ಅಷ್ಟೊಂದು ಸುಮಾರು ಕಡೆ ಸ್ಟೇಜ್ಗಳಲ್ಲಿ ಹೆಸರಿಟ್ಟು ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಕಡೆ ಹೋದಲ್ಲಿ ಸರ್ ನಿಖಿಲ್ ಸರ್ ನಿಮ್ಮ ಬಗ್ಗೆ ಹೇಳಿದ್ರಲ್ಲ ಇಂಟರ್ವ್ಯೂವಲ್ಲಿ, ಪೇಪರಲ್ಲಿ ಬಂದಿತ್ತು ನಿನ್ನ ಬಗ್ಗೆ ಹೇಳಿದ್ದು ಅಂತ ಕೇಳ್ತಾರೆ. ಬಟ್ ನಂದು ಅವರು ಕಾಂಬಿನೇಷನ್ ಸೀನ್ ಇಲ್ಲ, ಬಟ್ ಅವರು ಹಂಗೆ ಹೇಳ್ಬೋದಿತ್ತು. ಬಟ್ ಸಿಕ್ಕಾಗ ಕೂಡ ಅವರು ಅದನ್ನ ಇನ್ನೊಂದ್ಸಲಿ ರಿಮೈಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಮುಂದೆ. ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ನಾನು ಮಾತಾಡ್ಸಕ್ಕೆ ಭಯಪಟ್ಟಿದ್ದೆ. ಅವ್ರು ಸರ್ ದೂರ ನಿಂತ್ಕೊಂಡು ಹಾಯ್ ಸರ್ ಅಂತ ಹೇಳಿ ನಿಂತ್ಕೊಂಡಿದ್ದೆ, ಹಾಯ್ ಅಂತ ಹೇಳಿ ಹೋಗ್ಬಿಟ್ಟು ಹೇ ಬ್ರದರ್ ಬನ್ನಿ ಬ್ರದರ್, ಎಡಿಟಿಂಗಲ್ಲಿ ನೋಡಿದೆ ಬ್ರದರ್ ಏನು ಚೆನ್ನಾಗಿ ಮಾಡಿದ್ದೀರಾ ಬ್ರದರ್, ತುಂಬ ಖುಷಿ ಆಯ್ತು ಬ್ರದರ್ ಅಂತ ಹೇಳಿದರು. ಆವತ್ತಿಂದ ನನಗೊಂದು ಧೈರ್ಯ, ಓ ಎಲ್ಲರೂ ನಮ್ಮವರು ಅಂದರೆ ನಾನು ಫಸ್ಟ್ ಟೈಮ್ ಬಂದಾಗ ದೊಡ್ಡ ದೊಡ್ಡವ್ರು ನೋಡಿದಾಗ ಭಯ ಆಗ್ತಿತ್ತಲ್ವಾ, ಇವ್ರು ನಮ್ಮವರ, ಇವ್ರು ಮಾತಾಡಿಸ್ಬೇಕು ಬೇಡವ ಅನ್ನೋದೊಂದು ಭಯ ಇತ್ತಲ್ಲ. ಫಸ್ಟ್ ಟೈಮ್ ನಿಖಿಲ್ ಸರ್ ಮಾತಾಡ್ಸಾಗಿಂದ ಎಲ್ಲರನ್ನೂ ಮಾತಾಡ್ಸೋಕೆ ಒಂದು ಧೈರ್ಯ ಬಂದಿದೆ. ಕಲಾವಿದರನ್ನ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ವಿಜಯ್ ಕುಮಾರ್ ಕೊಂಡ ಸರ್ಗೆ, ಸುನಿಲ್ ಸರ್ಗೆ, ಇಡೀ ರೈಡರ್ ತಂಡಕ್ಕೆ ತುಂಬ ತುಂಬ ಆಭಾರಿಯಾಗಿರ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಒಟ್ಟಿನಲ್ಲಿ ನೀವು ನಿಮ್ಮ ಪಾತ್ರದ ಬಗ್ಗೆ ಹೇಳಲ್ಲ, ಏನ್ ಮಾಡ್ತಾ ಇದ್ದೀರಾ ಸಿನಿಮಾದಲ್ಲಿ ಅಂತ? ಪಾತ್ರದ ಬಗ್ಗೆ ಆಕ್ಚುಲಿ ಹೇಳಿದ್ರೆ ಇವೊಂದೊಂದ್ ತರ ಟ್ವಿಸ್ಟ್ ಆದ್ರೆ ನನ್ನ ಡಬಲ್ ಟ್ವಿಸ್ಟ್ ಇದೆ ನನ್ನ ಕಥೆಯಲ್ಲಿ. ಹೌದಾ? ನಮ್ದಿದೆ ಒಂದು ರೇಂಜ್ ಅಲ್ಲಿ ಇದೆ, ಖುಷಿ ಆಗುತ್ತೆ. ಓಕೆ, ತುಂಬಾ ಖುಷಿ ಆಯ್ತು ಮೂರು ಜನ ವೇದಿಕೆ ಮೇಲೆ ಕರೆದು ಮಾತಾಡ್ಸಿ. ಮಂಜಣ ನಾನು ಹೇಳದ್ನಲ್ಲ ಪ್ರಾಮಿಸ್, ಎರಡನೇ ಸತಿ ನಿಮಗೋಸ್ಕರನೇ ನೋಡಿ. ನೀವ್ಯಾಕೆ ಮಂಜಣ ಅಂತೀರ ನನ್ನ ಅಲ್ವಾ? ಎಲ್ಲರೂ ಮಂಜಣ ಅಂತಾರೆ, ನೀವ್ಯಾಕೆ ಮಂಜು ಅನ್ನೀರಿ? ಮಂಜು ನಿಮಗೋಸ್ಕರ ನೋಡ್ತೀನಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ನಿಮಗೆ ಫ್ಲಾಟ್ ಮಾಡ್ಬಿಡ್ತೀರಲ್ಲ ವೇದಿಕೆ ಮೇಲೆ. ಓಕೆ, ಥ್ಯಾಂಕ್ ಯು. ಜೋರ್ ಚಪ್ಪಾಳೆ ಬರಬೇಕು ನಮ್ಮ ಕಲಾವಿದರಿಗೆ. ಇದೇ ರೀತಿ ಇನ್ನಷ್ಟು ಸಿನಿಮಾಗಳನ್ನ ಮಾಡ್ತಾ ಇರಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು. ಈಗ ನಿಮಗೋಸ್ಕರ ಒಂದು ಮುದ್ದಾದ ಹಾಡು ಆನ್ ಸ್ಕ್ರೀನ್. ಯಾವ್ದು ಹಾಡು ಹಾಕ್ತೀರಾ ನೀವೇ ಡಿಸೈಡ್ ಮಾಡಿ. ಯಾವ್ದು ಬೇಕು ನಿಮಗೆ, ಡವಾ ಡವಾ ನೋಡ್ತೀರಾ ಅಥವಾ ಲಡಾಖ್ ನೋಡ್ತೀರಾ? ರವಿ ವರ್ಮಾ ಸರ್, ನಿಮ್ಗೆ ಯಾವ ಹಾಡು ಇಷ್ಟ ಸರ್? ಲಡಾಖ. ಓಕೆ, ಡನ್. ಲಡಾಖ್ ಸಾಂಗ್ ಪ್ಲೀಸ್. ಓಕೆ, ಇಷ್ಟೆಲ್ಲ ಹಾಡುಗಳು ಇಷ್ಟು ಮುದ್ದಾಗಿ ಕಿವಿಗೆ ಎಷ್ಟು ಇಂಪಾಗಿ ಹೃದಯಕ್ಕೆ ಹತ್ತಿರವಾಗಿ ಇರಬೇಕು ಅಂದರೆ ಅದು ಅರ್ಜುನ್ ಜನ್ಯಾ ಸರ್ ಅವರ ಮ್ಯೂಸಿಕ್ ಆಗಿರಬೇಕು. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ಸ್ಟೇಜ್ ಮೇಲೆ ಬಂದ್ಬಿಡಿ ಸರ್ ಎಲ್ಲರೂ. ಅಲ್ವಾ, ಕರೆಕ್ಟ್ ಟೈಮ್ ನೋಡಿ, ಪಕ್ಕ ಟೈಮ್, ಬನ್ನಿ ಸರ್. ಎಲ್ಲ ಸಾಂಗ್ಸ್ ಅಂತೂ ಮಿಲಿಯನ್ಸ್ ಆಫ್ ವ್ಯೂಸ್ ಬಂದಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ರವಿ ವರ್ಮಾ ಸರ್ ಹೇಳ್ತಿದ್ರು ಅವ್ರ ಫೇವ್ರೆಟ್ ಸಾಂಗ್ ಅಂತ, ಇವಾಗ ತಾನೇ ಆಗಿದ್ದು. ಸೊ ಹೇಗೆ ಸರ್ ಈ ಥರ ಪ್ರತಿಯೊಂದು ಸಿನಿಮಾದಲ್ಲೂ ಸೂಪರ್ ಹಿಟ್ ಹಾಡುಗಳನ್ನ ಕೊಡ್ತೀರಾ, ಹೌ ಇಸ್ ಇಟ್ ಪಾಸಿಬಲ್? ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಸುನೀಲ್ ಸರ್ ನಮಸ್ಕಾರ. ಮೇಡಮ್, ಹಾಡು ಹೆಂಗೆ ಕೊಡ್ತೀವಿ ನನಗೆ ಗೊತ್ತಿಲ್ಲ, ಅದಾಗ ಅದು ನಡೆಯುತ್ತೆ, ಅದಾಗುತ್ತೆ. ಬಟ್ ಖಂಡಿತವಲ್ಲೂ ನಿರ್ದೇಶಕರು ಭಾಳ ಇಂಪಾರ್ಟೆಂಟ್ ಆಗ್ತಾರೆ, ಟೀಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವಿಜಯ್ ಸರ್ ತುಂಬ ಫ್ರೆಂಡ್ಲಿ, ಆ್ಯಂಡ್ ಇಲ್ಲಿ ಸುನೀಲ್ ಸರ್ ಅವರ ಮ್ಯೂಸಿಕ್ ಟೇಸ್ಟ್ ಭಾಳ ಅದ್ಭುತವಾಗಿತ್ತು. ಹಿ ವಾಸ್ ಆಲ್ವೇಸ್ ದೇರ್ ಇನ್ ದ ಕಂಪೋಸಿಂಗ್ ಸೆಷನ್. ಆ್ಯಂಡ್ ನಿಖಿಲ್ ಸರ್ಗೆ ಫಸ್ಟ್ ಟೈಮ್ ಮಾಡಬೇಕಾದ ಅದೊಂದು ಜವಾಬ್ದಾರಿ ಇರುತ್ತೆ, ಮುಖ್ಯವಾಗಿ ಲಹರಿ ಮ್ಯೂಸಿಕ್ ಕಂಪನಿ ಬೇರೆ ಇದೆ. ಸೊ ಎಲ್ಲವೂ ಆ ಪ್ರೆಷರ್, ಆ ಫೋರ್ಸು, ಆ ಡಿವೈನ್ ಫೋರ್ಸು ಪುಷ್ ಮಾಡುತ್ತೆ, ಅದಾಗುತ್ತೆ. ಸರ್, ನಾವು ನಿಮ್ಮನ್ನ ಟಿ ವಿನಲ್ಲಿ ನೋಡ್ತಾ ಇರ್ತೀವಿ, ಬರೀ ಸಾಂಗ್ ಕಂಪೋಸಿಷನ್ ಆಬ್ವಿಯಸ್ಲಿ ಸಿನಿಮಾಗಳಲ್ಲಿ ಕೇಳ್ತಾ ಇರ್ತೀವಿ, ಬಟ್ ಟಿ ವಿಲಿ ಸ್ಟೆಪ್ ಕೂಡ ಹಾಕ್ತಿರಲ್ಲ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಫೇವ್ರೇಟ್ ಹಾಡು ಯಾವುದು? ಇವಾಗ ನಾವು ಮೂರು ಹಾಡು, ಇವಾಗ ಆಲ್ರೆಡಿ ಎರಡು ಹಾಡು ಕೇಳಿದ್ವಿ, ಇನ್ನೊಂದು ಹಾಡು ಬಾಕಿ ಇದೆ. ಈ ಎರಡು ಹಾಡಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಸರ್? ಎಲ್ಲವೂ ಇಷ್ಟ ಮೇಡಮ್. ಬೇಡ ಸರ್, ಡವಾ ಡವಾ ಮ್ಯೂಸಿಕ್ ಹಾಕ್ತಿವಿ, ನೀವು ಒಂದು ಸ್ಟೆಪ್ ಹಾಕ್ಬೇಕು ಹಂಗೆ ನಮಗೋಸ್ಕರ. ಸರ್ ಪ್ಲೀಸ್, ನಿಖಿಲ್ ಸರ್ ಬನ್ನಿ ಸ್ಟೇಜ್ ಮೇಲೆ, ಹಂಗೆ ಒಂದು ಸ್ಟೆಪ್ ಹಾಕಿ ತೋರಿಸಿ ಅವ್ರ ಜೊತೆಗೆ. ಅವರು ಸರ್ ಅಂತೂ ಫುಲ್ಲು ಈಸಿಯಾಗಿ ಮಿಮಿಕ್ರಿ ಮಾಡ್ತಾರೆ, ಈಸಿಯಾಗಿ ಸ್ಟೆಪ್ ಹಾಕ್ತಾರೆ. ಪ್ಲೀಸ್ ಬನ್ನಿ ಬನ್ನಿ ಬನ್ನಿ, ನಮಗೆ ಆ ಸ್ಟೆಪ್ಪು ಅದಿದೆಯಲ್ಲ ಅದು ಅಲ್ವಾ, ನಾವು ನೋಡ್ಲೇಬೇಕು ಸರ್, ಅವಾಗಿಂದ ವೇಟ್ ಮಾಡ್ತಿದ್ವಿ. ಬನ್ನಿ ಪ್ಲೀಸ್, ಆ ಸ್ಟೆಪ್ ಹೇಳ್ಕೊಡಿ, ಅದು ಯಾವುದು ಇದೆಯಲ್ಲ, ಎಲ್ಲ ವಿಡಿಯೋ ಹಿಂಗೆ ಹಾಕಿದಿರಲ್ಲ ಅದು ಅದು ಕೊಡಿ ಸರ್ ಮೈಕು, ಮ್ಯೂಸಿಕ್ ಹಾಕ್ರಪ್ಪ. ಚಪ್ಪಾಳೆ ತಟ್ಟಿದ್ರೆ ಜೋಶೇ ಬೇರೆ. ಅರ್ಜುನ್ ಜನ್ಯಾ ಸರ್ ಜೊತೆಗೆ ನಮ್ಮ ವೇದಿಕೆ ಮೇಲೆ ನಿಖಿಲ್ ಕುಮಾರ್ ಸ್ವಾಮಿ, ದ ಮ್ಯಾನ್ ಹಿಮ್ ಸೆಲ್ಫ್, ಸ್ಟೆಪ್ ಹೇಳ್ಕೊಡ್ತಾರೆ. ರೆಡಿ ಮ್ಯೂಸಿಕ್, 3, 2, 1. ಒಂದು ನಿಮಿಷ ಫಾರ್ವರ್ಡ್ ಮಾಡ್ಬೇಕಂತ ಮೇನ್ ಬರುತ್ತಲ್ಲ ಅದ. ನಾನು ನೋಡಲೆ
ನೆನಪಿನಲ್ಲೆಂದು ನನ್ನ ಎದೆಯಲ್ಲಿ ಡವಾ 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 ನನ್ನ ನೆನಪಿನಲ್ಲಿದೆ ಪದೇ ಪದೇ ಡವಾ 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 ನನ್ನ ಕನಸು ಕೂಡ ನಿನ್ನ ನಾನು ನೋಡಲೆಂದು ನನ್ನ ಎದೆಯಲ್ಲಿ ಡವಾ 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 ನನ್ನ ನೆನಪಿನಲ ನೋಡಲೆಂದು ನನ್ನ ಎದೆಯಲ್ಲಿ ಡವಾ 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 ನನ್ನ ನೆನಪಿನಲ್ಲಿ ಬರೀ ಹೂ ಅಂತ ಬರುತ್ತೆ ನೋಡಿ. ಹಾ ಅದು ಮಾತ್ರ ಹಾಕಿ, ಹಾ ಅದು ಮಾತ್ರ ಹಾಕಿ, ಅದು ಈಸಿ ಇದೆ ಅದು. ಹಾ ಸರಿ ಏನಿಲ್ಲ, ಒಂದು ಟ್ರಯಲ್ ತೋರಿಸ್ಬಿಡಿ ಅವರು ನೋಡಿಕೊಂಡು ಅದೇ ಥರ ಮಾಡಿಬಿಡ್ತಾರೆ. ಅವ್ರು ಹೇಳ್ಕೊಟ್ಟಿರೋದ ಸ್ಟೆಪ್ಪು, ಹಂಗಾರೆ ನಾವು ನೋಡಲೇಬೇಕು. ರೆಡಿ ಮ್ಯೂಸಿಕ್. ನಿನ್ನ ನೋಡಲೆಂದು ನನ್ನ ಎದೆಯಲ್ಲಿ ಡವಾ 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 ನನ್ನ ನೆನಪಿನಲ್ಲಿ ದಿನ ಪದೇ ಪದೇ ನಿನ್ನ ನೋಡಲೆಂದು ನನ್ನ ಎದೆಯಲ್ಲಿ ಶಂಸಿ ಅವ್ರ ಅಷ್ಟೇ ಅಂತ ಕೊಟ್ಟಿರೋದು, ಅದಕ್ಕೇನೆ ಮ್ಯೂಸಿಕ್ಗೆ ಅದು ಅದು ಹೇಳ್ಕೊಟ್ಬಿಡಿ ಆಯ್ತಾ? ಓಕೆ ರೆಡಿ. ಆ ಮ್ಯೂಸಿಕ್ ಅಲ್ವಾ? ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಬ್ರದರ್ ನನ್ನ ನೋಡಿ ಬ್ರದರ್, ಒಂದ್ ನಿಮಿಷ ಮ್ಯೂಸಿಕ್ ಹಾಕಿ. ಒಂದ್ ನಿಮಿಷ, ಇಲ್ಲಿ ಕೆ ಮಂಜು ಸರ್ ಬರ್ಬೇಕು ಸರ್, ನಿಮ್ಮ ಎನರ್ಜಿ ನಾವು ವೇದಿಕೆ ಮೇಲೆ ನೋಡ್ಬೇಕು, ಬನ್ನಿ ಸರ್. ಅದ್ರ ಜೊತೆಗೆ ರಚಿತಾ ಅವರು ಬರ್ಬೇಕು, ಸಿನಿಮಾದ ನಾಯಕಿ ಬರ್ಬೇಕು. ಬರ್ಬೇಕಾ ಬೇಡವಾ? ಚಪ್ಪಾಳೆ, ಬನ್ನಿ 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 ಬನ್ನಿ. ರಚಿತಾ ಮ್ಯಾಮ್ ಪ್ಲೀಸ್ ವೇದಿಕೆ ಮೇಲೆ ಬರ್ಬೇಕು. ಕೆ ಮಂಜು ಸರ್ ಎಸ್ಕೇಪ್ ಆಗಂಗಿಲ್ಲ, ಇಲ್ಲಿ ಬಂದು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರಲ್ಲ, ಕಾನ್ಫಿಡೆನ್ಸ್ ಆಗಿ ಸ್ಟೆಪ್ ಹಾಕ್ಬೇಕು, ಅದನ್ನ ನಾವು ನೋಡ್ಬೇಕು ಇಲ್ಲಿ. ಬನ್ನಿ ಬನ್ನಿ, ನಾವು ಅಡ್ಡಮ್ಮ ಸ್ಟೆಪ್ ಕಲಾಸ್ ಬಳೆ ಸ್ಟೆಪ್ ಹಾಕ್ತಿವಿ, ಯಾರು ಸ್ಟೆಪ್ ಕರ್ಕೊಂಬಿಟ್ರೆ ಸಮಯ ನಮ್ಮನೆ ಏಯ್ ಹಚ್ಚು ಸರ್ ನಿಮಗೆ ಬರಕ್ಕೆ ಬನ್ನಿ ಬನ್ನಿ ಸರ್ ನಿಮಗೊಂದು 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 ಪ್ಲಸ್ ಪಾಯಿಂಟ್ ಇಲ್ಲಿ ಸೆಂಟ್ರಿಗೆ ಬನ್ನಿ ಸರ್, ನೀವು ಬನ್ನಿ ಸರ್ ಇಲ್ಲಿ ಸೆಂಟ್ರಿಗೆ ಸರ್, ಒಂದ್ ನಿಮಿಷ ಸೆಂಟ್ರಿಗೆ ಬನ್ನಿ ಸರ್. ಮ್ಯಾಮ್ ಈ ಕಡೆ ಬನ್ನಿ, ನೀವು ನೀವು ಸೆಂಟ್ರಿಗೆ ಬನ್ನಿ ಸರ್. ಈ ಕಡೆ ಒಬ್ರು ಹೀರೋಯಿನ್, ಈ ಕಡೆ ಒಬ್ರು ಹೀರೋಯಿನ್, ಅವರು ಹೇಳ್ಕೊಡ್ತಾರೆ. ಓಕೆ ಬನ್ನಿ ಮ್ಯಾಮ್. ಮೋಸ್ಟ್ಲಿ ಅಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ನಿರ್ಮಾಪಕ ನಿರ್ದೇಶಕ ಗೊತ್ತು, ಕೆ ಮಂಜು ಹೀರೋಯಿನ್ ಫ್ರೆಂಡ್ ಅಂತ ಕರೆಕ್ಟ್ ಇರಪ್ಪ. ಮಾಧ್ಯಮದವ್ರು ಅಂತ ಎಷ್ಟು ಗೊತ್ತು, ಯಾಕಮ್ಮ ಇನ್ನು ಹಿಡ್ಕೊಡ್ತೀಯ ನನ್ನ ಮನೇಲಿ, ಮನೇಲಿ ಊಟ ಹಾಕ್ದಂಗೆ ಮಾಡ್ತೀವಿ ಒಟ್ಟಿನಲ್ಲಿ. ಮನೇಲಿ ಮಗ ಬೇರೆ ಹೇಳ್ತೇನೆ, ನೀನು ಇನ್ಮೇಲೆ ಫಂಕ್ಷನ್ ಹೋಗ್ಬಿಡೋದು ಮಾಡ್ತೇನೆ. ಹೆಂಗೋ ಜಾಲಿಯಾಗಿ ಆಟ ಆಡ್ಕೊಂಡಿದ್ದೆ, ನನ್ನ ಬೋನ್ ಹಾಕು ಸ್ವಾಮಿ, ಮುಗಿದ ನನ್ನ ಕಥೆಯನ್ನ. ಆಯ್ತು ಆಡಿಯನ್ಸ್ ನ ಕೇಳೋಣ, ಸ್ಟೆಪ್ ಬೇಕಾ ಬೇಡವಾ? ಬೇಡನಾ? ಬೇಕೇ ಬೇಕು, ಆ ಸ್ಟೆಪ್ ಬೇಕು. ನಿಖಿಲ್ ಅವ್ರು ಹೇಳ್ಕೊಡಿ ನಮಗೆ. ಓಕೆ ರೆಡಿ ಮ್ಯೂಸಿಕ್. ಅಲ್ಲ ಒನ್ಸ್ ಮೋರ್ ಬೇಕಾ ಬೇಡವಾ ಸರ್? ನೀವು ನಂಬ್ತೀರಾ ಇಲ್ವಾ? ಒಂದ್ ನಿಮಿಷ ಸರ್, ನಾವೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇದೀವಿ, ಎಲ್ಲರ ಕಣ್ಣು ನಿಮ್ ಮೇಲೆ ಇದೆ ಸರ್, ನಮಗವೆಲ್ಲ ಗೊತ್ತಿಲ್ಲ. ಸುನೀಲ್ ಅಣ್ಣ ಸಖತ್ತಾಗಿ ಮಾಡ್ತಾ ಇದ್ರ ಅವತ್ತು ಅಲ್ಲಿ ಇದಕ್ಕೆ ಹೋದಾಗ, ಎಲ್ಲಿ ನಾವು ಶೂಟಿಂಗ್ ಹೋದಾಗ, ನಿಜವಾಗ್ಲು ಅಲ್ಲ ಸರ್? ನಿರ್ದೇಶಕರು ಎಲ್ಲ ಮೇಲ್ ಬನ್ನಿ ದಯವಿಟ್ಟು ಪ್ಲೀಸ್, ನಮ್ ಜೊತೆ ಒಂದ್ ಹಾಕ್ಬಿಡಿ ಇಷ್ಟೇ. ಪ್ಯಾಂಡ ಫೈಟ್ ಮಾಸ್ಟರ್ಸ್ ರವಿ ಸರ್, ಚೇತು ಬನ್ನಿ ಬ್ರೋ, ಬನ್ನಿ ಡ್ಯಾನ್ಸ್ ಮಾಡ್ಬೇಕು, ಬನ್ನಿ ಮಹೇಶ್ ಬ್ರೋ ಬನ್ನಿ ಪ್ಲೀಸ್, ಬನ್ನಿ ಪ್ಲೀಸ್ ಬನ್ನಿ, ಬರ್ರಿ ಬರ್ರಿ. ಏ ಮಂಜಣ್ಣ, ಏ ಮಂಜಣ್ಣ ಬಾರಣ, ಏ ಬಾ ಮಂಜಣ್ಣ, ಇರ್ಲಿ ಬಾ. ಕೆ ಮಂಜು ಸರ್ ಸೆಂಟ್ರಿಗೆ ನಿಂತ್ಕೊಬೇಕು, ಸೆಂಟ್ರಲ್ಲಿ ನಿಂತ್ಕೊಬೇಕು ಸರ್, ನೀವು ನೀವೇ ಎನರ್ಜಿ ಸ್ಟೇಜ್ಗೆ. ರೆಡಿ ಸರ್? ಸ್ಟೆಪ್ ಗೊತ್ತಲ್ಲ ನಿಮಗೆ, ಸ್ಟೆಪ್ ಗೊತ್ತಲ್ಲ. ಓಕೆ ಮಂಜು ಶೆಟ್ಟಿ ಅವ್ರು ಬರ್ಬೇಕು. ಏ ವೆರಿ ಗುಡ್ ಆರ್ಟಿಸ್ಟ್, ಏ ಬಾಣ್ಣ, ಏ ಬಾಣ್ಣ ಬಾಣ ಬಾಣ ಎದ್ ಬಾಣ್ಣ ಬಾಣ್ಣ ಪರಾಗಿಲ್ಲ, ಒಂದ್ ಎರಡು ಸ್ಟೆಪ್ ಹಾಕು ಬನ್ರಿ ಸರ್. ನೀವು ಬಂದಿದ್ದಕ್ಕೆ ನೋಡಿ ಸರ್ ಎಷ್ಟು ಜನ ಬಂದಿದ್ದಾರೆ ವೇದಿಕೆ ಮೇಲೆ ಅಂತ. ರೆಡಿನಾ?
ರೆಡಿ ಮಂಜು ಸರ್, ಮುಂದೆ ಬನ್ನಿ ಸರ್, ನಿಮ್ಮನ್ನ ನೋಡ್ಕೊಂಡು ನಾವೆಲ್ಲ ಹಾಕ್ಬಿಡ್ತೀವಿ ಸ್ಟೆಪ್, ಮುಂದೆ ಬನ್ನಿ. ಆರ್ ರೆಡಿ ರಚು, ಪ್ಲೀಸ್ ಬನ್ನಿ ಸೆಂಟ್ರಿಗೆ ಬನ್ನಿ. ನೀವು ಮಂಜು ಸರ್ ಸೆಂಟ್ರಿಗೆ ಬನ್ನಿ ಸರ್. ಬಲಿ ಬಕ್ರ ನನ್ ಮಾಡ್ತಾವ್ರೆ, ನಾನೇನು ಮಾಡಕ್ಕಾಯ್ತಾ ಇಲ್ಲ. ನಿರ್ಮಾಪಕ ನಾನು, ದುಡ್ಡು ಬೇಕಾದ್ರೆ ಜೋಬಿನ್ ತೆಗೆದಾಕ್ಬಿಡ್ತೀನಿ. ಡ್ಯಾನ್ಸು ಆಡಕ್ಕೆ ಮಾಸ್ಟರ್ ಅವರೆ, ಫೈಟ್ ಮಾಡಕ್ಕೆ ಮಾಸ್ಟರ್ ಅವರೆ, ಕುಣಿಯಕ್ಕೆ ಹೀರೋ ಅವರೇ. ನಾವು ನೋಡಕ್ ಮಾತ್ರ ಇದೀವಪ್ಪ, ನಮ್ಮಲ್ಲಿ ಯಾಕೆ ಕೊಡ್ತೀರಾ ಸರ್? ಅವೆಲ್ಲ ಬೇಕಾಗಿಲ್ಲ, ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ ಸಾಕು ಸರ್. ಆ ಕಾನ್ಫಿಡೆನ್ಸ್ ಅಲ್ಲಿ ನೀವು ಹೆಣ್ಮಕ್ಳನ್ನೆಲ್ಲ ಎಷ್ಟು ಪ್ರೀತಿ ಇಟ್ಟು ಮಾತಾಡಿಸ್ತೀರಾ, ಅದಕ್ಕೋಸ್ಕರ ನೀವು ಡ್ಯಾನ್ಸ್ ಹಾಕ್ಬೇಕು, ನಾವು ಅದನ್ನ ಕಾಪಿ ಮಾಡ್ತೀವಿ. ರೆಡಿ ಮ್ಯೂಸಿಕ್. ಆ ರಕ್ತ ಕಣ್ಣೀರಲ್ಲಿ ಪಾಟಿದ್ ಗೊತ್ತಾ, ಅಮೆರಿಕದ ಡಾಲರ್ ಚೆಲ್ಕೊಂಬಂದ. ಆಮೇಲೆ ಏನಾಯ್ತು, ಆ ತರ ನನ್ನ ಪರಿಸ್ಥಿತಿ ಮಾಡ್ತಾರ ಮಂಜಣ್ಣ. ಅಣ್ಣ ನೀವೊಬ್ಬರೇ ಫಸ್ಟ್ ಆಡಿ, ಎಲ್ಲರೂ ನಿಮ್ಮನ್ನ ನೋಡಕ್ಕೆ ಕಾಯ್ತಾರೆ. ನಾವೆಲ್ಲ ಫಸ್ಟ್ ಒಂದೇ ಒಂದ್ಸರಿ ಮಂಜಣ್ಣ ಅವ್ರು ಆಡಿಸ್ಬಿಡ್ಲಿ. ಒಟ್ಟು ಕೋತಿಗೆ ತಿನ್ಸ್ತಾ ಇದ್ದೀರಾ, ಕೋತಿ ಮೇಕೆ ಅವ್ರದ್ದು ಏನ್ ಮಾಡಕ್ಕಾಗಲ್ಲಪ್ಪ, ಸಿಕ್ಕಾಕೊಂಡ್ಬಿಟ್ಟಿದೀವಿ. ಮಾಡಣ್ಣ ಕೆ ಮಂಜು ಸರ್ಗೆ ಅದು ಮ್ಯೂಸಿಕ್ ಪ್ಲೀಸ್ ಸರ್. ಇಲ್ಲೆಲ್ಲ ಇವರು ಇನ್ಸ್ಪಿರೇಷನ್ ಕೊಡಿ ಸರ್, ಸೆಂಟ್ರಿಗೆ ಬರಕ್ಕೆ ಹೇಳಿ. ಓಕೆ ರೆಡಿ, ಆ ರೆಡಿ ಅದು ಮಂಜಣ್ಣ. ಏ ಬರುತ್ತೆ ಬರುತ್ತೆ ಅವರು. ಸುನಿಲ್ ಸರ್ ಬನ್ನಿ, ಬಾ ಮುಂದೆ ಬಾ, ಮಧ್ಯೆ ಬರ್ಬೇಕು ನೀವು. ಸರ್ ಏನಿಲ್ಲ ಸರ್, ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಕೆಳಗಡೆ ಇಳಿದು ಹೋಗಿ ಕುತ್ಕೊಬೋದು, ಅಷ್ಟೇ ಸಿಂಪಲ್ ಸರ್. ನೀವೇ ಲಕ್ಕಿ ಸರ್ ಫಸ್ಟ್. ಓಕೆನಾ, ಆ ರೆಡಿ. ಅರ್ಜುನ್ ಸರ್, ಅರ್ಜುನ್ ಜನ್ಯ ಸರ್, ಹಾಗೆ ನಿಖಿಲ್ ಅವರು ಸ್ಟೇಜ್ ಮೇಲೆ ಹಾಗೆ ಇರ್ತಾರೆ, ನೀವು ಮಾಡ್ಕೊಂಡು ಹಂಗೆ ಹೋಗ್ಬೋದು. ನಾವು ಆ ಸ್ಟೆಪ್ ನ ಹುಕ್ ಸ್ಟೆಪ್ ಮಾಡೋಣ. ರೆಡಿ ಮ್ಯೂಸಿಕ್. ಅಲ್ಲ ಮಂಜು ಸರ್ ಬಿಟ್ರೆ ಬೇರೆ ಯಾರು ಸ್ಟೆಪ್ಪೇ ಹಾಕಿಲ್ಲ. ಇನ್ಫ್ಯಾಕ್ಟ್ ನಿಖಿಲ್ ಸರ್ಗಿಂತ ಮಂಜು ಸರೇ ಅಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈಗ ಕಮಿಂಗ್ ಬ್ಯಾಕ್ ಸಿನಿಮಾ ಮ್ಯೂಸಿಕ್ ಬಗ್ಗೆ ಸರ್, ಈ ಹಾಡಂತೂ ನನ್ನ ಫೇವ್ರೇಟ್, ಎಲ್ಲರ ಫೇವ್ರೇಟ್, ಆಲ್ರೆಡಿ ಮಿಲಿಯನ್ಸ್ ಆಫ್ ವ್ಯೂಸ್ ಬಂದಿದೆ. ಇದೇ ರೀತಿ ಎಷ್ಟು ಎಷ್ಟು ಹಾಡುಗಳಿದೆ ಸಿನಿಮಾದಲ್ಲಿ ನಮಗೆ ಗೊತ್ತಾಗಬೇಕು. 4-5 ಸಾಂಗ್ ಇದೆ ಮೇಡಮ್, ಒಂದು ಬಿಟ್ ಸಾಂಗ್ ಕೂಡ ರಿಲೀಸ್ ಮಾಡ್ತೀವಿ. ಸೊ ಇದೊಂದು ಮ್ಯೂಸಿಕಲ್ ಸಬ್ಜೆಕ್ಟು, ತುಂಬ ಹೈ ಇಂಟೆನ್ಸ್ ಲವ್ ಸ್ಟೋರಿ ಇರೋಂಥ ಸಬ್ಜೆಕ್ಟು. ಆ್ಯಂಡ್ ಅದ್ಭುತವಾಗಿ ನಿಖಿಲ್ ಸರ್ ಪರ್ಫಾರ್ಮ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅವ್ರ ಪರ್ಫಾರ್ಮೆನ್ಸೇ ಹೈಲೈಟ್ ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಆ್ಯಂಡ್ ದ ಸ್ಟೋರಿ ಸ್ಕ್ರೀನ್ ಪ್ಲೇ ಬೈ ವಿಜಯ್ ಸರ್, ಇಟ್ಸ್ ಅಮೇಝಿಂಗ್ ಸರ್. ಇದೇ ರೀತಿ ಕನ್ನಡ ಸಿನಿಮಾಗಳಿಗೆ ಇನ್ನಷ್ಟು ಹಾಡುಗಳು ನೀವು ಮಾಡಿದೆಲ್ಲ ಸೂಪರ್ ಹಿಟ್ಟು, ಇನ್ನಷ್ಟು ಹಾಡುಗಳನ್ನ ಕೊಡ್ತಾ ಇರಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಮ್ಮ ಮ್ಯೂಸಿಕ್ ಮಾತ್ರ ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನೀವು ಸ್ಟೆಪ್ ಹಾಕಿದ್ದಕ್ಕೂ ಥ್ಯಾಂಕ್ ಯು ಸರ್, ಬೈಕೊಂಡೆ. ಓಕೆ, ಸೊ ಈಗ ನಮ್ಮ ಡ್ಯಾನ್ಸರ್ಸ್ ರೆಡಿ ಇದ್ದಾರೆ, ಒಂದು ಹೆಜ್ಜೆ ಹಾಕ್ತಾರೆ, ಅದಾದ್ಮೇಲೆ ಕಲಾವಿದರನ್ನ ವೇದಿಕೆ ಮೇಲೆ ಕರೆದು ಮಾತಾಡಿಸ್ತೀವಿ. ರೆಡಿ ಡ್ಯಾನ್ಸರ್ಸ್ ಆನ್ ಸ್ಟೇಜ್ ಪ್ಲೀಸ್. ಇದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅರ್ಪಿಸುವ ರೈಡರ್ ಪ್ರೀ ರಿಲೀಸ್ ಇವೆಂಟ್, ಪವರ್ಡ್ ಬೈ ಕೆಎಲ್ಎಂ ಫ್ಯಾಷನ್ ಮಾಲ್. ಆಡಿಯೋ ಪಾರ್ಟ್ನರ್ಸ್ ಲಹರಿ ಮ್ಯೂಸಿಕ್ ಅಂಡ್ ಟಿ ಸೀರೀಸ್, ಮೀಡಿಯಾ ಪಾರ್ಟ್ನರ್ಸ್ ಮೈ ಮೂವಿ ಬಜಾರ್, ಹಾಗೆಯೇ ಇವೆಂಟ್ ಬೈ ಶ್ರೇಯಸ್ ಮೀಡಿಯಾ, ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಒನ್ ಅಂಡ್ ಓನ್ಲಿ ಮೂವಿ ಪ್ರಮೋಷನಲ್ ಏಜೆನ್ಸಿ. ಮ್ಯೂಸಿಕ್ ಇನ್ 3-2-1. ಇದು ನಿಖಿಲ್ ಸರ್ಗೆ ಒಂದು ಸ್ಪೆಷಲ್ ಡೆಡಿಕೇಶನ್, ನಿಮ್ಮ ಎಲ್ಲಾ ಸಿನಿಮಾಗಳ ಹಾಡು ಚಪ್ಪಾಳೆ. ಹೋ ಅರೆ ಅರೆ ಮುದ್ದು ಗಿಣಿ, ಮನ್ಸು ಕದ್ದ ಮನ್ಮೋಹಿನಿ, ಆಸೆ ಅದು ನಿನ್ನ ಮೇಲೆ ಹೋಯ್. ಕೋಲಾರದ ಹಟ್ಟಿ ಗಣಿ, ಕೋಗಿಲೆದೆ ನಿನ್ನ ಧ್ವನಿ,
ಕಾಳಿದಾಸ ಕಾವ್ಯ ನೀನೆ, ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ ನೀನು. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ಹೋ ಅರೆ ಅರೆ ಮುದ್ದು ಗಿಣಿ, ಮನ್ಸು ಕದ್ದ ಮನ್ಮೋಹಿನಿ, ಆಸೆ ಆತು ನಿನ್ನ ಮೇಲೆ, ಕೋಲಾರದ ಹಟ್ಟಿ ಗಣಿ, ಕೋಗಿಲಿದೆ ನಿನ್ನ ಧ್ವನಿ, ಕಾಳಿದಾಸ ಕಾವ್ಯ ನೀನೆ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ಸಲಬೇಕೆ ನೀನು ಮನದ ಹುಸಿಲ ನೀ ದಾಟಿದೆ, ಉಸಿರ ವೇಗದ ಹೆಚ್ಚಿದೆ, ಎದೆಗೂಡಲಿ ನಿನ್ನ ಹಾವಳಿತನು ಮನಗಳು ನೀನೇ ಕಣೆ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ಹೋ ಅರೆ ಅರೆ ಮುದ್ದು ಗಿಣಿ, ಮನ್ಸು ಕದ್ದ ಮನ್ಮೋಹಿನಿ, ಆಸೆ ಆಯ್ತು ನಿನ್ನ ಮೇಲೆ, ಕೋಲಾರದ ಹಟ್ಟಿ ಗಣಿ, ಕೊಗಿಲಿದೆ ನಿನ್ನ ಧ್ವನಿ, ಕಾಳಿದಾಸ ಕಾವ್ಯ ನೀನೇ. ನಿನ್ನ ರಾಮ ನಾನು, ನನ್ನ ಸೀತೆ ನೀನು, ಪ್ರೇಮ ಕಲ್ಯಾಣವೇ. ನಿನ್ನ ರಾಮ ನಾನು, ನನ್ನ ಸೀತೆ ನೀನು, ಪ್ರೇಮ ಕಲ್ಯಾಣ. ಮಂಜಣ್ಣ ಎಲ್ಲ ನಿಮ್ಮಿಂದ ಕಲಿತಾ ಇದ್ದಾರೆ ವೇದಿಕೆಯಲ್ಲಿ, ಇಲ್ಲಿ ಮಂಜು ಸರ್ ಆ ಕಡೆ ಮಂಜಣ್ಣ ಇಬ್ಬರಿಂದ ಕಲಿತಾ ಇದ್ದಾರೆ. ಎನಿವೇ, ಜೋಕ್ಸ್ ಪಾರ್ಟ್, ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು ಕೆಎನ್ ಪ್ರೊಡಕ್ಷನ್. ಸಿನಿಮಾದ ವಿತರಣಾ ಕೆಲಸ ಇಡೀ ಕರ್ನಾಟಕದಾದ್ಯಂತ ರೈಡರ್ ಸಿನಿಮಾ ನಾವು ನೋಡ್ಬೋದು ಕೆವಿಎನ್ ಪ್ರೊಡಕ್ಷನ್ಸ್ ಡಿಸ್ಟ್ರಿಬ್ಯೂಷನ್ ಮುಖಾಂತರ. ಹಾಗೇನೆ ಲಹರಿ ಫಿಲಮ್ಸ್ ಶಿವನಂದಿ ಎಂಟರ್ಪ್ರೈಸಸ್ ನ ಸಿನಿಮಾ, ಮತ್ತೊಮ್ಮೆ ಹೇಳ್ತೀನಿ, 24ನೇ ತಾರೀಕು ಇದೇ ಡಿಸೆಂಬರ್ 24ಕ್ಕೆ ದೊಡ್ಡ ಪರದೆಯ ಮೇಲೆ ರಾರಾಜಿಸೋದಕ್ಕೆ ಬರ್ತಾ ಇದ್ದಾನೆ ರೈಡರ್. ಈಗ ತಾನೇ ವೇದಿಕೆ ಮೇಲೆ ನೋಡಿದ್ವಿ, ಅದು ಒನ್ ಆಫ್ ಮೈ ಫೇವರೇಟ್ ಸಾಂಗ್ಸ್ ಆಸ್ ವೆಲ್. ಇಬ್ಬರ ಕಾಂಬಿನೇಷನ್ ನೆಕ್ಸ್ಟ್ ಯಾವಾಗ ಬರುತ್ತೆ ಅಲ್ವಾ? ಈಗ ಇದೇ ಸಿನಿಮಾದ ಇನ್ನೊಂದು ಹಾಡು ಡವ ಡವ ಮೇಕಿಂಗ್ ನೋಡಿದ್ವಿ, ಇವಾಗ ಡವ ಡವ ಹಾಡು ಹೇಗೆ ಬಂದಿದೆ ನೋಡೋಣ. ರೆಡಿ, ಮ್ಯೂಸಿಕ್ ಆನ್ ದಿ ಎಲ್ ಇ ಡಿ ಪ್ಲೀಸ್. ನೋಡಲೆಂದು ನನ್ನ ಎದೆಯಲ್ಲಿ ಡವಾ 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 ಡವಾ, ನನ್ನ ನೆನಪಿನಲ್ಲಿ ದಿನ ಪದೇ ಪದೇ ಡವಾ 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 ಡವಾ, ನನ್ನ ಕನಸು ಕೂಡ ನಿನ್ನ ಹುಡುಕುತ್ತಿದೆ ಡವಾ 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 ಡವಾ, ನನ್ನ ಮನಸ್ಸಿನಲ್ಲಿ ನಿಂದೆ ದಿನ ದಿನ ಹವ್ವ 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 ಹವ್ವ, ಉಸಿರು ಹುಡುಕಿದೆ ನಿನ್ನ ಕಣ್ಣ ಮುಂದೆ ಒಮ್ಮೆ ಗೋಚರಿಸೆ ooh
ಕಲಿಯದೆ ಬಡಿಯುತ್ತಿದೆ ಡೌ ಆ ನನ್ನ ಮನಸ್ಸಿನಲ್ಲಿ ನಿಂದೆ ದಿನ ದಿನ ಹವ್ವ 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 ಬೀಸಿರುವ ಗಾಳಿಯು ನೀಡುತ್ತಿದೆ ಸೂಚನೆ ನೀನಿರುವ ಜಾಗ ತಿಳಿಸಿದೆ ಕಂಗೆಡಿಸೋ ನೆನಪುಗಳು ಬಿಸುಗುಟ್ಟಿದೆ ಮೆಲ್ಲನೆ ಮನಸ್ಸೆಲ್ಲ ನೀನೆ ಓಲವೇ ಜೊತೆಯಲ್ಲಿ ಇರುವಾಗ ಶುರುವಾದ ಅನುರಾಗ ಕಾದಿರುವುದು ನಿನಗೀಗ ಸಿಗು ನೀ ಬೇಗ ಅರೇ
ಅದು ಸಿನಿಮಾ ರಿವೀಲ್ ಆಗುತ್ತೆ. ಅಂಡ್ ತುಂಬಾ ಖುಷಿಯಾಯಿತು ಇಂಥ ಒಂದು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನನಗೆ ಹೊಸ ಇಂಥ ಅವಕಾಶ ಕೊಡ್ತಾರೋದಕ್ಕೆ. ಅಂಡ್ ಆಲ್ವೇಸ್ ಲವ್ ಯು ನಿಖಿಲ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಸಿನಿಮಾಗಳು ಅವ್ರ ಜೊತೆ ಮಾಡೋದಕ್ಕೆ. ಅಂಡ್ ನಿಖಿಲ್ ಸರ್ ಜೊತೆ ಮುಂದಿನ ಸಿನಿಮಾಗಳಲ್ಲಿ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ, ವೈಟ್ ಮಾಡ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಇವ್ರಿಗೆ, ನಮ್ಮ ಡೈರೆಕ್ಟರ್ ವಿಜಯ್ ಸರ್ಗೂ ಅಷ್ಟೇ ಒಂದು ಅವಕಾಶ ಕೊಟ್ಟು ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ನನ್ನ ಕ್ಯಾರೆಕ್ಟರ್ನ ಹೇಳಬೇಕು ಅಂತಂದ್ರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ರೈಡರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ 24th ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಥಿಯೇಟರ್ ಅಲ್ಲಿ ಬಂದ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೆಂಟ್ರಿಗೆ ಬನ್ನಿ. ಅರ್ಜುನ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು, ರೈಡರ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಳಬೇಕು. ಈ ನಾವೇನ್ ಮಾಡೋಣ, ನೆಗೆಟಿವ್ ಲೀಡ್ ಅಂದ್ರೆ ಡ್ರಗ್ಗು, ರೇಪು, ಇನ್ನೇನು, ಅದೇ ಅದೇ ಬೆಟ್ಟಿಂಗು, ಗಲಾಟೆ, ಮಾಫಿಯಾ, ಇದೇ ಕ್ಯಾರೆಕ್ಟರು. ಅದೇ ಸರ್ಗೆ ಹೇಳೋಣ ಅನ್ಕೊಂಡೆ. ಇವತ್ತು ಸ್ಟೇಜ್ ಮೇಲೆ ಮಾಸ್ಟ್ರು ಫಸ್ಟು ಚಾನ್ಸ್ ಕೊಟ್ಟಿದ್ದು ನನಗೆ, ರವಿ ವರ್ಮಾ ಸರು ಫಸ್ಟ್ ಚಾನ್ಸ್ ಕೊಟ್ಟಿದ್ದು. ಇವತ್ತು ಈ ಸ್ಟೇಜ್ ಮೇಲೆ ಅವ್ರಿಗೊಂದು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಅವತ್ತು ನೀವು ಕೊಟ್ಟಿದ್ದಕ್ಕೆ ನಾನು ಇಲ್ಲಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿನಿಮಾ ಇವಾಗ ಒಬ್ಬ ಆರ್ಟಿಸ್ಟಾಗಿ ಓಕೆ, ನನಗೊಂದು ರಿಜಿಸ್ಟರ್ ಆಗೋ ಕ್ಯಾರೆಕ್ಟರ್ ಸಿಕ್ತು ನನಗೆ, ನಾನು ಕಾಣಿಸ್ಕೊತಾ ಇದ್ದೀನಿ, ನನಗೊಂದು ಅವಕಾಶ ಸಿಕ್ತು ಅನ್ನೋ ಕಾಸ್ಟಿಂಗ್ ಇರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಇರ್ಬೋದು. ಆ್ಯಂಡ್ ವಿ ಹ್ಯಾವ್ ಅ ಬ್ಯೂಟಿಫುಲ್ ಲೇಡಿ ಟು ಹೀರೋಯಿನ್. ಸೊ ಪ್ಲೀಸ್ 24th ವಿತೌಟ್ ಫೇಲ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವೇದಿಕೆ ಮೇಲೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಎಲ್ಲ ಅವರ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಅವರೆಲ್ಲನ ವೇದಿಕೆ ಮೇಲೆ ಕರಿಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ನಿರ್ದೇಶಕರನ್ನ ವೇದಿಕೆ ಮೇಲೆ ಕರೆಯೋಕೆ ಇಷ್ಟಪಡ್ತೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಹೇಶ್ ಅವರೇ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಜೋರ್ ಚಪ್ಪಾಳೆ ಪ್ಲೀಸ್. ಹಾಗೆಯೇ ನಮ್ಮ ನಂದಕಿಶೋರ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಗುರು ಸರ್, ವೇದಿಕೆ ಮೇಲೆ ಬನ್ನಿ. ಹಾಗೆಯೇ ನಮ್ಮ ಎ ಪಿ ಅರ್ಜುನ್ ಸರ್, ವೇದಿಕೆ ಮೇಲೆ ಬನ್ನಿ. ಸುನೀಲ್ ಸರ್, ನೀವು ಬರಲಿಲ್ಲ ಅಂದ್ರೆ ಹೆಂಗೆ? ಎಲ್ಲರಿಗೂ ಒಂದೊಂದು ಸೆಕೆಂಡ್ ಪಾತ್ರ ಕೊಟ್ಟಿದ್ದೀರಾ ನೀವು. ನೀವು ಬನ್ನಿ ವೇದಿಕೆ ಮೇಲೆ. ಹಾಗೆಯೇ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ರವಿ ಅವರು ಬನ್ನಿ ಸರ್, ನೀವು ಬನ್ ಪ್ಲೀಸ್ ಬನ್ನಿ ಸರ್. ಅದೇನಂದ್ರೆ ಅದು ಅಲ್ಲಿ ಒಟ್ಟಿಗೆ ಕೂತಿದ್ರಲ್ಲ, ನೀವು ಒಟ್ಟಿಗೆ ಇಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ವೈಟ್ ಮಾಸ್ಟರ್ ಇದ್ರೆ ಧೈರ್ಯ ಇರ್ತದೆ ಅಲ್ವಾ? ಏನಕ್ಕೆ ಸರ್, ನಾನೇನಾದ್ರು ಹೊಡಿ ತರ ಕಾಣಿಸ್ತೀನ. ಓಕೆ, ಸೊ ನಮ್ಮ ಸಿನಿಮಾದ ಪರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ನಿರ್ದೇಶಕರಿಗೆ ಜೋರ್ ಚಪ್ಪಾಳೆ. ಮದಗಜ ಖ್ಯಾತಿಯ ಮಹೇಶ್ ಅವರು, ನಮ್ಮ ಗುರು ದೇಶಪಾಂಡೆ ಸರ್, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಬಹಳ ಖುಷಿ ಆಯ್ತು. ಹಾಗೇನೆ ನಮ್ಮ ಪ್ರೀತಿಯ ಚಂದ್ರು ಸರ್, ಬನ್ನಿ ಸರ್ ವೇದಿಕೆ ಮೇಲೆ ದಯವಿಟ್ಟು. ಹಲವಾರು ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ನಮ್ಮ ಪ್ರೀತಿಯ ನಂದಕಿಶೋರ್ ಸರ್, ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಎ ಪಿ ಅರ್ಜುನ್ ಸರ್, ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬಾನೇ ಖುಷಿ ಆಯ್ತು. ಹಾಗೇನೆ ಮಾಸ್ಟರ್ ಪ್ಲೀಸ್ ಸ್ವೀಕರಿಸ್ಬೇಕು. ರೈಡರ್ ಸಿನಿಮಾ ತಂಡದ ಪರವಾಗಿ ಒಂದು ಚಿಕ್ಕ ಗೌರವ ನಿಮಗೆ. ಎಸ್, ಈಗ ಎಲ್ಲ ಡೈರೆಕ್ಟರ್ಸ್ ವೇದಿಕೆ ಮೇಲೆ ಬಂದ್ರ ಮೇಲೆ ಏನಾದ್ರು ಒಂದು ಸ್ಪೆಷಲ್ ಆಗ್ಬೇಕಲ್ಲ, ಡೈರೆಕ್ಟರ್ ಸ್ಪೆಷಲ್ ಅಂತ ಏನಿರ್ಬೋದು ಸರ್, ಗೆಸ್ ಮಾಡಿ. ನೀವು ಮಾಡಿದ್ರೆ ಗೊತ್ತಾಗುತ್ತೆ. ಏನ ಸರ್? ಅಲ್ಲ, ಏನ್ ಸ್ಪೆಷಲ್ ಅಂತ ಸ್ಪೆಷಲ್ ಸರ್, ನೀವು ಗೆಸ್ ಮಾಡಿ ಸರ್, ಏನ್ ಸ್ಪೆಷಲ್ ಇರ್ಬೋದು ಇಲ್ಲಿ? ಗೆಸ್ ಮಾಡಿ ಸರ್, ಏನೋ ಒಂದು ಸ್ಪೆಷಲ್ ನಡೆಯುತ್ತೆ ಇಲ್ಲಿ. ಹುಡುಗಿರು ಹೇಳೋದನ್ನ ಗೆಸ್ ಮಾಡೋದು ಕಷ್ಟ. ಹುಡುಗಿರೆಲ್ಲ ಇನ್ವಾಲ್ವ್ ಇಲ್ಲ ಸರ್ ಇದರಲ್ಲಿ, ಮಕ್ಕಳು ಇನ್ವಾಲ್ವ್ ಇದ್ದಾರೆ. ಹೌದಾ? ಗೊತ್ತಿಲ್ಲ. ಗೊತ್ತಿಲ್ಲ ಸರ್, ನೀವು ಹೇಳ್ತೀರಾ, ಇವ್ರಿಗೆ ಗೊತ್ತು ಅಲ್ವಾ. ಸೊ ಈ ಸಿನಿಮಾದಲ್ಲಿ ಪುಟ್ಟ ಮಕ್ಕಳ ಒಂದು ಮುದ್ದಾದ ಹಾಡಿದೆ, ಅದನ್ನ ಇಲ್ಲಿ ಲಾಂಚ್ ಮಾಡ್ತಾ ಇದೀವಿ. ನಮ್ಮ ವೇದಿಕೆ ಮೇಲೆ ಇರುವಂತಹ ದಿಗ್ಗಜರು ಅದನ್ನ ಲಾಂಚ್ ಮಾಡ್ತಾರೆ. ಎಸ್, ಓಕೆ. ಸೊ ಮಕ್ಕಳ ಹಾಡು ಅಂದ್ರೆ ನನ್ಗೆ ಆಲ್ರೆಡಿ ಅವ್ರ ಕೋಚ್ ಅಂತ ಗೊತ್ತಾಯ್ತು, ಅವರು ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಫೈಟ್ ಅಂತ ಗೊತ್ತಾಯ್ತು. ಇವಾಗ ಇದು ಏನಂದ್ರೆ ನಿಖಿಲ್ ಮತ್ತೆ ಹೀರೋಯಿನ್ ಚಿಕ್ಕೋರಿದ್ದಾಗಿರುವಂತಹ ಹಾಡು. ಸೊ ಒಂದು ಲಿರಿಕಲ್ ಹಾಡಿದೆ, ಅದನ್ನ ಲಾಂಚ್ ಮಾಡ್ಬೇಕಂದ್ರೆ ಎಲ್ಲರೂ ಸೇರಿ ರೈಡರ್ ಅನ್ಬೇಕು, ಅವಾಗ ಸಾಂಗ್ ಬರುತ್ತೆ. ಓಕೆನಾ ಸರ್ ಪ್ಲೀಸ್, ನಾನು ಕೌಂಟ್ ಡೌನ್ ಕೊಟ್ಬಿಡ್ಲಾ? ರೆಡಿ, 1 2
ಬಾನು ಭೂಮಿ ಒಂದಾಗೋ ಜಾಗ ನೋಡೋಕೆ ಎಷ್ಟೊಂದು ಚಂದ, ಬೇರು ಭೂಮಿ ಒಂದಾಗುವಾಗ ಆತ್ಮೀಯದಂತ ಬಂಧ, ಅರಿಯದ ಜೋಡಿ ಹೃದಯವು ಕೂಡಿ ಬೆರೆತಿರು ಮೂಡಿ ಸೊಗಸನು ನೋಡಿ, ಬಾಂಧವ್ಯವು ಚಿರ ಬಾಂಧವ್ಯವು ಬಾಂಧವ್ಯವು ಚಿರ ಬಾಂಧವ್ಯವು. ಜೊತೆಯಾಗಿ ಸೇರಿವೆ ಕಲ್ಮಶ ಇಲ್ಲದ ಜೀವ, ಮಾತು ಮಾತಲು ಹೊಸದೇನೋ ಭಾವವೇ ಸ್ನೇಹವೇ ಇಲ್ಲಿರೋ ದೈವ, ನೋವಾಗುವಾಗ ಕಣ್ಣೀರಾಗೋ ಸ್ನೇಹ, ಕೈ ಸೋಲುವಾಗ ಸಂತೈಸೋದು ಸ್ನೇಹ, ಈ ಜೋಡಿಯ ಗಮನಿಸಿ ನೋಡಿ ಹೃದಯವು ಕೂಡಿ ಬೆರೆತಿರು ಮೂಡಿ ಸೊಗಸನು ನೋಡಿ, ಬಾಂಧವ್ಯವು ಚಿರ ಬಾಂಧವ್ಯವು ಬಾಂಧವ್ಯವು ಚಿರ ಬಾಂಧವ್ಯವು. ಪ್ರಾಣ್ಯ ರಾವ್ ಪ್ಲೀಸ್ ಪ್ಲೀಸ್ ಬನ್ನಿ ಸರ್, ಹೆಂಗ ಅನಿಸ್ತು ಅಂತ ಹೇಳಬೇಕು. ಸ್ಟಾರ್ಟಿಂಗ್ ವಿತ್ ಅರ್ಜುನ್ ಸರ್, ಹೆಂಗಿತ್ತು ಸರ್ ಹಾಡು? ಹಲೋ, ಈ ಸಾಂಗ್ ನೋಡಿದಾಗ ಅನಿಸಿದ್ದು ಈ ಸಿನಿಮಾಗೆ ಇದೆ ಜೀವಾಳ ಅಂತ ಅಲ್ವಾ? 100% ಯಾಕೆ ಅಂತಂದ್ರೆ ಇದ್ರ ಮೇಲೆ ಕತೆ ಸುತ್ತ, ಯಾಕೆಂದ್ರೆ ಅಷ್ಟು ಹಾಂಟಿಂಗ್ ಆಗಿದೆ. ಈ ಪೋರ್ಷನ್ ಗೆಲ್ಲುತ್ತೆ, ಗೆದ್ರೆ ಡೆಫಿನೆಟ್ಲಿ ಆ ಸುತ್ತ ಇರೋದು ಎಲ್ಲಾನು ಗೆಲ್ಲುತ್ತೆ ಅನ್ನೋದು ಇದರಿಂದ ಈ ಸಾಂಗ್ ಇಂದ ಕಾಣಿಸುತ್ತೆ ಅಲ್ವಾ? ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಹೇಶ್ವರಿ, ಏನ್ ಹೇಳಕ್ ಇಷ್ಟಪಡ್ತೀರಾ ಹಾಡು ನೋಡಿ, ಏನ್ ಇಷ್ಟ ಆಯ್ತು ನಿಮಗೆ? ಎಮೋಷನ್ ಅಂದ್ರೆ ತುಂಬಾ ಇಷ್ಟ ಸರ್ ಹೇಳುವಂಗೆ. ಈ ಸಾಂಗ್ ಅಲ್ಲೇ ಇಡೀ ಸಿನಿಮಾ ಕಾಣ್ತಾ ಇದೆ, ಅದರಲ್ಲೂ ನಿಖಿಲ್ ಸರ್ಗೂ ಈ ಕತೆಗೇನು ಸಂಬಂಧ ಅನ್ನೋದು ನನ್ನ ಟ್ರೈಲರ್ ನೋಡಿದಾಗ ಕೆಲವು ಶಾರ್ಟ್ಗಳಿತ್ತು. ಬಟ್ ಎಕ್ಸಲೆಂಟ್ ಕಂಪೋಸಿಂಗ್, ಯಾವತ್ತು ಸ್ಲೋ ಪಾಯ್ಸನ್ ಅಂತ ಹೇಳ್ತಾರಲ್ಲ, ಇದು ಸಿನಿಮಾ ಆಚೆ ಬಂದರೂ ಸುದಾ ಗೆಲ್ಲುವಂತ ಸಾಂಗ್ ಇದು. ಥ್ಯಾಂಕ್ ಯು. ವಾವ್, ಹೌ ಸ್ವೀಟ್ ಸರ್. ನೀವು ಯಾವಾಗಲೂ ಫೈಟ್ ಮಾಡ್ತೀರಾ, ಇವಾಗ ಈ ಹಾಡು ನೋಡಿ ನಿಮಗೆ ಎಷ್ಟು ಟಚ್ ಆಯ್ತು ಪ್ಲೀಸ್ ಹೇಳಬೇಕು. ಹೌದೌದು, ಈಗ ಮಾತಾಡಬೇಕು. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಈ ಸಾಂಗ್ ನೋಡಿದ ಮೇಲೆ ನಮ್ಮ ಚಿಕ್ಕ ವಯಸ್ಸಲ್ಲ ಜ್ಞಾಪನ ಬರ್ತದೆ ಒಂದೊಂದ್ಸರಿ. ಬಟ್ ನಿಜವಾಗ್ಲೂ ಅರ್ಜುನ್ ಹೇಳ್ದಂಗೆ ಸಿನಿಮಾದ ಮೇನ್ ಬೇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೇನ್ ಮಾಡ್ತಿದ್ರಿ ಚೈಲ್ಡ್ಹುಡ್ ಅಲ್ಲಿ, ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಅವಾಗಲೂ ಫೈಟಿಂಗ್ ಏನಾ? ಸೊ ಗುರು ಸರ್ ಹೇಳಿ, ಹೇಗನ್ಸ್ತು? ಪುಟಾಣಿಗಳು ಇಲ್ಲೇ ಇದಾರೆ, ಯಾಕಂದ್ರೆ ನಿಮ್ಮಂತಹ
ನಿರ್ದೇಶಕರು ಒಂದು ಒಳ್ಳೆ ಮಾತು ಹೇಳಿದ್ರೆ, ಅವ್ರ ಆಕ್ಟಿಂಗ್ ಆಗಿರ್ಬೋದು, ಆ ಸಿನಿಮಾ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಹಾಡಾಗಿರ್ಬೋದು, ಎಲ್ಲ ಓವರ್ಆಲ್ ಹೇಗೆ ಅನ್ನಿಸ್ತು? ಎಲ್ರಿಗೂ ನಮಸ್ಕಾರ. ಈ ಹಾಡನ್ನು ನಾವು ಟ್ರೇಲರಲ್ಲಿ ಸ್ವಲ್ಪ ನೋಡಿದ್ವಿ, ಆವಾಗಲೇ ಅಂದ್ಕೊಂಡ್ವಿ ಟ್ರೇಲರಲ್ಲಿ ಈ ಸಾಂಗ್ ಹಾಂಟಿಂಗ್ ಆಯಿತು. ನಾನು ನಮ್ಮ ಗೆಳೆಯ ಇಲ್ಲೇ ಇದ್ದಾನೆ, ಅವ್ರ ಜೊತೆಲಿ ಸೇರ್ಕೊಂಡು ಈ ಟ್ರೇಲರ್ ನೋಡಬೇಕಾದ್ರೆ ಈ ಸಾಂಗ್ ತುಂಬ ಹಾಂಟ್ ಮಾಡ್ತು. ಓಕೆ, ಈ ಸಾಂಗ್ನ ಬೇಗ ಆದಷ್ಟು ಬೇಗ ಬಿಟ್ಟರೆ ಈ ಸಾಂಗ್ ಕ್ಲಿಕ್ ಆಗುತ್ತೆ, ಯಾಕೆಂದರೆ ಸ್ವಲ್ಪ ಸ್ಲೋ ಪಾಯ್ಸನ್ ಇದೆ ನಮ್ಮ ಅರ್ಜುನ್ ಅವ್ರು ಹೇಳಿದ ಥರ. ತುಂಬ ತುಂಬ ದಿನ ಈ ಸಾಂಗ್ ಉಳಿತದೆ, ಉಳ್ಕೊಳ್ಳುತ್ತೆ ಈ ಸಾಂಗು. ಚಿತ್ರದ ಜೀವಾಳ ಅಂತ ಹೇಳ್ತಾ ಇದ್ದಾರೆ ಈ ಸಾಂಗು. ತುಂಬ ಮೆಲೋಡಿಗ್ ಆಗಿದೆ. ಅರ್ಜುನ್ ಅವರು ಮತ್ತು ಸಿಂಗರ್ ನಮ್ಮ ವಿಜಯ್ ಪ್ರಕಾಶ್ ಅವರು, ಇಡೀ ಟೀಮ್ಗೆ ಸೇರುತ್ತೆ ಕ್ರೆಡಿಟ್. ಥ್ಯಾಂಕ್ ಯು. ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಯಾವಾಗಲೂ ಎಮೋಷನ್ನು, ಮಕ್ಕಳು ಸಣ್ಣ ಪುಟ್ಟ ಮಾಡಿದ್ರೇ ಇಷ್ಟ ಆಗುತ್ತೆ. ಇಷ್ಟು ದೊಡ್ಡ ಲೆಂತ್ ಸಾಂಗಲ್ಲಿ ಮಕ್ಕಳಿದ್ದಾರೆ ಅಂದ್ರೇ ಅದು ಖುಷಿ. ಮಕ್ಕಳು ನೋಡೋದೇ ಒಂದು ಖುಷಿ ಆಗುತ್ತೆ. ಹಾಗೆ ಡೈರೆಕ್ಟರ್ಸ್ ಹತ್ರ ಬರಬೇಕು, ಮಕ್ಕಳಿಗೆ ಒಂದು ಫೋಟೋ ಕೂಡ, ಯುನೋ, ಒಟ್ಟಿಗೆ ಅವ್ರಿಗೆ ನೆಕ್ಸ್ಟ್ ಇದೇ ಫೋಟೋ ಮೆಮೊರೀಸ್ ಅಲ್ವಾ. ಸೊ ನಂದಾ ಸರ್ ಹೇಳ್ತಾರೆ, ಹೇಗಿತ್ತು ಸರ್ ಹಾಡು? ಮೊದಲನೇದಾಗಿ ಇಲ್ಲಿಗೆ ಬಂದಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೈಡರ್ ಸಿನಿಮಾ ತಂಡಕ್ಕೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಎಲ್ಲರ ಬಗ್ಗೆ ಹೇಳ್ತಾ ಇದ್ದಾರೆ, ಹೇಳೋವಷ್ಟು ದೊಡ್ಡವ್ ನಾನು ಅಲ್ಲದೆ ಹೋದ್ರೂ ಕೂಡ ನಿಖಿಲ್ ಸರ್ ಅವರ ಡೆಡಿಕೇಶನ್ನ ಮೆಚ್ಚಬೇಕು. ಯಾಕೆಂತಂದರೆ ಅವ್ರ ಸುತ್ತ ಅವರು ಸೇರಿಸ್ಕೊಳ್ಳುವಂಥ ತಂಡ ಆಗಿರ್ಬೋದು, ನಿರ್ದೇಶಕರಿಂದ ಹಿಡಿದು, ಯಾಕೆಂತಂದರೆ ಇದರೊಳಗೆ ಕಾಣಿಸುತ್ತೆ ಒಬ್ಬ ನಿರ್ದೇಶಕನಾಗಿರ್ಬೋದು, ಒಬ್ಬ ಛಾಯಾಗ್ರಾಹಕನಾಗಿರ್ಬೋದು, ಕ್ಯಾಮ್ರಾಮನ್ ಬಗ್ಗೆ ಮಾತಾಡಲೇಬೇಕು. ಯಾಕೆಂತಂದರೆ ಅಷ್ಟು ಮುದ್ದಾಗಿ ತೋರಿಸಿದ್ದಾರೆ ನಮ್ಮ ನಿಖಿಲ್ ಸರ್ನ, ಒಂದೊಂದು ಫ್ರೇಮ್ನು ಅಷ್ಟು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಆ ಫ್ರೇಮನ್ನು ಅದೇ ಥರ ಮ್ಯೂಸಿಕಲಿ ಡೆಕೋರೇಟ್ ಮಾಡಿದ್ದಾರೆ ಅರ್ಜುನ್ ಜನ್ಯ ಸರ್. ಈ ಮಗು ಬಗ್ಗೆ ಹೇಳಬೇಕು ಅಂತಂದರೆ ಇದು ಕನ್ನಡದಲ್ಲಿ ಅಷ್ಟೇ ಅಲ್ಲ, ತೆಲುಗು ಎಲ್ಲ ಭಾಷೆಯಲ್ಲೂ ಮಾಡ್ಕೊಂಬಂದಿದೆ. ಸೊ ಅವ್ರು ನಮಗಿಂತ ಸೀನಿಯರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವ್ರ ತಾಯಿಯವರಿಗೆ ಒಂದು ಜೋರ ಚಪ್ಪಾಳೆ ಬರಬೇಕು. ಯಾಕೆ ಅಂತಂದರೆ ಎಲ್ಲ ನಿರ್ದೇಶಕರಿಗೂ ಈ ಮಗುದು ಆಡಿಷನ್ನು, ಈ ಮಗು ಹೀಗೆ ಮಾಡುತ್ತೆ ದಯವಿಟ್ಟು ಒಂದು ಅವಕಾಶ ಇದ್ರೆ ಕೊಡಿ ಅಂತ ನನಗೆ ಇವತ್ತಿಗೂ ಜ್ಞಾಪಕ ಇದೆ. ನನ್ನ ಮೊಬೈಲಲ್ಲಿ ಆ ಹುಡುಗಿದು ವಿಡಿಯೋ ಇದೆ. ಸೊ ಅವ್ರ ಮನೆಯವರು ಬರುವಾಗ ನಾ ಕೇಳ್ತೀನಿ, ಇವಾಗ ನಿಮ್ ಶೂಟಿಂಗ್ ಟೈಮಲ್ಲಿ ಯಾರು ಇರ್ತಿದ್ರು ನಿಮ್ ಹತ್ರ, ಪ್ರೊಡ್ಯೂಸರ ಡೈರೆಕ್ಟರ? ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಇರ್ತಿದ್ರ ಡೈರೆಕ್ಟರ್ ಇರ್ತಿದ್ರ? ಡೈರೆಕ್ಟರ್ ಇರ್ತಿದ್ರ, ಪ್ರೊಡ್ಯೂಸರ್ ಇರ್ತಿದ್ರ, ಹೀರೋ ಏನಾದ್ರು ಸಿಕ್ಕಿದ್ರ? ಡೈರೆಕ್ಟರ್. ಯಾರು ಒಳ್ಳೆಯವರು ಸಿನಿಮಾದಲ್ಲಿ ನಿಮ್ ಪ್ರಕಾರ, ಇಡೀ ಆಕ್ಟಿಂಗ್ ಮಾಡಿದವರು ಎಲ್ಲರಲ್ಲಿ? ಇವರೆಲ್ಲ ಆಲ್ರೆಡಿ ಪ್ರಿಪೇರ್ ಆಗ್ಬಿಟ್ಟಿದ್ದಾರೆ, ಹೇಳಲ್ಲ ಮ್ಯಾಮ್ ಪ್ಲೀಸ್. ಆಕ್ಚುಲಿ ಪ್ರಿಪೇರ್ ಆಗಿರಲ್ಲ, ಮಕ್ಕಳು ಮನಸ್ಸೇ ಹಾಗೆ, ಅವ್ರು ಯಾರನ್ನು ಬೈಫರ್ಕೇಟ್ ಮಾಡಲ್ಲ, ಅವ್ರ ಇಷ್ಟ ಇವ್ರ ಇಷ್ಟ ಅಂತ ಹೇಳಲ್ಲ. ಸೊ ನಂದು ಎರಡು ಮಾತು ಮುಗಿಸ್ಬಿಡ್ತೀನಿ. ಸೊ ನಿಖಿಲ್ ಸರ್ ಸೇರಿಸುವಂಥ ತಂಡ ಅಂಥದ್ದು, ಇದೆಲ್ಲದಕ್ಕೂ ಮೇಜರ್ ರೀಸನ್ ಅಲ್ಲಿ ಕೂತಿದ್ದಾರೆ ಕಾರ್ನರಲ್ಲಿ ಸುನಿಲ್ ಸರ್. ಯಾಕೆಂತಂದರೆ ಅವ್ರು ಒಬ್ಬೊಬ್ರನ್ನು ಆಯ್ಕೆ ಮಾಡಿ ಕರ್ಕೊಂಬಂದು ಆ ಪರಿಶೀಲನೆ ಮಾಡಿ ಇವ್ರು ಹಿಂಗಿರ್ತಾರೆ ಇವ್ರು ಹಿಂಗಿರ್ತಾರೆ ಅಂತ ನಮ್ಮ ನಿರ್ಮಾಪಕರಾಗಿರ್ಬೋದು, ಯಾಕೆಂತಂದರೆ ಆ ತಂತ್ರಜ್ಞರ ಮೇಲೆ ನಂಬಿಕೆ ಇಟ್ಟು ಇಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ, ಯಾಕೆಂತಂದರೆ ಇವತ್ತು ಕೊರೋನಾ ಕಾಲದಲ್ಲಿ ದುಡ್ಡು ಬರುತ್ತೋ ಇಲ್ವೋ ಅನ್ನೋವಂತಹ ಒಂದು ಸ್ಥಿತಿ ಇರಬೇಕಾದ್ರೆ, ಇಲ್ಲ ಈ ರೈಡರ್ ಸಿನಿಮಾ ಹಿಟ್ ಆಗೇ ಆಗುತ್ತೆ ಅನ್ನೋವಂಥ ದೃಢವಾದ ನಂಬಿಕೆ ಇಟ್ಕೊಂಡು ಅಷ್ಟು ಬಂಡವಾಳ ಹೂಡಿಕೆ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಂಡಸ್ಟ್ರಿಗೆ ನಿಮ್ಮಂಥ ನಿರ್ಮಾಪಕರು ಬೇಕು, ನಿಮ್ಮ ಧೈರ್ಯ ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಕನ್ನಡ ಚಿತ್ರನ ಪ್ರೋತ್ಸಾಹಿಸಿ. ಯಾಕೆಂತಂದರೆ ಇವತ್ತು ಬೇರೆ ರಾಜ್ಯಗಳಲ್ಲಿ ಹೋದರೆ ಅವರವ್ರ ಭಾಷೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ನಮ್ಮ ಭಾಷೆಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಿ. ಯಾಕೆಂತಂದರೆ ನಾವು ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಕೊರಿಯಾ ಎಲ್ಲ ಭಾಷೆಗಳನ್ನು ಎದುರಿಸ್ತಾ ಇದ್ದೀವಿ, ಎದುರಿಸಿ ಕೂಡ ಗೆಲ್ತಾ ಇದ್ದೀವಿ. ಇವತ್ತು ನಮ್ಮದು ಒಂದು KGF ಸಿನಿಮಾ ಇಡೀ ಜಗತ್ತನ್ನ ತಿರುಗಿ ನೋಡೋ ಹಾಗೆ ಮಾಡಿದೆ. ಸೊ ವಿ ಆರ್ ವೆರಿ ಪ್ರೌಡ್ ಟು ಬಿ ಕನ್ನಡಿಗಾಸ್. ಸೊ ದಯವಿಟ್ಟು ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಈ ಸಿನಿಮಾನ ಡೆಫಿನೆಟ್ ಆಗಿ ಸಕ್ಸಸ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಜೋರು ಚಪ್ಪಾಳೆ ಬರಬೇಕು. ಹಾಗೆ ಮೇಡಮ್ ಪ್ಲೀಸ್ ಹೇಳಿ. ನಮಸ್ತೆ ಎಲ್ಲರಿಗೂ. ಸರ್ ಹೇಳ್ದಂಗೆ ನಂದಕಿಶೋರ್ ಸರ್, ನಿಜ ನಾನು ಆಲ್ಮೋಸ್ಟ್ 4 ಇಯರ್ಸ್ ಬ್ಯಾಕಿಂದನೇ ಅನಿಸುತ್ತೆ ಡೈರೆಕ್ಟರ್ ನಂಬರ್ಸ್ ಹೇಗೋ ಕಲೆಕ್ಟ್ ಮಾಡಿಕೊಂಡು, ಬಟ್ ಹೇಗೆ ನನ್ನ ಸರಿ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಇವತ್ತಿಗೂ ನಾನು ಕಳಿಸಿಲ್ಲ ಅವ್ರು ಯಾರಿಗೂ, ಎಕ್ಸೆಪ್ಟ್ ಈ ಸರ್ದು ಎಲ್ಲರೂ ಕಾಂಟ್ಯಾಕ್ಟ್ ನಂಬರ್ ಇದೆ, ಅವ್ರ ಎಲ್ಲರಿಗೂ ಮುಂಚೆಯಿಂದ ಪ್ರಾಣ್ಯ ಕಳಿಸ್ತಿದ್ದೆ. ಹೇಗೆ ಅಂದರೆ ಆ್ಯಕ್ಚುಲಿ ಪ್ರಾಣ್ಯ ಫಸ್ಟ್ ಮೂವಿ ಆಟಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡಿದ್ದು ಕನ್ನಡದಲ್ಲಿ, ಬಟ್ ಹೇಗೆ ಅಂದರೆ ಯಾರೂ ರೆಕಗ್ನೈಸ್ ಮಾಡಲಿಲ್ಲ ನನ್ನ ಮಗಳನ್ನ. ನಾನೀಸ್ ಗ್ಯಾಂಗ್ ಲೀಡರ್ ತೆಲುಗುವಿಂದ
ತೆಲುಗು ರಿಲೀಸ್ ಆದ್ಮೇಲೆ ಅವಳನ್ನ ಟ್ಯಾಗ್ ಲೈನ್ ಹಾಗೆ ಬಂದ್ಬಿಡ್ತು, ಗ್ಯಾಂಗ್ ಲೀಡರ್ ಚಿನ್ನು, ಗ್ಯಾಂಗ್ ಲೀಡರ್ ಚಿನ್ನು ಅಂತ. ಸೊ ಬಂದು ಹೇಳಕ್ ಬೇಕು ಏನಂತಂದ್ರೆ, ಪ್ಲೀಸ್ ಕನ್ನಡದಲ್ಲಿ ಕನ್ನಡ ಮಕ್ಕಳನ್ನ ದಯವಿಟ್ಟು ಪ್ರೋತ್ಸಾಹ ಮಾಡಬೇಕು. ಹೇಗೆ ಅಂದ್ರೆ, ನಾನೇ ಸುಮಾರು ಸಲ ಎಷ್ಟೊಂದು ಜನ ಕೇಳ್ಕೊಂಡೆ, ನನ್ನ ಮಗಳು ಕನ್ನಡದವಳೆ, ಆಕ್ಚುಲಿ ಕನ್ನಡ ಅಚ್ಚ ಕನ್ನಡ ನಾವು, ಬಟ್ ಏನಂದ್ರೆ ಅಲ್ಲಿಂದ ಟ್ಯಾಗ್ ಮಾರ್ಕ್ ತಗೊಂಬಂದು ಇಲ್ಲಿ ಸಿಗೋಂಗಾದಾಗ ಸ್ವಲ್ಪ ಬೇಜಾರಾಯ್ತು, ಇಲ್ಲಿನವ್ರು ಯಾರು ರೆಕಗ್ನೈಸ್ ಮಾಡ್ತಿಲ್ಲ ಯಾಕೆ ಅಂತ. ಎಗೈನ್ ಗ್ಯಾಂಗ್ಲಿ ಇದು ರೈಡರು ಸಹ ಒಂದು ರೀತಿ ಅದೇ ಟ್ಯಾಗ್ ಲೈನ್ ಇಂದನೇ ಬಂತು. ವಿಜಯ್ ಕುಮಾರ್ ಕೊಂಡ ಸರ್ ಕೂಡ ಓಕೆ ಗ್ಯಾಂಗ್ ಲೀಡರ್ ಪಾಪನ ಕರಿಯೋಣ ಅಂತ. ಸೊ ಅದೊಂದೇ ರಿಕ್ವೆಸ್ಟು ಕನ್ನಡದ ಮಕ್ಕಳಿಗೆ, ದಯವಿಟ್ಟು ಕನ್ನಡದವರೇ ಪ್ರೋತ್ಸಾಹ ಮಾಡಬೇಕು ಮಕ್ಕಳು ಅಂತ ಒಂದು ಸೈಡ್ ಲೈನ್ ಮಾಡೋದು. ದೀಸ್ ಆರ್ ದ ಬಡ್ಡಿಂಗ್ ಪೀಪಲ್, ಫ್ಯೂಚರ್ಗೆ ಅವರೇ ಇದಾಗೋದು. ಸೊ ಅವ್ರನ್ನ ಸೈಡ್ ಲೈನ್ ಮಾಡೋದು ಬೇಡ, ಮಕ್ಳಿಗೊಂದು ಪ್ರೋತ್ಸಾಹ ಮಾಡಿ, ಕನ್ನಡದ ಮಕ್ಳಿಗೆ ಪ್ರೋತ್ಸಾಹ ಮಾಡಿ, ಕನ್ನಡದಲ್ಲಿ ದಯವಿಟ್ಟು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕನ್ನೋದೇ ನಂದೊಂದು ರಿಕ್ವೆಸ್ಟ್. ಮ್ಯಾಮ್ ಯೋಚನೆ ಮಾಡೋದೇ ಬೇಡ, ಯಾಕಂದ್ರೆ ವೇದಿಕೆ ಮೇಲೆ ಇರೋರು ಹೆಸರಾಂತ ನಿರ್ದೇಶಕರು, ಡೆಫಿನೆಟ್ಲಿ ಆ ಥರದ ಒಂದು ಅಪರ್ಚುನಿಟಿ ಮುಂದೆ ಬಂದೇ ಬರುತ್ತೆ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಎಲ್ಲ ದಿಗ್ಗಜರಿಗೂ ಧನ್ಯವಾದಗಳು, ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿ ಆಯಿತು. ಈಗ ಸರ್ ಹೇಳಿ ಸರ್. ಸರ್ ಟ್ರೈಲರ್ ನೋಡಿದೆ, ನಾನು ಸಾಂಗ್ ಬಗ್ಗೆ ಮಾತಾಡಿದ್ದೆ ಸರ್. ನಿಮ್ಮ ಸ್ಟೈಲ್ ಸಾಂಗ್ ಬಗ್ಗೆ ಎಕ್ಸಲೆಂಟ್, ಹಾಗೆ ಫೈಟ್ ಸ್ಟೈಲ್ ತುಂಬ ಚೆನ್ನಾಗಿದೆ. ಸೊ ಮೂರು ಸಿನಿಮಾ ಆದಮೇಲೆ ಆ ಒಂದು ಎಮೋಷನ್ ಆ್ಯಕ್ಟಿಂಗ್ ಇದೆಯಲ್ಲ ಸರ್, ಅದು ತುಂಬ ಟಚ್ ಆಯಿತು. ಜಗತ್ ಯಾರು ಏನು ಹೇಳಿ, ಅವ್ನು ನನ್ನ ಮಗ ಅಂದಾಗ ನಿಮ್ಮ ಪರ್ಫಾರ್ಮೆನ್ಸ್ ಇದೆಯಲ್ಲ, ಟ್ರೈಲರ್ ನನಗೆ ಎಕ್ಸ್ಪೆಷಲ್ ನಂಗೆ ತುಂಬ ಇಷ್ಟ ಆಯಿತು. ಓವರ್ ಆಲ್ ನಾನು ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಡಿಸೆಂಬರ್ 24 ನಮ್ಮ ರೈಡರ್ನ ನೋಡಿ, ರೈಡರ್ ಸಕ್ಸಸ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಂದ ಹೇಳ್ತಾ ಇದ್ರು ಶ್ರೀಶಾ ಚೆನ್ನಾಗಿ ತೋರಿಸಿದ್ದಾರೆ ಅಂತನ್ಬಿಟ್ಟು, ಅವ್ರದೆಲ್ಲ ಎಫೆಕ್ಟ್ ಅದು. ಮದ್ವೆ ಆದ್ಮೇಲೆ ಏನೋ ಒಂದು ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ, ಅಲ್ವಾ ಸಾರ್ ಮುಖದಲ್ಲಿ ಕಳೆ ಬಂದಿದೆ. ಮತ್ತೆ ಮಗು ಹುಟ್ಟಿದ್ಮೇಲೆ ಏನೋ ಒಂದು ಬರುತ್ತಂತಲ್ಲ, ಅದು ರೈಡರ್ ಸಕ್ಸಸ್ ಬರುತ್ತೆ ಸರ್, ಡೆಫಿನೆಟ್ಲಿ. ರಾಜಯೋಗ ಧನುರ್ಮಾಸದಲ್ಲಿ ಎಲ್ಲರೂ ಶೂನ್ಯ ಮಾಸ ಏನು ಬರಲ್ಲ ಅಂತಾರೆ, ಬಟ್ ಧನುರ್ಮಾಸದಲ್ಲಿ ರಿಲೀಸ್ ಆಗಿರೋ ಎಲ್ಲಾ ಸಿನಿಮಾಗಳು ಕೋಟ್ಯಾಂತರ ರೂಪಾಯಿ ಹಣನ ಎಲ್ಲಾ ಪ್ರೊಡ್ಯೂಸರ್ಸ್ಗೂ ತಂದ್ಕೊಟ್ಟಿದೆ, ಈ ಸಿನಿಮಾಗೂ ತಂದ್ಕೊಡುತ್ತೆ. ಸುನಿಲ್ ಅಣ್ಣ, ಚಂದ್ರು ಸರ್, ಪಾರ್ಟಿ ಕೊಡಬೇಕು ಸರ್. ನಿಮ್ ಬಾಯ ಹರಕೆ ಹಂಗೆ ಆಗ್ಲಿ ಅಂತ ಕೇಳ್ಕೊಂತೀವಿ. ಇವಾಗ ಸಿಂಪಲ್ ಸುನಿ ಅವರು ಇದಾರೆ ವೇದಿಕೆ ಮೇಲೆ, ಬರಬೇಕು ಸರ್, ದಯವಿಟ್ಟು ಜೋರ್ ಚಪ್ಪಾಳೆ ಬರಬೇಕು ಸರ್. ಎಲ್ಲ ಕಡೆ ನೋಡ್ತಿರ್ತೀರಾ ಸಿನಿಮಾದ ಹಾಡುಗಳು ಅಥವಾ ಈ ಪೋಸ್ಟರ್ಸ್ ಕಟೌಟ್ಸ್ ಎಲ್ಲ ನೋಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸರ್ ರೈಡರ್ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಮೇಡಮ್, ಅಂದರೆ ಒಂದೊಳ್ಳೆ ಜಾಯ್ಫುಲ್ ರೈಡ್ ಹೋದಾಗ ಅನಿಸುತ್ತೆ ಟ್ರೈಲರ್ ನೋಡಿದಾಗ ಇದೆಲ್ಲ. ಅದು ಬಿಟ್ಟು ನಾನು ಅರ್ಜುನ್ ಸರ್ ಸ್ಟುಡಿಯೋದಲ್ಲಿ ಅವತಾರ ಪುರುಷ ವರ್ಕ್ ನಡೀತಿರೋಕ್ಕೆ ಹೋದಾಗ ಅವರ ಸ್ಟಂಟ್ ಅರೇಂಜ್ ಮಾಡ್ತಿದ್ದ ಟ್ಯೂನ್ಸ್ನ, ನಾನು ಹೇಗೆ ಬಂದಿದ್ದೆ ಮೂವಿ ಅಂತ ಸುಮ್ಮನೆ ಕೇಳಿದೆ. ಹ್ಞೂ ಅಂದ. ಸೊ ನನಗೆ ಅವಾಗ ಗೊತ್ತಾಯ್ತು ಸಿನಿಮಾ ಸಗಲ ಹೆಂಗಂದ್ರೆ ಸರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಯ್ತು. ಸೊ ಜಸ್ಟ್ ನಾವು ಅದನ್ನ ವಿಟ್ನೆಸ್ ಮಾಡೋಕ್ಕಷ್ಟೇ. ಸೊ ಟ್ರೈಲರ್ ಎಲ್ಲ ನೋಡಿದಾಗ ನಂಗೆ ಸಿನಿಮಾ ನೋಡ್ಬೇಕು ಅನಿಸ್ತು, ಬಟ್ ನನ್ಗೆ ಮೊನ್ನೆ ಒಂದು 10 ಸೆಕೆಂಡ್ ಟ್ರೈಲರ್ ಟೀಸರ್ ಬಿಟ್ಟಿದ್ರು, ಸ್ವಲ್ಪ ತುಂಬ ಫೀಲ್ ಇತ್ತು ಏನೋ ಉಂಗ್ರ ನೋಡ್ಕೊಂಡು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಅಂತ. ಅದು ನೋಡಿದ ತಕ್ಷಣ ನನಗೆ ಅಂದರೆ ಮೇ ಬಿ 10 ಸೆಕೆಂಡ್ಸ್ ಇರೋದು, ಯಾರು ನೀನು ಚಿಲ್ವೆ ಈ ರೀತಿ ಏನೋ ಒಂದು ಫೀಲ್ ಇದೆ ಮೂವಿಲಿ ಅನಿಸ್ತು. ಸೊ ನಿನ್ನ ನಾನು ಇಮಿಡಿಯೇಟ್ ಮಾರ್ನಿಂಗ್ ಶೋಗೆ ನೋಡಬೇಕು ಅನಿಸ್ತು. ಅಲ್ವಾ, ನಾನು ಬರ್ತೀನಿ ಸರ್ 24th. ಓಕೆ, ಧನ್ಯವಾದಗಳು ವೇದಿಕೆ ಮೇಲೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಹಾಡನ್ನ ಲಾಂಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಬೋತ್ ಆಫ್ ಯು, ಥ್ಯಾಂಕ್ ಯು. ಸೊ ನಮ್ಮ ಶ್ರೀ ಲಹರಿ ವೇಲು ಸರ್ ವೇದಿಕೆ ಮೇಲೆ ಬರಬೇಕು, ಹಾಗೆಯೇ ಮನೋಹರ್ ಸರ್ ವೇದಿಕೆ ಮೇಲೆ ಬರಬೇಕು. ಇದಾದ್ಮೇಲೆ ನಮ್ಮ ನಾಯಕ ನಾಯಕಿ ಹಾಗೂ ರಚ್ಚು ಬಂದು ಮಾತಾಡ್ತಾರೆ. ಸೊ ಜೋರ್ ಚಪ್ಪಾಳೆ ಬರಬೇಕು ಪ್ಲೀಸ್ ಸರ್. ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ಅರ್ಪಿಸುವ ರೈಡರ್ ಪ್ರೀ ರಿಲೀಸ್ ಇವೆಂಟ್ ಪವರ್ಡ್ ಬೈ KLM ಫ್ಯಾಷನ್ ಮಾಲ್, ಆಡಿಯೋ ಪಾರ್ಟ್ನರ್ಸ್ ಲಹರಿ ಮ್ಯೂಸಿಕ್ ಹಾಗೂ ಟಿ ಸೀರೀಸ್, ಮೀಡಿಯಾ ಪಾರ್ಟ್ನರ್ಸ್ ಮೈ ಮೂವಿ ಬಜಾರ್ ಇವೆಂಟ್ ಬೈ ಶ್ರೀಎಸ್ ಮೀಡಿಯಾ, ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಒನ್ ಅಂಡ್ ಓನ್ಲಿ ಮೂವಿ ಪ್ರಮೋಷನಲ್ ಏಜೆನ್ಸಿ. ಸರ್ ಸಿನಿಮಾ ಬಗ್ಗೆ ಮಾತಾಡಿ ಸರ್ ಪ್ಲೀಸ್. ಎಷ್ಟೊಂದು ಸಿನಿಮಾದಲ್ಲಿ ನೀವು ಕೈ ಜೋಡಿಸಿರ್ತೀರಾ, ಈ ಸಿನಿಮಾ ಬೇರೆ ಸಿನಿಮಾಗೂ ಏನು ಡಿಫ್ರೆಂಟ್ ಇದೆ? ಬನ್ನಿ ರಮೇಶ್ ಸರ್. ರಮೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್ ನೀವಲ್ಲಿ ಕೂತಿದ್ರೆ ಆಗೋದಿಲ್ಲ, ವೇದಿಕೆ ಮೇಲೆ ಬನ್ನಿ ಸರ್. ಜೋರ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಹೇಳಿ ಸರ್ ಸಿನಿಮಾದ ಫೀಲ್.
ಎಲ್ಲ ಪತ್ರಿಕಾ ಸಾಹೇಬಿಗೂ ನಮಸ್ಕಾರ. ನಮ್ಮ ಚಲನಚಿತ್ರೋದ್ಯಮದ ಅಣಿಮುತ್ತುಗಳು ಇಲ್ಲಿದೆ. ಎಕ್ಸ್ಟ್ರಾಡಿನರಿ ಡೈರೆಕ್ಟರ್ಸ್ ಎಲ್ಲ ಬಂದಿದ್ದೀರಿ, ಭಾಳ ಸಂತೋಷ ಆಗ್ತಾ ಇದೆ. ಕೋವಿಡ್ ಆದಮೇಲೆ ಇಷ್ಟು ಜನ ಒಟ್ಟಿಗೆ ಡೈರೆಕ್ಟರ್ಗಳು ನೋಡ್ತಾ ಇದ್ರೆ ನನಗೆ ಆಗಲೇ ಹೇಳಿದ್ನಲ್ಲ, ಅಣಿಮುತ್ತುಗಳು ಇಲ್ಲೇ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಫಸ್ಟು ನಿಖಿಲ್ ಸರ್, ಅದ್ಭುತವಾದ ನಟನೆ ಮಾಡಿದ್ದೀರಿ. ಫೈಟಿಂಗು, ಎಕ್ಸ್ಪ್ರೆಷನ್ನು, ಡಾನ್ಸು, ಎವ್ರಿಥಿಂಗ್ ಈಸ್ ಫ್ಯಾಂಟಾಸ್ಟಿಕ್. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ನಿಮ್ಮ ಮನ್ಸು ಹೆಂಗಿದೆಯೋ ಹಂಗೆ ಸಿನಿಮಾ ಬಂದಿದೆ, ಸಿನಿಮಾ ಗ್ಯಾರಂಟಿ ಸೂಪರ್ ಹಿಟ್ ಆಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಫಸ್ಟು ಜಾಗ್ವರ್ ಮಾಡಿದ್ದು ಲಹರಿಯಿಂದ ಮ್ಯೂಸಿಕ್ಕು, ಮತ್ತೆ ಸೀತಾರಾಮ ಕಲ್ಯಾಣ ಆಯಿತು, ಇದು ಮೂರನೇದು. ಅವೆರಡು ಹಿಟ್ ಆಯಿತು ಸರ್ ಆಡಿಯೋ, ಇದು ಸೂಪರ್ ಹಿಟ್ ಆಗಿದೆ, ಸಿನಿಮಾ ಹಿಟ್ ಆಗುತ್ತೆ. ಸೊ ನಿಖಿಲ್ ಸರ್ ಮತ್ತು ನನ್ನ ಮಗ ಚಂದ್ರು ಮತ್ತು ಸುನಿಲ್ ಅವರು ಒಳ್ಳೆ ಸ್ನೇಹಿತರು ಸರ್. ಒಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಡಿಸೈಡ್ ಮಾಡಿ ಕೇಳಿದ್ರು ಅಣ್ಣ ಮನೋಹರ್ ನಾಯ್ಡು ಅವ್ರಿಗೆ, ಇಮ್ಮಿಡಿಯೇಟಾಗಿ ಮಾಡಿ ಅಂತಂದರು. ವಿಜಯ್ ಕುಮಾರ್ ಕೊಂಡ ಅವರು ಅದ್ಭುತವಾದ ನಿರ್ದೇಶಕರು, ಅದೆಲ್ಲರೂ ಗೊತ್ತೇ ಇದೆ. ವೆರಿ ಸಿಂಪಲ್ ಮ್ಯಾನ್, ತುಂಬ ಹಾರ್ಡ್ ವರ್ಕ್ ಮಾಡಿ ಸಿನಿಮಾ ಮಾಡಿದ್ದಾರೆ ಅವರು. ಮತ್ತು ಕಶ್ಮೀರ ಮೇಡಮ್, ಯು ಆಕ್ಟೆಡ್ ವೆರಿ ವೆಲ್, ಐ ವಿಶ್ ಯು ಆಲ್ ದ ಬೆಸ್ಟ್. ಅರ್ಜುನ್ ಜನ್ಯ ಸರ್ ಎಲ್ಲಿದ್ದಾರೆ ಕಾಣಲಿಲ್ಲ, ಇಮ್ಮಿಡಿಯೇಟ್ ಕಂಪೋಸ್ ಮಾಡೋಕೆ ಹೋಗಿರ್ತಾರೆ ಅವರು. ಕಂಪೋಸಿಂಗ್ 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 ಹಂಗೆ ಇರಬೇಕು, ಬ್ಯುಸಿ ಆಗಿರಬೇಕು. ಅವ್ರಿಗೆ ನಾನು ಫಸ್ಟ್ ಭೇಟಿಯಾದಾಗ ಒಂದೇ ಮಾತು ಕೇಳಿದೆ ನಾನು, ಲಹರಿ ಸಂಸ್ಥೆದು 40-45 ವರ್ಷದ್ದು ಹಿಸ್ಟ್ರಿ ಇದೆ. ಅರ್ಜುನ್ ಸರ್, ವೆನ್ ಯು ಆರ್ ಡೂಯಿಂಗ್ ದ ಮ್ಯೂಸಿಕ್ ಅದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಸಾಂಗ್ಸ್ ಸೂಪರ್ ಹಿಟ್ ಆಗಬೇಕು ಅಂತ. ಅದೇ ರೀತಿ ಅದ್ಭುತವಾಗಿರುವಂಥ ಟ್ಯೂನ್ಸ್ ಕೊಟ್ಟು ಸಾಂಗ್ಸು ಸೂಪರ್ ಹಿಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್, BGM ತುಂಬ ಚೆನ್ನಾಗಿ ಮಾಡಿದ್ದಾರೆ, ರೀರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದ ಕಂಪ್ಲೀಟ್ ಟೀಮ್, ಗಾಡ್ ಬ್ಲೆಸ್ ಯು. ಮತ್ತು 265 ಥಿಯೇಟರ್ ಸಿಂಗಲ್ ಸ್ಕ್ರೀನಲ್ಲಿ ಬಿಡುಗಡೆ ಆಗ್ತಾ ಇದೆ 24 ತಾರೀಕು, ಅದು ಬಿಟ್ಟು 60 ಮಲ್ಟಿಪ್ಲೆಕ್ಸಲ್ಲಿ ಚೆನ್ನೈ, ಹೈದರಾಬಾದ್ ಆ್ಯಂಡ್ ಮುಂಬೈ ಮಲ್ಟಿಪ್ಲೆಕ್ಸಲ್ಲಿ ಕೂಡ ಬಿಡುಗಡೆ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ಮಂಜಣ್ಣಲ್ಲಿ ಮಂಜಣ್ಣ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀರಾ, ನೆಕ್ಸ್ಟ್ ಪ್ರೊಡಕ್ಷನೇ ಮಾಡ್ಬಿಡಿ ಬಿಡಿ. ವಿಶ್ ಆಲ್ ದಿ ಬೆಸ್ಟ್ ನಿಖಿಲ್ ಸರ್. ಸುನೀಲ್ ಸರ್, ಚಂದ್ರು, ಐ ವಿಶ್ ಆಲ್ ದ ಬೆಸ್ಟ್. ಇದೇ ರೀತಿ ಸಾಕಷ್ಟು ಸಿನಿಮಾಗಳು ಮಾಡಿ, ಇದೇ ಕಾಂಬಿನೇಷನ್ನು, ಇದೇ ಪ್ರೊಡಕ್ಷನಲ್ಲಿ ಲಹರಿ ಮ್ಯೂಸಿಕ್ ಮತ್ತು ಶಿವಾನಂದ್ ಎರಡು ಪ್ರೊಡಕ್ಷನಲ್ಲಿ 100 ಪಿಕ್ಚರ್ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಈಗ ಮುಂದೆ ಈ ಕಾರ್ಯಕ್ರಮದ ಅರ್ಪಕರು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರು MLC ಸರ್ವಣ ಸರ್, ಸಿನಿಮಾ ಬಗ್ಗೆ ಹೇಳಬೇಕು ಸರ್ ನೀವು. ಎಸ್ ಎಲ್ರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದ ಯುವರಾಜ, ನನ್ನ ಆತ್ಮೀಯ ಸೋದರರ ಸಮಾನವಾದ ನಿಖಿಲ್ ಅವರ 4ನೇ ಚಿತ್ರ, ವೇಲವರು 3 ಅಂತ ಹೇಳಿದ್ರು, 4ನೇ ಚಿತ್ರ. ಈ ಒಂದು ಚಿತ್ರದ ಭಾಳಷ್ಟು ಸೀನ್ಗಳನ್ನ ನಾನು ಕೂಡ ನೋಡಿದ್ದೀನಿ. ನಿಖಿಲ್ ಅವರು ಭಾಳ ಶ್ರಮಪಟ್ಟು ಎಲ್ಲ ರೀತಿಯಲ್ಲಿ ಈ ಒಂದು ಪಾತ್ರಕ್ಕೆ ಜೀವ ತುಂಬಿ ಅಭಿನಯವನ್ನು ಮಾಡಿದ್ದಾರೆ. ನಿಜವಾಗಲೂ ಕೂಡ ಕನ್ನಡದ ಕಲಾಭಿಮಾನಿಗಳಿಗೆ ಒಂದು ಒಳ್ಳೆ ಚಿತ್ರವನ್ನು ಕೊಟ್ಟಿದ್ದಾರೆ. ಏನು 24ನೇ ತಾರೀಕು ರಿಲೀಸ್ ಆಗ್ತಾ ಇರತಕ್ಕಂಥ ಈ ಚಿತ್ರರಂಗಕ್ಕೆ, ಈ ಚಿತ್ರದಲ್ಲಿ ಕೆಲಸ ಮಾಡಿರತಕ್ಕಂಥ ಎಲ್ಲ ಟೀಮ್ ವರ್ಕರ್ಸ್ಗೆ, ಮತ್ತು ಹಾಗೆ ನಮ್ಮ ಮನೋಗರ್ ಸಾರು, ವೇಲು ಅವರು, ಮತ್ತು ನಮ್ಮ ಸುನೀಲ್ ಅವರು, ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಈ ಒಂದು ಮಗು ಅಂತ ಮನಸ್ಸಿರತಕ್ಕಂಥ ನಿಖಿಲ್ ಅವರು ನಮ್ಮ ಸ್ಯಾಂಡಲ್ವುಡಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ಅವರು ಕೂಡ ಭಾಳ ಶ್ರಮ ಪಟ್ಟು ಈ ಒಂದು ಚಿತ್ರವನ್ನು ಮಾಡಿದ್ದಾರೆ. ಬಹುಶಃ ನಾನು ಕೂಡ ಅವರ ಅಭಿಮಾನಿಯಾಗಿ ಇಲ್ಲಿ ಬಂದಿದ್ದೀನಿ. 4 ಚಿತ್ರವನ್ನು ಕೂಡ ನಾನು ಸೀತಾರಾಮ ಕಲ್ಯಾಣ ನೋಡಿದಾಗ
ಅವ್ರು ಹೀಗೂ ಕೂಡ ಅಭಿನಯ ಮಾಡ್ತಾರ ಅಂತ ಹೇಳಿ ನನಗೆ ಬಹಳ ಖುಷಿಯಾಯಿತು. ಆಮೇಲೆ ಮಂಡ್ಯದಲ್ಲಿ ಮೊದಲನೇ ಚಿತ್ರ ಜಾಗ್ವಾರ್, ಅಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಾವು ಕೂಡ ಮಾಡಿದ್ವಿ ಆ ಟೈಮಲ್ಲಿ, ಅದು ಕೂಡ ತುಂಬ ಚೆನ್ನಾಗಿ ಮೂಡು ಬಂತು. ಕುರುಕ್ಷೇತ್ರ ಮೂರನೇ ಫಿಲಿಮು, ಕುರುಕ್ಷೇತ್ರ ಕೂಡ ತುಂಬ ಚೆನ್ನಾಗಿ ಬಂತು. ಇವತ್ತು ನಾಲ್ಕನೇ ಫಿಲಿಮ್ ಏನು 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಚಿತ್ರ 100 ದಿನಗಳ ಕಾಲ ಸೆಂಚುರಿ ಬಾರಿಸ್ಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಅವರ ಮನಸ್ಸಿಗೆ ತಕ್ಕಂತೆ ಕನ್ನಡದ ಹೊಸ ಹೊಸ ಪ್ರತಿಭೆಗಳಿಗೆ ಕರೆದು ಕರೆದು ಅವಕಾಶ ಕೊಡುವಂಥ ಈ ಒಂದು ನಿಖಿಲ್ ಅವರ ಮನಸ್ಸಿಗೆ ನಿಜವಾಗಲೂ ಕೂಡ ಆಗಲೇ ನಮ್ಮ ಪ್ರೊಡ್ಯೂಸರ್ ಅವರು ಡೈರೆಕ್ಟರ್ ಹೇಳ್ತಾ ಇದ್ರು, ಗುರುದೇಶ್ ಪಾಂಡೆ ಅವರು ಹೇಳ್ತಾ ಇದ್ರು, ಕೇಳ್ತಾ ಇದ್ದೆ ಮದುವೆ ಆಗೋದ್ಮೇಲೆ ಒಂಥರ ಆ ಕೃಷ್ಣ ಪರಮಾತ್ಮ ಹೊರಗಡೆ ಬಂದಿದ್ದಾನೆ ಈಗ ನಿಖಿಲ್ ಅವರಿಗೆ. ಆ ಕೃಷ್ಣ ಪರಮಾತ್ಮ ಸಹಕಾರ ಮತ್ತು ಆಶೀರ್ವಾದ ಕೂಡ ಸಂಪೂರ್ಣವಾಗಿ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಅವರು ದೊಡ್ಡ ಕುಟುಂಬದಿಂದ ಬಂದಿದ್ರು ಕೂಡ ಒಂದು ಸಣ್ಣ ಬೇರೆ ರೀತಿಯಲ್ಲಿ ವರ್ತನೆ ಮಾಡೋದಾಗಲಿ, ಯಾವುದೇ ಥರ ತೋರ್ಪಡೆ ಮಾಡೋದಾಗಲಿ ಎಲ್ಲಿ ಕೂಡ ಅವ್ರು ತೋರಿಸಿಲ್ಲ. ಪ್ರತಿಯೊಬ್ಬರನ್ನೂ ಕೂಡ ಪ್ರೀತಿಯಿಂದ, ವಿಶ್ವಾಸದಿಂದ, ನಗುಮುಖದಿಂದ, ಲವಲವಿಕೆಯಿಂದ ಸ್ಪಂದಿಸುವಂಥ ಗುಣ ಇದೆಯಲ್ಲ, ಅದರಿಂದ ಅವ್ರ ಜೊತೆಲ್ಲ ಭಗವಂತ ಸದಾ ಇರ್ತಾನಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಸನ್ಮಾನ್ಯ ದೇವೇಗೌಡರ ಕುಟುಂಬದ ಪರಂಪರೆಯಿಂದ ಬಂದಿರತಕ್ಕಂಥ ನಿಖಿಲ್ ಅವರಿಗೆ ಎಲ್ಲ ಕೂಡ ದೇವರು ಕೊಟ್ಟಿದ್ದಾನೆ. ಮತ್ತೊಮ್ಮೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅವರು ಬೆಳೀಲಿ. ಬರೀ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಆಗಲೇ ನನಗೆ ಕಿವಿಗೆ ಬಿದ್ದಿದೆ, ಬಾಲಿವುಡ್ ಲೆವೆಲಲ್ಲಿ ಹೋಗ್ತಾ ಇದ್ದಾರೆ ಅವರು. ಬಾಲಿವುಡ್ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂಥ ಎಲ್ಲ ಅವಕಾಶಗಳಿದೆ. ಬರೀ ಚಿತ್ರರಂಗ ಅಷ್ಟೇ ಅಲ್ಲ, ರಾಜಕೀಯದಲ್ಲಿ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಅಂತೇಳಿ ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ತಲೆಬಾಗಿ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಒಂದು ನಿಮಿಷ ನಮ್ಮ ರಚಿತಾ ಮೇಡಮ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಆ್ಯಂಡ್ ಸುಪ್ರೀತ್ ಅವ್ರು ಎಲ್ಲಿದ್ದಾರೆ, ನಮ್ಮ ಡಿಸ್ಟ್ರಿಬ್ಯೂಟರ್, ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್ ಸರ್, ಗಾಡ್ ಬ್ಲೆಸ್ ಯು. ಹಾಗೆಯೇ ಚಂದ್ರು ಸರ್, ಹಾಗೆ ಸುನೀ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಒಂದು ಹೂಗುಚ್ಛವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಆ್ಯಂಡ್ ಈ ಒಂದು ಕಾರ್ಯಕ್ರಮದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಈ ರೀತಿ ಸದಾ ಕನ್ನಡ ಸಿನಿಮಾಗಳಿಗೆ ಇರಬೇಕು ಅಂತ ಕೇಳ್ಕೊಂತೀನಿ. ಮನೋಹರ್ ಸರ್, ನೀವು ಮಾತಾಡಿಲ್ಲ, ಒಂದು ವಿಷಯ ಹೇಳ್ಬಿಡಿ. ಈ ಸಿನಿಮಾ ಸಿಲ್ವರ್ ಜುಬ್ಲಿ ಹೋಗ್ಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ. ಸರ್, ನೀವು ಒಂದೆರಡು ಮಾತಾಡ್ಬಿಡಿ ಪ್ಲೀಸ್. ವಿಶ್ ಆಲ್ ದ ಬೆಸ್ಟ್. ಚಿಕ್ಕದಾಗಿ ಚೊಕ್ಕದಾಗಿ ವಿಶ್ ಮಾಡಿದಿರಾ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಈಗ ಸಿನಿಮಾದ ನಾಯಕಿ ದ ವೆರಿ ಗಾರ್ಜಿಯಸ್ ಕಾಶ್ಮೀರ ಅವರು ವೇದಿಕೆ ಮೇಲೆ ಬರಬೇಕು. ಜೋರ್ ಚಪ್ಪಾಳೆ ಪ್ಲೀಸ್. ಚಪ್ಪಾಳೆ ಸದ್ದು ಕೇಳಿಸ್ತಾ ಇಲ್ಲ. ಕಾಶ್ಮೀರ ಅವರೇ, ಫಸ್ಟ್ ಆಫ್ ಆಲ್ ನೀವು ತುಂಬಾ ಮುದ್ದಾಗಿದ್ದೀರಾ, ಸೊ ಸ್ಕ್ರೀನ್ ಮೇಲೂ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ. ಸೊ ರೈಡರ್ ಸಿನಿಮಾದ ನಿಮ್ಮ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ಸಿನಿಮಾ ತಂಡದ ಬಗ್ಗೆ ಹೇಳಬೇಕು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ರೈಡರ್ ನನ್ನ ಫಸ್ಟ್ ಕನ್ನಡ ಫಿಲ್ಮ್. ನಾನು ಫಸ್ಟ್ಲಿ ಲಹರಿ ಮ್ಯೂಸಿಕ್ ಅವರಿಗೆ, ಸುನೀಲ್ ಸರ್ಗೆ, ವಿಜಯ್ ಸರ್ಗೆ, ಚಂದ್ರು ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನಿಖಿಲ್, ಯು ಆರ್ ಲವ್ಲಿ ಟು ವರ್ಕ್ ವಿತ್. ಯು ಆರ್ ಸೋ ಹಂಬಲ್, ಕೈಂಡ್ ಆ್ಯಂಡ್ ಎನ್ಕರೇಜಿಂಗ್. ಐ ಎಮ್ ಗೋನ್ ಟು ಟ್ರೈ ದಿಸ್ ಕನ್ನಡ, ಎಕ್ಸ್ಕ್ಯೂಸ್ ಮೀ ಇಫ್ ಐ ಎಮ್ ರಾಂಗ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು. ಆ್ಯಂಡ್ ಐ ಥಿಂಕ್
after looking at the trailer response, I was very happy. I hope all of you all love the film as much. We have such a lovely cast and crew. We have this little Chinu and Kitty. We have Arjun Janya music. We've put a heart and soul into the film. Please come and watch it in theaters on from December 24th. Thank you. So, ega ee cinemadalli moor haadu naavu nodidvi adralli nimma nechina haadu yavudu which is closer to your heart nimge yav tumbane ishta aitu melane yavudu melane melane yeah haadtira namagoskara one line oh no I can't sing one haadu no I'll do the step with Nikhil again but I can't sing at least a dava haadtira namagoskara one line you'll do with me adala step alla haadbeku singing ah okay singing, na one line no don't make me sing please okay. I'll dance for you if you want ha dance martare ante dance martsada with nikhil come on amele okay amele martha ha amele ivaga matte nimm mooru janana karadu nimm ibrana karadu naan I'm going to make you dance dance so bere ivaga cinema mundina projects bagge heli nimma next ha I'm waiting for Rider release I will announce my upcoming project soon but in Tamil I'm doing two projects okay which are about to release thank you so much thank you all thank the best nimma future ge thank you ಥ್ಯಾಂಕ್ ಯು ಕಾಶ್ಮೀರ ಥ್ಯಾಂಕ್ ಯು ಧನ್ಯವಾದಗಳು ಈಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮನೆ ಹುಡುಗಿ ಸದಾ ನಗ್ನಗ್ತಾ ಇರುವಂತಹ ಡಿಂಬಲ್ ಕ್ವೀನ್ ರಚಿತಾ ರಾಮ್ ವೇದಿಕೆ ಮೇಲೆ ಬರಬೇಕು ಜೋರ್ ಚಪ್ಪಾಳೆ ಸರ್ ನೀವೊಬ್ಬರೇ ಸರ್ ಕ್ಲಾಪ್ ಮಾಡ್ತಾ ಇರೋದು ಯಾರ ಹೆಸರು ಹೇಳಿದ್ರು ನೀವು ಒಬ್ಬರೇ ಕ್ಲಾಪ್ ಮಾಡ್ತಾ ಇರೋದು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿ ಜೋರಾಗಿ ಹಾ ಅಲ್ವಾ ಕ್ಲಾಪ್ ಮಾಡಿದ್ರೆ ಸರವಣ ಸರ್ ಹೇಳ್ತಿದ್ರೆ ಶುಗರ್ ಬಿ ಪಿ ಕಮ್ಮಿ ಆಗುತ್ತೆ ಆಕ್ಯುಪಂಚರ್ ಸಿಗುತ್ತೆ ಕ್ಯಾಲರೀಸ್ ಬರ್ನ್ ಆಗುತ್ತೆ ಇಲ್ಲಿರೋರಿಗೆ ಸೊ ರಚಿತಾರಾಮ್ ಅವರು ಮೊದಲನೇದಾಗಿ ಒಂದು ಈ ಸಿನಿಮಾ ಬಗ್ಗೆ ಹೇಳಿ ರೈಡರ್ ಸಿನಿಮಾ ನೀವು ಆಲ್ರೆಡಿ ನಿಖಿಲ್ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ ಸೊ ನಿಮ್ಮ ಕಾಂಬಿನೇಷನ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಬಟ್ ಈ ಸಿನಿಮಾದ ಟ್ರೇಲರ್ ನೋಡಿದ್ದೀರಾ ಹಾಡುಗಳನ್ನ ನೋಡಿದ್ದೀರಾ ಹೇಗೆ ಅನಿಸ್ತಾ ಖುಷಿ ಆಯಿತು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಂದ ಒಂದು ಒಳ್ಳೆ ಸಿನಿಮಾ ಕೊಡ್ತಿರೋದಕ್ಕೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಆಗತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ ಎಲ್ಲರೂ ಹಾರೈಸಿದ್ದಾರೆ ನಿಮಗೆ ಆ್ಯಂಡ್ ವಿಶಿಂಗ್ ಯು ಆಲ್ ದಿ ಲಕ್ ಹಾಗೆ ಕಾಶ್ಮೀರ ತುಂಬ ಮುದ್ಮುದಾಗಿ ಕಾಣಿಸ್ತಿದ್ದೀರಾ ಇಲ್ಲೂ ಕೂಡ ಆಲ್ ದಿ ಬೆಸ್ಟ್ ಆ್ಯಂಡ್ ಅರ್ಜುನ್ ಜನ್ಯ ಅವರು ಎಜೆ ನಿಮ್ಮ ಮ್ಯೂಸಿಕ್ ನಮ್ಮ ಎಲ್ರಿಗೂ ಇಷ್ಟ ರೈಡರಲ್ಲಿ ಕೂಡ ತುಂಬ ಅದ್ಭುತವಾಗಿರುವಂಥ ಮ್ಯೂಸಿಕ್ ಕೊಟ್ಟಿದ್ದೀರಾ ಒಂದು ವೆರಿ ಮೆಲೋಡಿಯಸ್ ರೊಮ್ಯಾಂಟಿಕ್ ಟ್ರ್ಯಾಕ್ ಇನ್ನೊಂದು ಡವ ಅಫ್ಕೋರ್ಸ್ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಹಾಡದು ಆ್ಯಂಡ್ ಆ ಪುಟ್ಟ ಮಕ್ಕಳು ಇವತ್ತು ನಾವು ರಿಲೀಸ್ ಆದಾಗಲೇ ನೋಡಿದಾಗ ಅನಿಸ್ತು ಸ್ವಲ್ಪ ಐ ಥಿಂಕ್ ನೀವು ಹೇಳ್ದಂಗೆ ನಾವೆಲ್ಲರೂ ನಮ್ಮ ಚೈಲ್ಡ್ಹುಡ್ ಡೇಸ್ಗೆ ಹೊರಟೋಗ್ಬಿಡ್ತೀವಿ ಆ್ಯಂಡ್ ಅದರಲ್ಲಿ ಆ್ಯಕ್ಟ್ ಮಾಡಿದಂಥ ಇಬ್ಬರು ಮುದ್ದಾದ ಪುಟ್ಟು ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಅದರಲ್ಲಿ ನನಗೆ ಚೆರಿ ಸುನಿಲ್ ಸರ್ ಅವರ ಮಗ ನನಗೆ ತುಂಬ ಪರಿಚಯ ಅವನು ಅಷ್ಟೇ ಸೈಲೆಂಟ್ ಅವನು ಅದೇ ಹೇಳಿದೆ ಅಲ್ಲಿ ಅವ್ನು ಸ್ಮೈಲ್ ಆದ್ರೂ ಮಾಡಿ ಸ್ಮೈಲ್ ಅಂತ ಸೊ ಅವ್ರ ತಮ್ಮ ಅವನು ಅಲ್ಲಿದ್ದಾನೆ ಅವನು ಚಿಕ್ಕ ಅವನು ಭಯಂಕರ ಹಲೋ ಸರ್ ಚಿಕ್ಕು ಸರ್ ಒಂದು ಒಂದು ಸಾವಿರ ಕ್ವಶನ್ಸ್ ಕೇಳ್ತಾನೆ ಅಲ್ಲಿ ಕೂತ್ಕೊಂಡು ಹಾಯ್ ಹಾಯ್ ಸೊ ಖಂಡಿತವಾಗ್ಲೂ ಮಕ್ಕಳು ಏನೇ ಮಾಡಿದ್ರು ಚಂದ ಸರ್ ಹೇಳ್ದಂಗೆ ಆ್ಯಂಡ್ ಈ ಸಿನಿಮಾದ ಮೇಲೆ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಆ್ಯಂಡ್ ಫಸ್ಟ್ ಟೈಮ್ ನಿಖಿಲ್ ಅವ್ರನ್ನ ಒಂದು ಹೊಸ ಪಾತ್ರದಲ್ಲಿ ನೋಡ್ತಿರೋವಂಥದ್ದು ಆ್ಯಂಡ್ ಹೀಸ್ ಆಬ್ವಿಯಸ್ಲಿ ಲೈಕ್ ಆಸ್ ಆಲ್ವೇಸ್ ಹೀಸ್ ಲುಕಿಂಗ್ ಹ್ಯಾಂಡ್ಸಮ್ ಆ್ಯಂಡ್ ವೆರಿ ಸ್ಟೈಲಿಶ್ ನನಗೆ ಡಾನ್ಸ್ ಮೂವ್ಸ್ ತುಂಬಾ ಇಷ್ಟ ಆಯ್ತು ಅವ್ರದ್ದು ಡವಾ ಇಡೀ ಸಾಂಗಲ್ಲಿ ಮಾಡ್ದಂಥ ಪ್ರತಿಯೊಂದು ಮೂಮೆಂಟ್ಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಸೊ ಇವಾಗ ನೀವು ಆಲ್ರೆಡಿ ನಿಖಿಲ್ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ ಇಲ್ಲಿ ಬಂದವ್ರು ಎಲ್ಲರೂ ಅವ್ರ ಬಗ್ಗೆ ಹೊಗಳ್ತಾರೆ ಅದು ನಿಜ ಕೂಡ ಸೊ ನೀವು ಇವರೆಲ್ಲರೂ ಹೇಳೋದಕ್ಕಿಂತ ಬೇರೆ ಏನಾದ್ರು ಹೇಳಿದ್ರೆ ಲೈಕ್ ಆಬ್ವಿಯಸ್ಲಿ ಸಿನಿಮಾ ಇಡೀ ಸಿನಿಮಾ
ಆಲ್ರೆಡಿ ಸಿಕ್ಕಿದೆ. ಸೊ ಸಿನಿಮಾ ನೋಡಿದ್ರ ಮೇಲೆ ಇನ್ನೂ ವಿಲ್ ಫೀಲ್ ಲೈಕ್ ನಮ್ಮ ಫ್ಯಾಮಿಲಿ ಚಿತ್ರ ನೋಡೋದಕ್ಕೆ. ನಾನು ಈ ಒಂದು ಎರಡು ವಾರದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀನಿ, 24ನೇ ತಾರೀಕು ಸಿನಿಮಾ ಒಂದು ಬ್ಯೂಟಿಫುಲ್ ಫಿಲ್ಮ್ಸ್ ರಿಲೀಸ್ ಆಗ್ತಿದೆ, ಹಾಗೆ ಈ ವರ್ಷ ಕೊನೆಗೂ ಕೂಡ ಒಂದು ಅದ್ಭುತವಾಗಿರುವಂತಹ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಈ ವರ್ಷ ಎರಡು ವಾರ ರಿಲೀಸ್ ಆಗುವಂತ ಪ್ರತಿ ಸಿನಿಮಾನು ನೋಡಿ ಹಾರೈಸಿ ಪ್ರೋತ್ಸಾಹಿಸಿ, ಒಳ್ಳೊಳ್ಳೆ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಬರ್ತಿದೆ. ಯೂಶ್ವಲಿ ಸಿನಿಮಾಗಳು ನಮ್ಮ ಪ್ರೊಡ್ಯೂಸರ್ಗಳು ಹೇಳ್ದಂಗೆ ಸುಮ್ಮನೆ ದುಡ್ಡು ಹಾಕಿರುವಂಥದ್ದಲ್ಲ, ಅದ್ಭುತವಾಗಿರುವಂಥ ಒಂದು ಕಂಟೆಂಟ್ ಕೂಡ ಕೊಟ್ಟಿರ್ತೀವಿ ನಾವು ಸಿನಿಮಾದಲ್ಲಿ. ಟ್ರೈಲರ್ ನೋಡಿ ಇಲ್ಲ ಕಾಮೆಂಟ್ಸ್ ನೋಡಿಕೊಂಡು ಇಲ್ಲ ರೇಟಿಂಗ್ಸ್ ನೋಡಿಕೊಂಡು ಸಿನಿಮಾದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ ಸಿನಿಮಾ ಥಿಯೇಟರ್ಗೆ ಹೋಗಿ ವಿಟ್ನೆಸ್ ಮಾಡಿ ಇಷ್ಟನೋ ಇಲ್ವೋ ಅಂತ ಹೇಳೋದು ಉತ್ತಮ ಅಂತ. ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರು MLC ನಮ್ಮ ಸರ್ವಣ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಮೇಡಮ್ಗೆ ಒಂದು ಹೂಗುಚ್ಛ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ನೀವು ಯಾವುದೇ ಪ್ರೋಗ್ರಾಮಿಗೆ ಬಂದರೂ ಆ ಕಳೆನೇ ಬೇರೆ, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ, ಥ್ಯಾಂಕ್ ಯು ಇಡೀ ಕಾರ್ಯಕ್ರಮನ ಕೂತ್ಕೊಂಡು ನೋಡಿದ್ದಕ್ಕೆ. ಜೋರು ಚಪ್ಪಾಳೆ ಬರಬೇಕು ಟು ಆರ್ ವೆರಿ ಕ್ಯೂಟ್ ಡಿಂಪಲ್ ಕ್ವೀನ್ ರಚಿತಾ ರಾಮ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಗೊಂಬೆ ತರ ಕಾಣಿಸ್ತಿದ್ರೆ ದೃಷ್ಟಿ ತೆಗ್ಬಿಡ್ತೀನಿ ಹಂಗೆ ಅದು. ಥ್ಯಾಂಕ್ ಯು. ನೀವು ಯಾವಾಗಲೂ ಅದನ್ನ ಹಂಗೆ ಹೇಳ್ತೀರಾ, ನಾನು ನಿಮ್ಗೆ ಅದನ್ನ ಹೇಳ್ಬೇಕಾಗುತ್ತೆ. ಯು ಲುಕಿಂಗ್ ಟೂ ಪ್ರಿಟಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ, ಥ್ಯಾಂಕ್ ಯು. ಆದಷ್ಟು ಬೇಗ ನನಗೆ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಇಬ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಾವು ಆ ಕಾಂಬಿನೇಷನ್ ಇನ್ನೊಂದ್ಸತಿ ನೋಡ್ಬೇಕು ಸರ್, ರಚಿತಾ ರಾಮ್ ಮತ್ತೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರದ್ದು. ಈಗ ಇಷ್ಟೆಲ್ಲ ಮಾತಾಡಿದೀವಿ, ಅವ್ರು ಬಂದಿಲ್ಲ ಅಂದ್ರೆ ಹೆಂಗೆ? ನೀವು ಇಲ್ಲಿ ಎಷ್ಟು ಜನಕ್ಕೆ ಶಿಳೆ ಹೊಡಿಯಕ್ ಬರತ್ತೆ ಸರ್? ಸೌಂಡೇ ಬರ, ಸೌಂಡ್ ಬಂದಿಲ್ಲ ಅದು. ಈ ಕಡೆ ಸೂಪರ್ ಸರ್, ಪ್ರಾಕ್ಟೀಸಾ ಕಾಲೇಜಲ್ಲೆಲ್ಲ? ಓಕೆ. ಸೊ ನಮ್ಮ ನಾಯಕ ವೇದಿಕೆ ಮೇಲೆ ಬರೋಕ್ಕೂ ಮುಂಚೆ ಒಂದು ಚಿಕ್ಕ ಮ್ಯಾಶಪ್ ವಿಡಿಯೋ ಇದೆ ಅವ್ರಿಗೋಸ್ಕರ, ವಿಡಿಯೋ ಪ್ಲೀಸ್. ಜೀವನದಲ್ಲಿ ನನ್ನ ಕುಟುಂಬದಲ್ಲಿ ಒಬ್ಬ
ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ನಾನು ಅಪ್ಪು ಅಣ್ಣನ ಬಗ್ಗೆ ಕೆಲವೊಂದಷ್ಟು, ನನ್ನ ವೈಯಕ್ತಿಕ ಅವ್ರ ಜೊತೆ ನನ್ನ ಒಂದು ಸಂಬಂಧಗಳೇನಿತ್ತು ಅದ್ರ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಈ ಜಾಗ್ವಾರ್ ವಿಡಿಯೋ ತಾವೇನು ನೋಡಿದ್ರಿ? ಆ್ಯಕ್ಚುಲಿ ಜಾಗ್ವಾರ್ ಶೂಟಿಂಗ್ ಶುರು ಆಗೋದಕ್ಕಿಂತ ಮುಂಚಿತವಾಗೆ ನಾನೊಂದು ಮೇಕಿಂಗ್ ವಿಡಿಯೋ ಮಾಡಿದೆ. ಸೊ ಅಲ್ಲಿ ತುಂಬ ಜನ, ರವಿ ಸರ್ ಇರ್ಬೋದು, ಶಿವಣ್ಣ ಇರ್ಬೋದು, ಜಯಂತಿ ಅಮ್ಮ ಅವರಿರ್ಬೋದು, ತುಂಬ ಜನ ಈ ಥರ ಅನೇಕ ಎಲ್ಲ ಹಿರಿಯ ಕಿರಿಯ ಕಲಾವಿದರುಗಳು ಬಂದಿದ್ದರು. ಸಾರಿ, ಸ್ವಲ್ಪ ಗಂಟಲು ಕಟ್ಕೊಂಡಿದೆ. ರಚಿತ್ ಅವ್ರು ಹೇಳ್ದಂಗೆ ಡಿಸೆಂಬರ್, ಆ್ಯಕ್ಚುಲಿ ಅಪ್ಪು ಸರು ಬರ್ಲಿಕ್ಕೆ ಆಗಲಿಲ್ಲ. ಬಟ್ ಅವರು, ಅವರ ಹೃದಯ ಯಾವ ರೀತಿ ಅನ್ನೋದು ಇಡೀ ಕರ್ನಾಟಕ ಜನತೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನನಗೆ ಒಂದು ಬೊಕ್ಕೆ ಕಳಿಸ್ಕೊಟ್ರು, ಫೋನ್ ಮಾಡಿ ವಿಶಸ್ ಹೇಳಿದ್ರು, ಸಾರಿ ಬರೋದಕ್ಕೆ ಆಗ್ತಾಯಿಲ್ಲ, ಈ ಥರ ಶೂಟಿಂಗಲ್ಲಿ ಇದ್ದೀನಿ, ಬಟ್ ಮೊದಲೇ ಬಾರಿ ಹೆಜ್ಜೆ ಇಡ್ತಾ ಇದ್ದೀರಾ, ಒಳ್ಳೆ ನಟರಾಗಿ ನೀವು ಬೆಳೀರಿ, ನಿಮ್ಮ ತಾತ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಜ್ಜಿ ಎಲ್ಲರಿಗೂ ಅವರು ಉಳಿಸಿ ಅಂತಕ್ಕಂಥ ಒಂದು ಮನದಾಳದ ಮಾತುಗಳನ್ನ ಅಪ್ಪು ಅಣ್ಣ ಅವರು ಹೇಳಿದ್ರು. ಒಂದು 2 ತಿಂಗಳು ಹಿಂದೆ ಅವ್ರನ್ನ ಭೇಟಿಯಾಗಿದ್ದೆ. ಭೇಟಿಯಾಗಿದ್ದು ಕಾರಣ, ನಾನು ಮುಂದೆ ಮಾಡುವಂಥ ಸಿನಿಮಾಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಅವ್ರನ್ನ ಮೀಟ್ ಮಾಡಿದೆ, ಅವ್ರ ಮನೆಗೆ ಹೋಗಿದ್ದೆ. ಒಂದು ಅವರಲ್ಲಿ ನಾವೆಲ್ಲರೂ ನೋಡಿರ್ತಕ್ಕಂಥ ಒಂದು ಗುಣ ಏನಂದರೆ, ನಾನು ಅಂತ ಅಲ್ಲ, ಯಾರೇ ಫೋನ್ ಮಾಡ್ಬೋದು ಅವ್ರಿಗೆ, ಯಾರೇ ಮೆಸೇಜ್ ಮಾಡ್ಬೋದು, ವಾಪಸ್ ಫೋನ್ ಮಾಡ್ತಾರೆ ಎತ್ತಲಿಲ್ಲ ಅಂದ್ರೂ, ಯಾರೇ ಇರ್ಬೋದು ಪ್ರತಿಯೊಬ್ಬರನ್ನೂ ಅಷ್ಟು ಪ್ರೀತಿಯಿಂದ ಕಾಣ್ತಕ್ಕಂಥ ಅಪ್ಪು ಅಣ್ಣನ ಈ ರೀತಿಯಾದಂಥ ಒಂದು ಅನಿರೀಕ್ಷಿತ ಅಂತ ಹೇಳ್ಬೋದು, ಗೊತ್ತಿಲ್ಲ ಯಾವ ಪದ ಬಳಕೆ ಮಾಡ್ಬೋದು ಅಂತ. ಅದರಲ್ಲೂ ವಿಶೇಷವಾಗಿ ನಮ್ಮ ತಂದೆಯವರು ತುಂಬ ಸಲ ಹೇಳಿದ್ದಾರೆ. ಆ್ಯಕ್ಚುಲಿ ಅವರು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚಿತವಾಗೆ ಹಂಚಿಕೆದಾರರಾಗಿದ್ದರು. ಆ ನಂತರ ನಮ್ಮದೊಂದು ಸಂಸ್ಥೆ ಇದೆ, ನಿಮಗೆ ಗೊತ್ತಿದೆ ಎಲ್ಲ, ಸೊ ಚೆನ್ನಂಬಿಕಾ ಅನ್ನೋ ಒಂದು ಬ್ಯಾನರು. ಅನೇಕ ಬಾರಿ ನಮ್ಮ ತಂದೆಯವರು ಮಾತನಾಡಬೇಕಾದ್ರೆ ಹೇಳಿದ್ದಾರೆ, ಅವರು ಅವರ ಜೀವನದಲ್ಲಿ ಪರಿವರ್ತನೆ ಆಗೋದಕ್ಕೆ ಕಾರಣ ಅಣ್ಣವರ ಸಿನಿಮಾಗಳು. ನಾನು ಕೂಡ ಚಿಕ್ಕಂದಿನಿಂದ ಅವರ ಸಿನಿಮಾಗಳನ್ನ ನೋಡಿಕೊಂಡೇ ಬೆಳೆದಂಥವನು, ನಾನು ಅಂತಲ್ಲ ಇಡೀ ರಾಜ್ಯದ ಜನತೆ, ಇಡೀ ದೇಶ ಕೊಂಡಾಡುವಂಥ ಕುಟುಂಬ ಅಂತ ಹೇಳ್ಬೋದು ಅಣ್ಣವರ ಒಂದು ಕುಟುಂಬ. ಇನ್ಫ್ಯಾಕ್ಟ್ ನಾನು ರಾಘಣ್ಣವ್ರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದೆ ಈ ಇನ್ಸಿಡೆಂಟ್ ಆಗೋಕ್ಕೆ ಜಸ್ಟ್ 1 ವಾರದ ಮುಂಚಿತವಾಗೆ. ಅಷ್ಟು ಪ್ರೀತಿಯಿಂದ ಗುರುವರು ಇರ್ಬೋದು, ವಿನಯ್ ಅವರು ಇರ್ಬೋದು, ರಾಘಣ್ಣವರ ಮನೆಯವರು ಇರ್ಬೋದು, ಊಟ ಮಾಡಿಸಿದ್ರು, ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ರಾಜಕೀಯದ ಬಗ್ಗೆ ಮಾತಾಡಿದ್ರು, ಸಿನಿಮಾ ಬಗ್ಗೆ ಮಾತಾಡಿದ್ರು, ನೀವು ಎತ್ತರಿಗೆ ಬೆಳಿಬೇಕು ಅಂತ ಆಶೀರ್ವಾದ ಮಾಡಿದ್ರು. ಒಂದು ರಾಘಣ್ಣವ್ರ ಬಗ್ಗೆ ನಾನು ಹೇಳಬೇಕು, ಮನೆಗೆ ಬಂದವ್ರನ್ನ ಯಾವ ರೀತಿ ಪ್ರೀತಿಯಿಂದ ಕಾಣಬೇಕು. ನಾನು ಎಲ್ಲ ಮುಗಿದ ನಂತರ ಗಾಡಿ ಎತ್ತಣ ಅಂತ ಹೊರಡ್ತಾ ಇದ್ದೆ, ಗಾಡಿ ಹೊರಗೂ ಬಂದು ರಾಘಣ್ಣವರು ಬಿಟ್ಟರು. ನಾನು ಹೇಳಿದೆ, ಅಪ್ಪಾಜಿ ಪರವಾಗಿಲ್ಲ ನಾನು ಹೋಗ್ತೀನಿ, ಇಲ್ಲ ಇಲ್ಲ ಇಲ್ಲ, ನಮ್ಮ ತಂದೆಯವರು ಕಳಿಸ್ಕೊಟ್ಟಿರೋವಂಥದ್ದು ನಮಗೆ, ನಿಮ್ಮನ್ನ ಗಾಡಿವರೆಗೂ ಹತ್ಸೋದ್ರೇ ನನಗೆ ಸಮಾಧಾನ ಅಂತ ಹೇಳಿದ್ರು. ಅಷ್ಟು ದೊಡ್ಡ ಗುಣ ಇರೋವಂಥ ಒಂದು ಕುಟುಂಬ. ಇನ್ನು ಶಿವಣ್ಣವ್ರ ಬಗ್ಗೆ ಮಾತಾಡೋದಾದರೆ, ಗಲಾಟೆ ಹಳ್ಳಿ ಅಂದರು ನಮ್ಮ ತಂದೆಯವರು ನಿರ್ಮಾಣ ಮಾಡಿದರು ಮಾರಿಷಸ್ಸಲ್ಲಿ. ಸುಮಾರು ಒಂದು ತಿಂಗಳುಗಳ ಕಾಲ ಅವ್ರ ಜೊತೆ ನಾನು ಸಮಯ ಕಳೆಯುವಂಥ ಒಂದು ಪುಣ್ಯ ನನಗೆ ಸಿಕ್ತು. ಶಿವಣ್ಣವ್ರನ್ನ ನಾನು ಮೊದಲೇ ಬಾರಿ ಚಿಕ್ಕ ಹುಡುಗ ಇದ್ದಾಗ ಓಮ್ ಸಿನಿಮಾ ಎಸ್ಟಿಎಂ ಗಾಡಿ ಇಟ್ಟಿದ್ರು, ಒಂದು ವೈಟ್ ಕಲರ್, ನನಗಿನ್ನೂ ಕಣ್ಣು ಕಟ್ತಂಗಿದೆ. ನಾನು ಅವರ ಓಮ್ ಸಿನಿಮಾ ಬಿಗ್ ಫ್ಯಾನು, ನಾನು ಅನೇಕ ಬಾರಿ ಹೇಳ್ತೀನಿ, ನನ್ನ ಜೀವನದಲ್ಲಿ ಯಾವತ್ತಾದರೂ ಯಾವುದಾದ್ರೂ ಒಂದು ಡ್ರೀಮ್ ರೋಲ್, ಒಂದು ಪಾತ್ರ ಮಾಡಬೇಕು ಅಂದರೆ, ಬಹುಶಃ ಇಲ್ಲಿ ತುಂಬ ಜನ ನಿರ್ದೇಶಕರು ಇವತ್ತು ಇಲ್ಲಿ ಬಂದಿದ್ದೀರಿ. ಓಮ್ ಚಿತ್ರ ನನ್ನ ಹೃದಯಕ್ಕೆ ತುಂಬ ಹತ್ತಿರ ಆಗಿರುವಂಥ ಒಂದು ಚಿತ್ರ, ಆ ರೀತಿಯಾದಂಥ ಒಂದು ಪಾತ್ರ ನನಗೆ. ದಯವಿಟ್ಟು ಎಲ್ಲ ನಿರ್ದೇಶಕರು ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಎಸ್ ನಾನು ಒಬ್ಬೊಬ್ಬರಿಗೂ ಕೂಡ ಇಲ್ಲಿ ಮೊದಲೇದಾಗೆ ನಿರ್ದೇಶಕರನ್ನ ಮುಗಿಸಿ ಬರ್ತೀನಿ. ಮಂಜಣ್ಣವರೇ, ಎ ಪಿ ಅರ್ಜುನ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾರ್ಟಿನ್ ಚಿತ್ರಕ್ಕೆ ಒಳ್ಳೆಯದಾಗಲಿ, ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ. ಆ್ಯಕ್ಚುಲಿ ನಾವು ಆಲ್ರೆಡಿ ಸುಮಾರು ಒಂದು ಕತೆ ಮಾಡ್ಕೊಂಡಿದ್ದೀವಿ, ಮುಂದಿನ ದಿನಗಳಲ್ಲಿ ಅರ್ಜುನ್ ಜೊತೆ ನಾನು ವರ್ಕ್ ಮಾಡ್ತೇನೆ. ಸೊ
ಥ್ಯಾಂಕ್ ಯು, ಯು ಆರ್ ವೆರಿ ಸ್ವೀಟ್, ಯು ಆರ್ ವೆರಿ ಕೈಂಡ್. ಇಲ್ಲಿ ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು ಬ್ರದರ್. ಆ್ಯಂಡ್ ಇನ್ನೊಂದು ಮಾತು ಹೇಳಿದ್ರಿ, ಸೊ ಮದುವೆ ಆದಮೇಲೆ ಒಂದು ಕಳೆ ಬಂದಿದೆ, ಮಗು ಹುಟ್ಟಿದ ಮೇಲೆ ಒಂದು ಕಳೆ ಬಂದಿದೆ ಅಂತ. ನಾವು ಯಾವಾಗಲೂ ಫೋನ್ನಲ್ಲಿ ಮಾತಾಡ್ತಾ ಇರ್ತೀವಿ, ನಿರಂತರವಾಗಿ ಸಂಪರ್ಕದಲ್ಲಿರ್ತೀವಿ. ಇನ್ನೂ ಮನೆಗೆ ಊಟಕ್ಕೆ ಬರೋಕ್ಕಾಗಿಲ್ಲ, ಬರ್ತೀನಿ, ಮನೆಯವ್ರನ್ನ ಕರ್ಕೊಂಬರ್ತೀನಿ. ಎಸ್ ಬ್ರದರ್, ಅಲ್ಲೇ ಮನೆ ತಳ್ಳಿ ಪಕ್ಕನೇ ಇರೋದು ಮನೆ. ಎಸ್. ಆ್ಯಂಡ್ ನಂದಕಿಶೋರ್ ಬ್ರದರ್, ಥ್ಯಾಂಕ್ ಯು ಪೊಗರು ಸಕ್ಸಸ್ಸು, ನಿಮ್ಮ ಸಕ್ಸಸ್ಸು, ನಮ್ಮ ಚಿತ್ರರಂಗದ ಸಕ್ಸಸ್ಸು, ನಮ್ಮೆಲ್ಲರ ಸಕ್ಸಸ್ಸು ಅಂತ ನಾನು ಭಾವಿಸ್ತೇನೆ. ಆ್ಯಂಡ್ ಎಸ್, ನಿಮ್ಮ ಜೊತೆನೂ ಕೂಡ ಮುಂದಿನ ದಿನಗಳಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಸುಮಾರು ಚರ್ಚೆಗಳು ಮಾಡ್ತಾ ಇರ್ತೀವಿ, ಯಾಕಂದರೆ ಇವತ್ತು ಸಿನಿಮಾ ಅಂದಾಗ ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ಕತೆ ಬಹುತೇಕ ಇವತ್ತು ಕಂಟೆಂಟ್ ಬಗ್ಗೆ ನಾವೇನು ಮಾತಾಡ್ತೀವಿ, ನಾ ಬರ್ತೇನೆ ಆ ವಿಚಾರಕ್ಕೆ. ಬಟ್ ಯಶ್, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಜೊತೆಯಲ್ಲಿ ವರ್ಕ್ ಮಾಡೋಣ ಬ್ರದರ್. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ರವಿ ವರ್ಮ ಸರ್, ಜಸ್ಟ್ ಆ್ಯಕ್ಷನ್ ಮಾಸ್ಟರ್ ಒಂದೇ ಅಲ್ಲ, ಈಸ್ ಎ ವಂಡರ್ಫುಲ್ ಡೈರೆಕ್ಟರ್. ಯೂಶ್ವಲಿ ನಾನು ಡ್ಯಾನ್ಸ್ ಮಾಸ್ಟರ್ಸ್ ಇರ್ಬೋದು, ಆ್ಯಕ್ಷನ್ ಮಾಸ್ಟರ್ಸ್ ಇರ್ಬೋದು, ಅವರು ತೆಗೆಯುವಂಥ ಒಂದು ಸಿನಿಮಾ ತುಂಬ ಸ್ಟೈಲಿಶ್ ಆಗಿರುತ್ತೆ. ಉದಾಹರಣೆ ಪ್ರಭುದೇವ ಅವರು. ಸೊ ಆ ಮಟ್ಟಕ್ಕೆ ಅವ್ರಿಗಿಂತಲೂ ಮೀರಿ ನೀವು ಬೆಳೀಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಎಸ್. ಆ್ಯಂಡ್ ನಿಮ್ಮ ಜೊತೆನೂ ಕೂಡ ಮುಂದಿನ ದಿನಗಳಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗುರು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಸೋ ಮಚ್ ಫಾರ್ ಕಮಿಂಗ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ನಮ್ಮ ಸಿಂಪಲ್ ಸುನಿಯವರಿದೆ, ಸಾರಿ ಬ್ರದರ್, ಸಾರಿ, ಸಿಂಪಲ್ ಸುನಿಯವರು ಇದ್ದಾರೆ. ಸುನಿಯವ್ರ ಜೊತೆನೂ ನಾನು ಫೋನಲ್ಲಿ ಮಾತಾಡ್ತಾ ಇರ್ತೀನಿ. ಸೊ ನಿಮ್ಮ ಸಖತ್ ಸಿನಿಮಾದ ಯಶಸ್ಸು ನಮಗೆಲ್ಲರಿಗೂ ತುಂಬ ಸಂತೋಷ ತಂದುಕೊಡಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆನೂ ನಾನು ವರ್ಕ್ ಮಾಡುವಂಥ ಒಂದು ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು. ಆ್ಯಂಡ್ ಮಹೇಶ್ ಬ್ರದರ್, ವೀಕ್ ತಾನೆ ಮದ ಗಜ, ಐ ಮೀನ್ ವೆರಿ ವೆರಿ ಮಾಸ್ ಟೈಟ್ಲು, ನನಗೆ ಆ ಟೈಟ್ಲ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್, ನೀವು ಕೂಡ ಒಂದು ಎಳೆ ರೆಡಿ ಮಾಡಿದ್ದೀರಾ ಅಂತ ನಾವು ತುಂಬ ಸಲ ಮಾತಾಡಿದ್ದೀವಿ ವೈಯಕ್ತಿಕವಾಗಿ ಭೇಟಿಯಾದಾಗ. ಖಂಡಿತವಾಗ್ಲೂ ಮಾಡೋಣ, ಖಂಡಿತವಾಗ್ಲೂ ಮಾಡೋಣ. ಆ್ಯಂಡ್ ಎಸ್, ಎಲ್ಲ ನಮ್ಮ ನಿರ್ಮಾಪಕರು, ರೈಡರ್ ಚಿತ್ರದ ನಿರ್ಮಾಪಕರು, ವಿಶೇಷವಾಗಿ ಮನೋಹರ್ ಸರ್, ಲೇರಿ ನಮ್ಮ ವೇಲು ಸರ್, ರಮೇಶ್ ಸರ್, ಆ್ಯಂಡ್ ರೆಡಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ ಬಂದಿದ್ದಕ್ಕೆ. ಚಂದ್ರು, ಸುನೀಲ್, ಥ್ಯಾಂಕ್ ಯು ಪಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಸೋ ಮಚ್, ಥ್ಯಾಂಕ್ ಸೋ ಮಚ್. ಆ್ಯಂಡ್ ಮೊದಲನೇದಾಗಿ ನಾನು ಹೇಳೋದು, ನಿರ್ಮಾಪಕರು ಇವತ್ತು ನಮ್ಮ ಚಿತ್ರರಂಗದಲ್ಲಿ ನಿರ್ಮಾಪಕರ ಕೊರತೆ ಇದೆ. ಮಂಜಣ್ಣವರೇ, ಮಂಜಣ್ಣವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮೆಲ್ರಿಗೂ ಗೊತ್ತಿದ್ದಂಗೆ ನಿರ್ಮಾಪಕರ ಕೊರತೆ ಇದೆ ಮಂಜಣ್ಣವರೇ ನಮ್ಮ ಚಿತ್ರರಂಗದಲ್ಲಿ. ಇದು ಯಾತಕ್ಕೋಸ್ಕರ ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ. ನಮಗೆಲ್ಲ ಗೊತ್ತಿದ್ದಂಗೆ 500, 600, 250 ಕೋಟಿ ಬಜೆಟ್ ಸಿನಿಮಾಗಳು ಬಿಡುಗಡೆ ಆಗ್ತಾನೆ ಇರುತ್ತೆ. ಕರ್ನಾಟಕ ಇಸ್ ಎ ಹ್ಯೂಜ್ ಮಾರ್ಕೆಟ್, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಕ್ಕಪಕ್ಕ ಲ್ಯಾಂಗ್ವೇಜಸ್ ಅವರು ಬಂದು ಇಲ್ಲಿ 2-3 ದಿನಗಳ ಕಾಲ ಪ್ರೆಸ್ ಮೀಟ್ ಮಾಡ್ತಾರೆ. ಸೊ ಅವ್ರಿಗೆ ಪೊಟೆನ್ಷಿಯಲ್ ಗೊತ್ತಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಒಂದು ನಂಬಿಕೆ ಏನಂದರೆ, ಕೇವಲ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡೋದ್ರಿಂದ ಸಿನಿಮಾ ಚೆನ್ನಾಗಿ ಬರೋದಿಲ್ಲ. ಕಂಟೆಂಟ್ ಶುಡ್ ಬಿ ದ ವಿನ್ನರ್, ನನ್ನೊಂದು ಅಭಿಪ್ರಾಯದಲ್ಲಿ. ಸೊ ಅಫ್ಕೋರ್ಸ್ ನಮ್ಮ ಸಿನಿಮಾಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ವೈಸ್, ಇನ್ಫ್ಯಾಕ್ಟ್ ನಾನು ಫೀಲ್ ಗುಡ್ ಸಿನಿಮಾ ದಿಯಾ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ, ನನಗೆ ತುಂಬ ಇಷ್ಟ ಆಯಿತು. ಅನ್ಫಾರ್ಚುನೇಟ್ಲಿ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ, ಓ ಟಿ ಟಿಲಿ ನೋಡಿದ್ವಿ, ಕೋವಿಡ್ ನಡೀತಾ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಲವ್ ಮಾಕ್ಟೇಲ್. ಸೊ ಈ ರೀತಿಯಾದಂಥ ಒಳ್ಳೊಳ್ಳೆ ಪ್ರಯತ್ನಗಳು ನಮ್ಮ ಇಂಡಸ್ಟ್ರಿಯಲ್ಲಿ ನಡೀತಾ ಇದೆ, ಒಳ್ಳೆಯ ಬೆಳವಣಿಗೆ. ಇದನ್ನೆಲ್ಲ ಹೊರತುಪಡಿಸಿ ಎಸ್, ರೈಡರ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಇನ್ನೇನು ಬಂದೇ ಹೋಯಿತು ಬುಧವಾರ, ಇವತ್ತು ಶುಕ್ರವಾರ, ಎಕ್ಸಾಮ್ ಬರೆದಿದ್ದೀವಿ, ಚೆನ್ನಾಗಿ ಬರೆದಿದ್ದೀವಿ ಅನ್ನೋ ಒಂದು ನಂಬಿಕೆ ಇದೆ, ವಿಶ್ವಾಸ ಇದೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ ಪ್ರತಿಯೊಬ್ಬರಿಗೂ. ಆದರೂ ಕೂಡ ಮನಸ್ಸಲ್ಲಿ ಒಂದು ರೀತಿ ಆತಂಕ, ಒಂದು ಭಯ, ಈಗಲೂ ಕೂಡ ಹಾರ್ಟ್ ಬಿಟ್ಟು ಹಂಗೆ ಡಬ ಡವ 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 ಸಾಂಗ್ ಥರ ಹೊಡ್ಕೊಳ್ತಾ ಇದೆ ಆ್ಯಕ್ಚುಲಿ. ಬಟ್ ಎಸ್, ಥ್ಯಾಂಕ್ ಯು ಸರ್, ಮೊದಲನೇದಾಗಿ ಲಹರಿ ಸಂಸ್ಥೆ ಈ ಒಂದು ಅವಕಾಶಕ್ಕೆ. ಆ್ಯಂಡ್ ಸುನೀಲ್, ಮೊದಲನೇ ಬಾರಿ ಕಾಲಿಡ್ತಾ ಇದ್ದೀರಾ ನಮ್ಮ ಇಂಡಸ್ಟ್ರಿಗೆ, ಶಿವಾನಂದಿ ಅನ್ನೋ ಒಂದು ಬ್ಯಾನರ್ ಮುಖಾಂತರವಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಿಜ ಹೇಳಬೇಕು ಅಂದರೆ ನೀವು ತೆರೆ ಹಿಂದೆಗಡೆ ಪಟ್ಟಿರುವಂಥ ಶ್ರಮ, ಇನ್ನೂ ಪಡ್ತಾ ಇರುವಂಥ ಶ್ರಮ, ಇನ್ನೂ ಬಹುಶಃ ಒಂದು 2-3 ವಾರಗಳ ಕಾಲ ನೀವು ನಿದ್ರೆ ಮಾಡ್ದಿರಾ ಕೆಲಸ ಮಾಡಬೇಕಾಗತ್ತೆ, ನಾನು ನೀವು ಇಡೀ ತಂಡ, ಅದು ನಮಗೆ ಗೊತ್ತಿದೆ. ಸಿನಿಮಾ ತೆಗೆಯೋದು ಒಂದು ಭಾಗ, ಪ್ರಮೋಟ್ ಮಾಡೋದು ಇನ್ನೊಂದು ಭಾಗ,
ಅದಾದ ನಂತರ ಜನ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನನ್ನ ಜೀವನದಲ್ಲಿ ಈ ಪರ್ಟಿಕ್ಯುಲರ್ ಸಿನಿಮಾ, ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರು ಚಂದ ಮಾಮ ನನ್ನ ನಿನ್ನ ನನ್ನ ನೆನೆಯಲಿ. ಅರ್ಜುನ್ ಅಳಿಸ್ಬಿಟ್ಟಿದ್ದೀರಾ ಬ್ರದರ್, ಅಂದರೆ ರೀರೆಕಾರ್ಡಿಂಗು ನೀವು ಹೇಳಿದ್ರಿ ಅರ್ಜುನ್ ಬ್ರೋ. ಐ ಮೀನ್ ಅಫ್ಕೋರ್ಸ್ ಡೈರೆಕ್ಟರ್ಸ್ಗೆ ಪ್ರತಿಯೊಂದು ವಿಚಾರ ಸೂಕ್ಷ್ಮವಾಗಿ ಗಮನಿಸ್ತೀರಾ. ಸಾಂಗ್ ಬಗ್ಗೆ ಮಾತಾಡಿದ್ರಿ, ಆ ಸಾಂಗೆ ಆಮೇಲೆ ಮಕ್ಕಳು ಮಾಡಿರುವಂಥ ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸ್, ಈ ಸಿನಿಮಾ ಇಡೀ ಈ ಸಿನಿಮಾ ಆ್ಯಕ್ಚುಲಿ ಅವರ ಒಂದು ಪರ್ಫಾರ್ಮೆನ್ಸ್ ಏನಿದೆಯಲ್ಲ ಅದ್ರ ಮೇಲೆ ನಿಂತಿರೋವಂಥದ್ದು. ಆ್ಯಕ್ಚುಲಿ ಸುನಿಲ್ ಅವರ ಮಗ ಇದರಲ್ಲಿ ಚೆರಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾನೆ, ಬಟ್ ಸುನಿಲ್ ಬಗ್ಗೆ ನಾನೊಂದು ಹೇಳ್ತೀನಿ. ಅಫ್ಕೋರ್ಸ್ ಒಬ್ಬ ತಂದೆಗೆ ಮಗ ಬೆಳಿಬೇಕು, ಯಾವುದಾದ್ರೂ ಒಂದು ವೃತ್ತಿನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬರ ತಂದೆಗೂ ಇರುತ್ತೆ. ಸೊ ಅವ್ರಿಗೂ ಇದೆ, ತಪ್ಪಲ್ಲ ಖಂಡಿತವಾಗ್ಲೂ. ನಮ್ಮ ತಂದೆಗೂ ಇತ್ತು, ಅದಕ್ಕೆ ನಾನು ಇವತ್ತು ಈ ಒಂದು ವೇದಿಕೆ ಮೇಲೆ ನಮ್ಮ ತಂದೆಯಿಂದ ನಿಂತಿರೋದು ನಾನಿಲ್ಲಿ. ಅಟ್ ದ ಸೇಮ್ ಟೈಮ್ ಸುನಿಲ್ ನನಗೊಂದು ಮಾತು ಹೇಳಿದ್ರು. ಆ್ಯಕ್ಚುಲಿ ಶೂಟಿಂಗ್ ಏನು ನಡೀತಾ ಇತ್ತು ಅವಾಗ, ಚೆರಿ ಏನಾದರೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಹಿ ಆ್ಯಡ್ ಆನ್ ಆಲ್ಟರ್ನೇಟಿವ್, ಏಕೆಂದರೆ ಇದು ಸಿನಿಮಾ, ಸಿನಿಮಾನಲ್ಲಿ ಎಮೋಷನ್ಸ್ ಜಾಸ್ತಿ ವರ್ಕ್ ಆಗೋದಿಲ್ಲ. ನಮಗೆ ಇರುವಂಥ ಕಾಂಪಿಟೇಷನ್ನು, ಆಮೇಲೆ ಬಹುತೇಕ ತುಂಬ ಲ್ಯಾಂಗ್ವೇಜ್ಗಳು ರಿಲೀಸ್ ಆಗುತ್ತೆ. ಸೊ ವಿ ಆರ್ ವೆರಿ ಜಡ್ಜ್ಮೆಂಟಲ್. ಅಂದರೆ ನಮ್ಮ ಕನ್ನಡದವರು ವಿಶೇಷವಾಗಿ ನಾವು ಹೃದಯ ವೈಶಾಲ್ಯತೆ ಇರತಕ್ಕಂಥ ಒಂದು ಜನ. ಸೊ ನಾವು ಪ್ರತಿಯೊಬ್ಬರನ್ನು ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ಸ್ವೀಕಾರ ಮಾಡ್ತೀವಿ. ಸೊ ಇದನ್ನೆಲ್ಲ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ನನಗೆ ಹೇಳಿದ್ರು ಒಂದು ಮಾತು, ಚೆರಿ ಅಕಸ್ಮಾತ್ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಇನ್ನೊಬ್ಬ ಹುಡುಗ ಇಲ್ಲೇ ಆಲ್ಟರ್ನೇಟಿವ್ ಆಗಿದ್ದಾನೆ, ಸೊ ಅವನು ಮಾಡ್ತಾ ಇದ್ದಾನೆ ಅಂತ ಅಂದಾಗ ಮಾತ್ರ ಅವನು ಕಂಟಿನ್ಯೂ ಆಗ್ತಾನೆ ಅಂತ ಹೇಳಿದ್ರಿ. ದೊಡ್ಡ ಮಾತು, ಸಿನಿಮಾಗೋಸ್ಕರ ನಾವು ನೀವೆಲ್ಲರೂ ಇವತ್ತಿಲ್ಲಿ ನಿಂತಿದ್ರು, ಥ್ಯಾಂಕ್ಸ್. ಸೊ ಎಸ್, ಇದನ್ನು ನೋಡಿದಾಗ ಆ ಒಂದು ಸಾಂಗ್ ವಿಜಯ್ ಪ್ರಕಾಶ್ ಅವರು ಅದ್ಭುತವಾಗಿ ಮೂಡಿಬಂದಿದೆ ಆ ಒಂದು ಸಾಂಗು. ಪ್ರಾಣ್ಯ, ಗಾಡ್ ಬ್ಲೆಸ್ ಯು ಮಾ, ನಿಮ್ಮ ತಾಯಿಯವ್ರಿಗೆ ಥ್ಯಾಂಕ್ಸ್ ಮಾ. ತಾವು ಹೇಳ್ದಂಗೆ ಗ್ಯಾಂಗ್ ಲೀಡರ್ ಸಿನಿಮಾ ನಾನು ನೋಡಿದ್ದೀನಿ, ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಮಗಳು. ಬಟ್ ನೀವು ಹೇಳ್ದಂಗೆ ತೆಲುಗು ಸಿನಿಮಾ ಮುಖಾಂತರವಾಗಿ ನೋಡಿ ನಾವು ಕರಿಬೇಕಾದಂಥ ಒಂದು ಪರಿಸ್ಥಿತಿ ಬಂತಲ್ಲ ಅನ್ನೋದ್ರ ಬಗ್ಗೆ ನೀವು ಮಾತಾಡಿದ್ರಿ. ಇನ್ನು ಮುಂದೆ ಈಗ ಆಗಬಾರ್ದು, ನಮ್ಮ ಸಿನಿಮಾನ ನೋಡಿ ತುಂಬ ಜನಕ್ಕೆ ಹೊರಗಡೆ ಕೆಲಸ ಸಿಕ್ಕಬೇಕು, ಇದೆಲ್ಲ ನಮ್ಮ ಆಸೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಮೊದಲೇದಾಗಿ ಡೈರೆಕ್ಟ್ರ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ವಿಜಯ್ ಕುಮಾರ್ ಕೊಂಡ ಅವರು ನಮ್ಮ ಜೊತೆಯಲ್ಲಿ ಇಲ್ಲ, ಅವರು ಚೆನ್ನೈಯಲ್ಲಿದ್ದಾರೆ. ಸೊ ಗೊತ್ತಲ್ಲ ಅದು ಒಂದು ವರ್ಕು ನಡೀತಾ ಇದೆ. ಎಸ್ ವಿಜಯ್ ಸರ್, ಥ್ಯಾಂಕ್ ಯು. ಮಾಧ್ಯಮದ ಮುಖಾಂತರ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ. ಆ್ಯಕ್ಚುಲಿ ರಚಿತಾ ಅವ್ರು ನ್ಯಾಪ್ಸ್ಕೊಂಡ್ರು, ಸೀತಾರಾಮ ಕಲ್ಯಾಣ ಶೂಟಿಂಗ್ ಊಟಿನಲ್ಲಿ ನಡೀತಾ ಇತ್ತು, ಫರ್ನಿಲ್ ಪ್ಯಾಲೇಸು. ಸೊ ಅವಾಗ ಆ್ಯಕ್ಚುಲಿ ನಾವು ವಿಜಯ್ ಕುಮಾರ್ ಕೊಂಡ ಅವರು ಭೇಟಿಯಾಗಿದ್ದು. ಸೊ ಅಲ್ಲಿ ಬಂದಿದ್ದು ಮೊದಲನೇ ಬಾರಿ ವಿಜಯ್ ಅವರು. ಸೊ ಅಲ್ಲಿಂದ ಇಲ್ಲಿವರೆಗೂ ಟ್ರಾವೆಲ್ ಆಗಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಕಳೆದ 2 ವರ್ಷದಿಂದನೂ ಕೋವಿಡ್ನ ಒಂದು ಸಿಚುಯೇಷನ್ನ ನಾವೆಲ್ಲರೂ ದಾಟ್ಕೊಂಡು ಮೆಟ್ಟಿ ನಿಂತು ಇವತ್ತು ಇಲ್ಲಿ ಬಂದಿದ್ದೀವಿ. ದ ಹೋಲ್ ಇಂಡಸ್ಟ್ರಿ, ಕೇವಲ ಒಬ್ಬ ನಟ ಅಷ್ಟೇ ಅಲ್ಲ ಅಥವಾ ಟೆಕ್ನಿಷಿಯನ್ಸ್ ಇರ್ಬೋದು, ನಿರ್ಮಾಪಕರು ಅಷ್ಟೇ ಅಲ್ಲ, ತುಂಬ ಜನ ಊಟ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿನ ನಂಬಿಕೊಂಡು. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಕಳೆದ 2 ವರ್ಷದಿಂದನೂ ನಾವು ಸಾಕಷ್ಟು ಏರುಪೇರುಗಳನ್ನ ನೋಡಿದ್ದೀವಿ. ತುಂಬ ಜೀವಗಳು ಕಳ್ಕೊಂಡಿದ್ದಾರೆ ಜನ, ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿಲ್ಲ. ಸೊ ಇದನ್ನೆಲ್ಲ ಇವತ್ತು ಮೆಟ್ ನಿಲ್ಲುವಂಥ ಒಂದು ದಿನ ಬರ್ತಾ ಇದೆ. ನನಗೆ ಭಾಳ ಖುಷಿಯಾಗುವಂಥದ್ದೇನೆಂದರೆ ನಮ್ಮ ಸುದೀಪ್ ಸರ್ ಕೋಟಿಗೆ ಬತ್ರಿ ಹಾಗೂ ವಿಜಯ್ ಸರ್ ಅವರ ಸಲಗ ಚಿತ್ರ ಬಿಡುಗಡೆ ಆಯಿತು. ನಮ್ಮೆಲ್ಲರಲ್ಲೂ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಒಂದು ಆತಂಕ ಇತ್ತು, ಒಂದು ಭಯ ಇತ್ತು, ಜನ ಥಿಯೇಟ್ರಿಗೆ ಮತ್ತೆ ಬರ್ತಾರಾ ಅಥವಾ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ಗೆ ಸಂಪೂರ್ಣವಾಗಿ ನಾವೆಲ್ಲ ಅಡಿಕ್ಟ್ ಆಗ್ಬಿಟ್ಟಿದ್ದೀವ ಅನ್ನೋ ಒಂದು ಭಯ ಆತಂಕ ಕಾಡ್ತಾ ಇತ್ತು. ಬಟ್ ಪೀಪಲ್ ಪ್ರೂವ್ಡ್ ಇಟ್ ರಾಂಗ್. ನಮ್ಮ ಜನ, ನಮ್ಮ ಚಲನಚಿತ್ರದ ಅಭಿಮಾನಿಗಳು ಇವತ್ತು ನಮ್ಮ ಚಲನಚಿತ್ರ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಪ್ರೇಕ್ಷಕರು ನೀವೆಲ್ಲ ಏನು ಕಾರಣಕರ್ತರಾಗಿದ್ದೀರಿ. ಇನ್ನೊಬ್ಬರ ಒಂದು ಯಶಸ್ಸು ನಮ್ಮ ಯಶಸ್ಸು ಅಂತ ಭಾವಿಸ್ತಾಗ್ಲೇ ನಮಗೂ ಕೂಡ ಒಂದಿನ ಜನ ಯಶಸ್ಸು ಕೊಡ್ತಾರೆ, ನಮ್ಮ ಚಿತ್ರರಂಗ ಇನ್ನೂ ಮೇಲೆ ಬೆಳಿಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನಸ್ಥಿತಿ ನಮ್ಮೆಲ್ಲರಲ್ಲೂ ಇದೆ, ನನ್ನಲ್ಲೂ ಇದೆ. ಸೊ ವಿ ಆರ್ ಆಲ್ ಹ್ಯಾಪಿ. ಆ್ಯಂಡ್ ಇನ್ನೂ ಒಂದೇನೆಂದರೆ, ಸಿನಿಮಾ ಚೆನ್ನಾಗಿದ್ದರೆ 500 ಕೋಟಿ ಹಾಕಿ ಸಿನಿಮಾ ತೆಗಿಬೇಕಾಗಿಲ್ಲ ಅಣ್ಣ, 50 ಲಕ್ಷದಲ್ಲೂ ಅದ್ಭುತವಾಗೇ ತೆಗಿಬೋದು ಸಿನಿಮಾ. ಸೊ ಅದನ್ನು ಪದೇ ಪದೇ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ.
ಸೊ ದಿಸ್ ಈ ಒಂದು ಪರ್ಟಿಕ್ಯುಲರ್ ರೈಡರ್ ಸಿನಿಮಾ ಈ ಒಂದು ಕತೆ ಇದೇ ರೀತಿಯಾದಂಥ ಒಂದು ಕತೆ ಮಾಡಬೇಕು ಇದೇ ರೀತಿಯಾದಂಥ ಒಂದು ಎಳೆ ನನ್ನ ತಲೆಗೆ ಸ್ಟ್ರೈಕ್ ಆದ ನಂತರ ವಿಜಯವ್ರಿಗೆ ಕರೆದೆ ಏನು ಸುನಿಲ್ ಚಂದ್ರು ಅವರು ಇದ್ದರು ಸೊ ಅವರು ನಾವು ಯಾರು ನಿರ್ದೇಶಕರು ಅಂತ ಹುಡುಕ್ಬೇಕಾದ್ರೆ ಅವ್ರ ಹೆಸರು ಪ್ರಸ್ತಾಪ ಮಾಡಿದ್ರಿ ನಾನು ಸುಮಾರು ಜನ ರೈಟರ್ಸ್ ಬಂದು ಕೂತ್ಕೊಂಡ್ರು ಸೊ ಇಲ್ಲಿವರೆಗೂ ಕಳೆದ ಎರಡೂವರೆ ವರ್ಷದಿಂದನೂ ಸುಮಾರು ಅಪ್ಡೇಷನ್ಸ್ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಸಿನಿಮಾ ಅಂದಾಗ ತಾವೆಲ್ಲ ಇಲ್ಲಿ ಕಮರ್ಷಿಯಲ್ ಡೈರೆಕ್ಟರ್ಸ್ ಕೂತಿದ್ದೀರಿ ಒಂದು 6 ತಿಂಗಳ ಪ್ರಾಸೆಸ್ ಸಿನಿಮಾ ಮೇಕಿಂಗು ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ನ ಹೊರತುಪಡಿಸಿ ಒಂದು 6 ತಿಂಗಳ ಸ್ಪ್ಯಾನ್ನಲ್ಲಿ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ತೆಗಿಬೋದು 80 ದಿನ 90 ದಿನ 100 ದಿನ ಇಟ್ ಡಿಪೆಂಡ್ಸ್ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಆ ಒಂದು ಏನು ಹೇಳ್ತೀರಿ ನಾವು ಅಂದ್ಕೊಂಡಿರೋವಂಥ ಒಂದು ಪ್ರಾಡಕ್ಟು ಎಲ್ಲೂ ಕೂಡ ಔಟ್ಡೇಟ್ ಆಗಬಾರ್ದು ಅಪ್ಡೇಟಲ್ಲಿ ಇರಬೇಕು ಅಂತ ವರ್ಕ್ ಮಾಡಿಕೊಂಡು ವರ್ಕ್ ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಇಲ್ಲಿವರೆಗೂ ಬಂದು ನಿಮ್ಮ ಮುಂದೆ ನಿಂತಿದೆ ಆ್ಯಂಡ್ ಎಸ್ ಅಫ್ಕೋರ್ಸ್ ಟ್ರೇಲರ್ ತುಂಬ ತುಂಬ ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಸಿಕ್ತು ನೋಡ್ತಾ ಇದ್ದೆ #13 ಟ್ರೆಂಡಿಂಗಲ್ಲಿತ್ತು 2 ಬಂತು 1 ಹೋಯಿತು ಸೊ ಇದಕ್ಕಿಂತ ಖುಷಿಯಾದಂಥ ವಿಚಾರ ಏನೇನಿಲ್ಲ ಒಬ್ಬ ಆರ್ಟಿಸ್ಟ್ಗಿರ್ಬೋದು ಟೆಕ್ನಿಷಿಯನ್ಸ್ಗಿರ್ಬೋದು ಪ್ರೊಡಕ್ಷನ್ ಹೌಸ್ಗಿರ್ಬೋದು ಸೊ ಸಾಕಷ್ಟು ಜನ ನಾನು ಆ್ಯಕ್ಚುಲಿ ನನ್ನ ಜಾಗ್ವರ್ ಸಿನಿಮಾನ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಡೆಬ್ಯೂಟೆಂಟ್ಗೆ ಆ ರೀತಿಯಾದಂಥ ಓಪನಿಂಗು ಆ ರೀತಿಯಾದಂಥ ರೆಸ್ಪಾನ್ಸು ಇನ್ನೂ ಕಣ್ಣು ಕಟ್ಟದಂಗಿದೆ ಬೆಳ್ಳಾರಿ ಸೆಕ್ಟರ್ ಇರ್ಬೋದು ಸಿರಾ ಇರ್ಬೋದು ಸುಮಾರು 1 ಕಿಲೋಮೀಟ್ರು 2 ಕಿಲೋಮೀಟ್ರು ಅಭಿಮಾನಿಗಳು ನಿಂತಿದ್ದು ಮಂಡ್ಯ ಮೈಸೂರು ಕೋಲಾರ ವಿಜಯಪುರ ನಿಜವಾಗ್ಲೂ ನಾವು ಕಣ್ಣು ಕಟ್ಟದಂಗಿದೆ ಪುಣ್ಯ ಮಾಡ್ಕೊಂಬಂದಿದ್ದೀನಿ ಇಷ್ಟೆಲ್ಲ ಕೈ ಹಿಡ್ದು ಬೆಳೆಸಿದ್ದೀರಿ ಅಫ್ಕೋರ್ಸ್ ಸೀತಾರಾಮ ಕಲ್ಯಾಣ ರಚಿತಾ ಅವರೇ ಐ ಆಮ್ ವೆರಿ ವೆರಿ ಗ್ಲ್ಯಾಡ್ ಅಂಥ ಒಂದು ಕೌಟುಂಬಿಕ ಚಿತ್ರ ಮಾಡಿದ್ವಿ ಅನ್ನೋದು ತುಂಬ ಖುಷಿ ಇದೆ ಮಂಜಣ್ಣ ಅವರು ಈಗ ತಾನೆ ಹೇಳಿದ್ರು ಆ್ಯಕ್ಚುಲಿ ನೀವೊಂದು ಮಾತು ಹೇಳಿದ್ರಿ ಕೌಟುಂಬಿಕ ಚಿತ್ರಗಳ ಬಗ್ಗೆ ಒಂದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿ ಆ ಜನ ನಿಮ್ಮನ್ನು ಅಲ್ಲಿ ಇಷ್ಟಪಡ್ತಾರೆ ಅನ್ನೋ ಒಂದು ಕಿವಿ ಮಾತು ನೀವು ಹೇಳಿದ್ರಿ ಖಂಡಿತವಾಗ್ಲೂ ಸ್ವೀಕಾರ ಮಾಡ್ತೀನಿ ಮಂಜಣ್ಣ ಅವರೇ ಆ್ಯಂಡ್ ಎಸ್ ಸೀತಾರಾಮ ಕಲ್ಯಾಣ ಇಲ್ಲಿವರೆಗೂ ಸುಮಾರು 39 ಸಲ ಹಾಕಿದ್ದಾರೆ ಚಾನಲಲ್ಲಿ ಸೊ ಇದರಲ್ಲಿ ಅರ್ಥ ಆಗುತ್ತೆ TRP ಎಷ್ಟು ಮಟ್ಟಿಗೆ ಬಂದಿದೆ ಜನ ಎಷ್ಟು ಸ್ವೀಕಾರ ಮಾಡಿದ್ದಾರೆ ಸಿನಿಮಾ ಅಂತ ಸೊ ಅಗೈನ್ ಸಿನಿಮಾ ಅಂದ ತಕ್ಷಣ ಕೇವಲ ಹೀರೋ ಒಬ್ಬನೇ ಕಾರಣ ಅಲ್ಲ ಇಲ್ಲಿ ತುಂಬ ಜನ ಮಂಜಣ್ಣ ಹೇಳ್ತಾ ಇದ್ರು ಹಿಂಗೆ ಬಂದು ಹಿಂಗೆ ಹೋಗಿದ್ದೀನಿ ಸೆಕೆಂಡ್ ಇರೋ ನಾನೇ ಅಂತ ಬಟ್ ಮಂಜಣ್ಣ ಅವರೇ ನಿಜ ಹೇಳ್ತೀನಿ ನೀವೆಲ್ಲ ಇವತ್ತು ಈ ಒಂದು ವೇದಿಕೆ ಮೇಲೆ ಬಂದು ನಿಂತ್ಕೊಂಡಿದ್ದೀರಿ ನೀವು ಎಷ್ಟು ನಿಮ್ಮ ಪಾತ್ರ ಎಷ್ಟು ವಿಸ್ತಾರವಾಗಿದೆ ಅಥವಾ ಎಷ್ಟು ಕಮ್ಮಿ ಇದೆ ಅನ್ನೋದೆಲ್ಲ ಮುಖ್ಯ ನೀವು ನಮಗೆ ಒಂದು ಶಕ್ತಿ ನೀವೆಲ್ಲ ಆಧಾರ ಸ್ತಂಭಗಳು ನಮ್ಮ ರೈಡರ್ಗೆ ಸೊ ಇನ್ಫ್ಯಾಕ್ಟ್ ಶಿವರಾಜ್ ಕೆ.ಆರ್.ಪೇಟೆ ಅವರಿದ್ದಾರೆ ಚಿಕಣ್ಣ ಅವರಿದ್ದಾರೆ ನಮ್ಮ ಚಿಲ್ಲರ್ ಮಂಜು ಸಂತು ನೀವು ಕಾಮಿಡಿ ತಿಂದು ಅರ್ದಿ ಕುಡ್ದಿದ್ದೀರಾ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಏ ಮಂಜಣ್ಣ ಅದಂತೂ ಬ್ಯೂಟಿಫುಲ್ ಗುರು ಆಮೇಲೆ ನಮ್ಮ ಬ್ಯಾಸ್ಕೆಟ್ಬಾಲ್ ಕೋಚು ಹೇಳಬಿಟ್ರು ಥ್ಯಾಂಕ್ ಯು ಅಂಡ್ ಗಿರಿ ಥ್ಯಾಂಕ್ ಯು ಬ್ರದರ್ ನೀನಂತೂ ನನ್ನ ಪಕ್ಕದಲ್ಲಿ ನಿಂತ್ಕೊಂಬೇಡ ಅಥವಾ ನಿಂತ್ಕೊಂಡ್ರೆ ಇಲ್ಲಿ ನಿಂತ್ಕೊಂಡು ನಾನು ಇಲ್ಲಿರ್ತೀನಿ ಥ್ಯಾಂಕ್ ಯು ಗುರು ಒಳ್ಳೆಯದಾಗಲಿ ಒಳ್ಳೆ ಫಿಸೀಕ್ ಇದೆ ಆಮೇಲೆ ಸಾಧಿಸ್ಬೇಕು ಅನ್ನೋ ಒಂದು ಛಲ ಇದೆ ಅಫ್ಕೋರ್ಸ್ ಹರ್ಷ ಮಾಸ್ಟ್ರು ನಿಮ್ಮಂಥವ್ರನ್ನ ಗುರುತಿಸೋದ್ರಲ್ಲಿ ಆ ಒಬ್ಬರು ನಿರ್ದೇಶಕರು ನಿಜವಾಗ್ಲೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಭಜರಂಗಿನಲ್ಲಿ ಲೋಕಿನ ಇಂಟ್ರೊಡ್ಯೂಸ್ ಮಾಡಿದ್ರು ಇಲ್ಲಿ 2 ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ತುಂಬ ಖುಷಿಯಾಗುತ್ತೆ ನಿಮ್ಮಂಥವ್ರು ಬರಬೇಕು ಹೊಸ ಹೊಸ ಪ್ರತಿಭೆಗಳು ಬರಬೇಕು ಎಷ್ಟೋ ಸಲ ಏನಾಗುತ್ತೆ ತುಂಬ ಜನಕ್ಕೆ ನಮಗಿರೋಂಥ ಸಾವಿರ ರೂಪಾಯಿ ಟ್ಯಾಲೆಂಟ್ ತುಂಬ ಜಾಸ್ತಿ ಇರುತ್ತೆ ಬಟ್ ವೇದಿಕೆ ಸೃಷ್ಟಿಯಾಗಿರೋದಿಲ್ಲ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ನಾನು ವಿರಾಟ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಜುನ್ ಬ್ರದರ್ದು ಒಂದು ಗುಣ ನನಗೆ ಖುಷಿ ಏನಂದರೆ ಅಫ್ಕೋರ್ಸ್ ನಿಮ್ಮ ಹೀರೋ ಧ್ರುವ ಸರ್ಜಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ ಆ್ಯಂಡ್ ವಿರಾಟ್ ಈಸ್ ಆಲ್ಸೋ ಎ ವಂಡರ್ಫುಲ್ ಆ್ಯಕ್ಟರ್ ತುಂಬ ಪೊಟೆನ್ಷಿಯಲ್ ಇರೋ ಹುಡುಗ ಕಿಸ್ ತುಂಬ ಒಳ್ಳೆ ಸಿನಿಮಾ ಸೊ ಇವನ್ ಚಾನೆಲ್ಸಲ್ಲೂ ಕೂಡ ಸೆಟಲೈಟಲ್ಲಿ ತುಂಬ ಚೆನ್ನಾಗೆ ಪದೇ ಪದೇ ಜನ ನೋಡ್ತಾರೆ ಸೊ ಆ ಒಂದು ಆ ಲವ್ ಆ ಕ್ಯಾಟ್ ಆ್ಯಂಡ್ ಮೌಸು ಜನ ಇಷ್ಟಪಡ್ತಾರೆ ಸೊ ನೀವು ಆ್ಯಕ್ಚುಲಿ ಒಬ್ಬ ನಿರ್ದೇಶಕರು ಹೊಸ ಹೊಸ ಕಲಾವಿದರಿಗೆ ಕೆಲಸ ಕೊಡಬೇಕು ಆಮೇಲೆ ಅವ್ರ ಮೇಲೆ ನೀವು ನಂಬಿಕೆ ಇಡೋದಿದೆಯಲ್ಲ ಅಂದರೆ ಇವನಲ್ಲಿ ಏನೋ ಇದೆ ಐ ನೋ ವಾಟ್ ಇಟ್ ಇಸ್ ಅದನ್ನು ನಾನು ತೆರೆ ಮೇಲೆ ತೋರಿಸೋಷ್ಟು ಕೆಪಾಸಿಟಿ ನನಗಿದೆ ಅನ್ನೋ ಒಂದು ನಂಬಿಕೆ ಏನಿದೆಯಲ್ಲ ನಿಮ್ಮ ಡೈರೆಕ್ಟರ್ಗಳಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಬಾಸ್ ಇಂಥ ಹುಡುಗರುಗಳನ್ನ ಕರ್ಕೊಂಬನ್ನಿ ಈಸ್ ಎ ವಂಡರ್ಫುಲ್ ಡ್ಯಾನ್ಸರ್ ವಿರಾಟ್ ಸೊ ಆ್ಯಂಡ್ ಅಫ್ಕೋರ್ಸ್ ಟೀಲೀಲ ಕೂಡ ಇಂಟ್ರೊಡ್ಯೂಸ್ ಆಗಿದೆಯಲ್ಲ ಸೊ ವಂಡರ್ಫುಲ್ ಬೋತ್ ಆರ್ ಆ್ಯಂಡ್ ಎಸ್ ಇವತ್ತು ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದರೆ
ರವಿ ವರ್ಮ ಫೈಟ್ ಮಾಸ್ಟರ್ ಸರ್. ಸರ್, ತಾವು ನಮ್ಮ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ಅಕ್ಕಪಕ್ಕ ಇರೋ ಎಲ್ಲ ಚಿತ್ರರಂಗದಲ್ಲಿ, ಎಸ್ಪೆಷಲಿ ಇವನ್ ಬಾಲಿವುಡ್, ಸಲ್ಮಾನ್ ಖಾನ್ ಮಾಡಿದಿರಿ, ಶಾರುಖ್ ಖಾನ್ ಮಾಡಿದಿರಿ, ನಮಗೆ ತುಂಬ ಖುಷಿಯಾಗುವಂಥ ಒಂದು ವಿಚಾರ ಏನಂದರೆ, ನಾವು ಎಷ್ಟೋ ಸಲ ಅಕ್ಕಪಕ್ಕ ರಾಜ್ಯದಲ್ಲಿ ವರ್ಕ್ ಮಾಡುವಂಥ, ಅಕ್ಕಪಕ್ಕ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡುವಂಥ ಮಾಸ್ಟರ್ಸ್ನ ಕರ್ಕೊಂಬಂದು ಇಲ್ಲಿ ಮಾಡಿಸ್ತೀವಿ, ಆದರೆ ನೀವು ಅಲ್ಲಿ ಹೋಗಿ ಮಾಡಿದಾಗ ಅಂದರೆ ನಮ್ಮ ಒಂದು ಗೌರವ, ಅಂದರೆ ಕರ್ನಾಟಕದವ್ರೇನು ಕಮ್ಮಿ ಇಲ್ಲ, ಕನ್ನಡದವ್ರೇನು ಕಮ್ಮಿ ಇಲ್ಲ ಅನ್ನೋ ಒಂದು ಪ್ರೂಫು ನೀವು ಇಲ್ಲಿ ಕೂತಿದ್ದೀರಿ ಇವತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನನಗೆ, ನನ್ನ ಜೊತೆನಲ್ಲಿ, ಆ್ಯಂಡ್ ಎಸ್ಪೆಷಲಿ ದಟ್ ಕಂಟೈನರ್ ಫೈಟ್, ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಸಿನಿಮಾ ದಯವಿಟ್ಟು ನನಗೆ ಮಾಡಬೇಕು. ಥ್ಯಾಂಕ್ ಯು. ಆ್ಯಂಡ್ ಚೇತು ಇಲ್ಲೇ ಇದ್ದಾರೆ, ಆ್ಯಕ್ಚುಲಿ ಅಪ್ಪು ಅಣ್ಣವ್ರಿಗೆ ತುಂಬ ಆತ್ಮೀಯ ಚೇತು, ಅಪ್ಪು ಅಣ್ಣನ ಒಂದು ಕನಸು ಹೆಬ್ಬಾಳಲ್ಲಿ ಜಿಮ್ನಾಸ್ಟಿಕ್ಸ್ ಒಂದು ಮಾಡಬೇಕು, ಓಪನ್ ಮಾಡಬೇಕು ಅಂತ, ಅವ್ರದ್ದೇ ಜಾಗ ಇತ್ತು. ಸೊ ನೀವೆಲ್ಲ ಅದನ್ನು ತುಂಬ ಸಾಕಷ್ಟು ಮುಂದುವರೆಸಿದ್ರಿ, ಮುಂದುವರೆಸಿ ಅದನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಗುರು ಅವರು ಇದ್ದಾರೆ, ವಿನಯ್ ಅವರು ಇದ್ದಾರೆ, ತುಂಬ ಜನ ಇದ್ದಾರೆ ಫ್ಯಾಮ್ಲಿನಲ್ಲಿ, ಅಣ್ಣವ್ರ ಫ್ಯಾಮ್ಲಿನಲ್ಲಿ. ಸೊ ಅವ್ರ ಜೊತೆ ಮುಂದುವರಿಸಿ, ಯಾಕೆಂದರೆ ಸುನಿಲ್ ಅವ್ರ ಮಗ ಕೂಡ ಜಿಮ್ನಾಸ್ಟಿಕ್ಸ್ ಕಲಿತಾ ಇದ್ದಾನೆ, ನಾವೆಲ್ಲ ನೋಡಿ ಅದೇ ಅಂದ್ಕೊಂತೀವಿ. ಅವೆಲ್ಲ ಫ್ಲಿಪ್ಸ್ ಇರ್ಬೋದು ಅಥವಾ ಕಿಕ್ಸ್ ಇರ್ಬೋದು ಅಥವಾ ವಾಟೆವರ್, ಸಾಕಷ್ಟು ಇದೆ ಆ್ಯಕ್ಚುಲಿ. ಸೊ ಮಕ್ಕಳುಗಳು ಇಷ್ಟು ಚಿಕ್ಕ ವಯಸ್ಸಿಗೆ ನೀವೆಲ್ಲ ಟ್ರೈನಿಂಗ್ ಆಗ್ತಾ ಇದ್ದೀರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಪ್ಪ. ಆ್ಯಕ್ಚುಲಿ ಆ ತಂದೆ ತಾಯಿಗೆ ನಾನು ಕರೆದಿದ್ರು ಆ್ಯಕ್ಚುಲಿ ಒಂದು ಜಿಮ್ನಾಸ್ಟಿಕ್ಸ್ ಒಂದು ನಿಮ್ಮ ಮಗ ಹೋಗ್ತಾನಲ್ಲ, ಸೊ ನಾನು ಅಲ್ಲಿ ಹೋಗಿದ್ದೆ ಆ್ಯಕ್ಚುಲಿ ಗೆಸ್ಟಾಗೆ ಮೊನ್ನೆ. ನಿಜವಾಗ್ಲೂ ಚಿಕ್ಕ ಚಿಕ್ಕ ಮಕ್ಕಳುಗಳು ಏನಪ್ಪ ಇಷ್ಟು ಒಂದು ಉತ್ಸಾಹದಿಂದ, ಇಷ್ಟು ಒಂದು ಎನರ್ಜಿಯಿಂದ ನಾ ಕಲಿಬೇಕು ಮಾಡಬೇಕು ಅಂತ ಕಲಿತಾರಲ್ಲ ಅನ್ನೋದು ನಮ್ಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಅವ್ರನ್ನೆಲ್ಲ ನೋಡಿದ್ರೆ ನಮಗೊಂದು ಇನ್ಸ್ಪಿರೇಷನ್ ಆ್ಯಕ್ಚುಲಿ. ಅವರಲ್ಲ, ಅವ್ರ ತಂದೆ ತಾಯಿ ನಮ್ಗೆ ಇನ್ಸ್ಪಿರೇಷನ್ನು, ಯಾಕೆಂದರೆ ಆ ಮಕ್ಕಳನ್ನ ಒಳ್ಳೆ ದಾರಿನಲ್ಲಿ ತೋರಿಸೋದಿದೆಯಲ್ಲ ತಂದೆ ತಾಯಿ. ಆ್ಯಕ್ಚುಲಿ ಇವತ್ತು ನನಗೂ ಒಬ್ಬ ಮಗ ಹುಟ್ಟಿದ್ದಾನೆ, ಬಟ್ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ, ನಾನು ಗೊತ್ತಿಲ್ಲ ನಾವೆಲ್ಲ ಎಷ್ಟೆಷ್ಟು ವರ್ಷ ಇರ್ತೀವಿ ಅಂತ, ವೆರಿ ವೆರಿ ಅನ್ಸರ್ಟನ್ ಲೈಫ್. ನಾವು ಒಂದಿನ ಇಲ್ಲದೆ ಇದ್ದಾಗ ನಮ್ಮ ಮಕ್ಕಳುಗಳು ತಂದೆ ತಾಯಿನ ನಂಬಿಕೊಂಡು, ತಂದೆ ತಾಯಿ ಇಲ್ಲ ಅಂದ ತಕ್ಷಣ ಅವರು ಅನಾಥರ ಆಗಬಾರ್ದು, ತಬ್ಲಿಗಳಾಗಬಾರ್ದು. ಅವ್ರಿಗೆ ನೀವು ಕೊಡೋವಂಥ ಪಾಠ ಏನಂದರೆ, ನೀನು ಸರಿಯಾದಂಥ ಒಂದು ವೃತ್ತಿನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಂದೆ ತಾಯಿ ಕಾರಣಕರ್ತರಾಗಬೇಕು. ಸೊ ಆ ರೀತಿ ತುಂಬ ಜನ ಇದ್ದಾರೆ ಇವತ್ತು ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಹೊರತುಪಡಿಸಿ ಅಫ್ಕೋರ್ಸ್ ಡಿ ಒ ಪಿ ಶ್ರೀಶಾ ಅವರು, ಅವ್ರ ಬಗ್ಗೆ ಹೇಳುವಂಥದ್ದೇನಿಲ್ಲ, ಅದ್ಭುತವಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಾಮಿ ಅವರು ಇರ್ಬೋದು, ಗಿರಿ, ಮತ್ತು ನಮ್ಮ ಶ್ರೀಶಾ, ಆ್ಯಂಡ್ ಇನ್ನೂ ತುಂಬ ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನವೀನ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಿನಿಮಾ ಪ್ರೇಮಂ ಪೂಜ್ಯಂ, ನೋಡಿರ್ಬೋದು ತುಂಬ ಅದ್ಭುತವಾಗೇ ಮಾಡಿದ್ದಾರೆ ಆ್ಯಕ್ಚುಲಿ ಡಿ ಒ ಪಿ ವರ್ಕ್. ಆ್ಯಂಡ್ ಅಫ್ಕೋರ್ಸ್ ಸಾರಿ ಇಲ್ಲೇ ಮದ್ಗಜ ಇಲ್ಲೇ ಮಾಡಿದಾರಲ್ಲ, ಅಫ್ಕೋರ್ಸ್ ತುಂಬ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಆ್ಯಕ್ಚುಲಿ ತುಂಬ ಖುಷಿಯಾಗುವಂಥ ವಿಚಾರ ಏನಂದರೆ, ತುಂಬ ತುಂಬ ಒಳ್ಳೆ ಟೆಕ್ನಿಷಿಯನ್ಸು ಆ್ಯಕ್ಚುಲಿ ಬರ್ತಾ ಇದ್ದಾರೆ. ಸೊ ಬರಬೇಕು, ಎಷ್ಟು ಜನ ಟೆಕ್ನಿಷಿಯನ್ಸು ಬಂದರೆ, ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದರೆ ಅಷ್ಟು ನಮ್ಮ ಚಿತ್ರರಂಗ ಬೆಳೆಯುತ್ತೆ. ಎಸ್, ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ, ಥ್ಯಾಂಕ್ ಯು. ಆ್ಯಂಡ್ ಎಸ್, ಎಲ್ಲ ವೀಕ್ಷಕರಿಗೆ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮದವ್ರಿಗೆ, ನಮಗೆ ನಿರಂತರವಾಗಿ ನೀವೆಲ್ಲ ಸಪೋರ್ಟ್ ಮಾಡ್ಕೊಂಬಂದಿರಿ, ತುಂಬ ತುಂಬ ಥ್ಯಾಂಕ್ಸ್, ತುಂಬ ತುಂಬ ಧನ್ಯವಾದ. ಡಿಸೆಂಬರ್ 24ನೇ ತಾರೀಕು ಅಂದರೆ ಇದೇ ಶುಕ್ರವಾರ ನಮ್ಮ ರೈಡರ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ನಮ್ಮ ಚಿತ್ರ ಅಂತ ಅಲ್ಲ, ಇವತ್ತು ಚಿತ್ರ ನಮ್ಮ ಬಡವ ರಾಸ್ಕಲ್ ಇರ್ಬೋದು ನೀವು ಹೋಗಿದ್ರಿ, ಸೊ ರಿಲೀಸ್ ಆಗುವಂಥ ಯಾವುದೇ ಚಿತ್ರಗಳಿರ್ಬೋದು, ಸೊ ಪ್ರತಿಯೊಂದಕ್ಕೂ ನೀವು ಬನ್ನಿ, ಪ್ರೋತ್ಸಾಹ ಮಾಡಿ, ಒಟ್ಟಿನಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ನೀವೆಲ್ಲ ಕಾರಣಕರ್ತರಾಗಿ ಅಂತ ಕೇಳ್ಕೊಳ್ತಾ. ಆ್ಯಂಡ್ ಎಸ್, ಈ ಒಂದು ಪಾತ್ರ, ಈ ಒಂದು ಸಿನಿಮಾ ನನಗೆ ನನ್ನ ಹೃದಯಕ್ಕೆ ತುಂಬ ಹತ್ತಿರ ಆಗಿದೆ. ನಮ್ಮಲ್ಲೆಲ್ಲರಲ್ಲೂ ತುಂಬ ತುಂಬ ವಿಶ್ವಾಸ ಇದೆ ನಮ್ಮ ಸಿನಿಮಾ ಬಗ್ಗೆ. ಬನ್ನಿ ದಯವಿಟ್ಟು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಓ ಟಿ ಟಿಲಿ ಕೂತ್ಕೊಂಡು ನೋಡಿದ್ರೆ ವಿಸಿಲ್ಲು, ಸಿಳ್ಳೆ, ಚಪ್ಪಳೆ ಯಾವುದೂ ಕೇಳೋದಿಲ್ಲ. ನಿಮ್ಮ ಜೊತೆ ನಾವು ಬರ್ತೇವೆ, ನಮ್ಮ ಇಡೀ ತಂಡ ಬರ್ತೀವಿ. ನೀವು ಆಲ್ರೆಡಿ ಒಂದು ರೂಟ್ ಮ್ಯಾಪ್ ರೆಡಿ ಮಾಡಿದ್ದೀನಿ, ಪ್ರತಿ ದಿನ ನಿಮ್ಮ ಜೊತೆ ನಿಮ್ಮೊಟ್ಟಿಗೆ ಫಸ್ಟ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ಗೆ ಬರಬೇಕು ಅಂತ ಈಗಾಗಲೇ ನಾನು ತಯಾರಿ ಮಾಡ್ಕೊಂಡಿದ್ದೀನಿ, ನಮ್ಮ ಟೀಮ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನಮ್ಮ ಸಿನಿಮಾ ರೈಡರ್ ಸಿನಿಮಾ, ನಿಮ್ಮ ಸಿನಿಮಾ ರೈಡರ್ ಸಿನಿಮಾ ದಯವಿಟ್ಟು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು, ಧನ್ಯವಾದ ಎಲ್ಲರು. ಥ್ಯಾಂಕ್ ಯು. ಇಷ್ಟೆಲ್ಲ ಹೇಳಿದ್ರಿ, ಪ್ರತಿಯೊಬ್ಬರೂ ನೆನೆಸ್ಕೊಂಡು ಮಾತಾಡಿದ್ರಲ್ಲ, ಅದಕ್ಕೆ ಬರಬೇಕು ಜೋರಾಜ್ ಚಪ್ಪಾಳೆ. ಸೊ ರಚಿತಾ ಅವರು ಮಾತುಕತೆ ಇದರಲ್ಲಿ, ಸಾರಿ ರಚಿತಾ, ಥ್ಯಾಂಕ್ ಯು. ನೀವು ಈ ಒಂದು ವೇದಿಕೆಗೆ ಏನು ಬಂದಿದ್ದೀರಿ ನಮ್ಮ ಜೊತೆಗೆ, ನೀವು ಇವತ್ತಿಲ್ಲಿ ಕೂತು ಸಮಯ ಕಳೆದು ನಿಮ್ಮ ಒಂದು ಸಪೋರ್ಟು ನಮಗೇನು ಕೊಟ್ಟಿದ್ದೀರಿ, ನಮ್ಮ ಇಡೀ ತಂಡಕ್ಕೆ, ನನ್ನಿಂದ, ನಮ್ಮ ತಂಡದಿಂದ ನಿಮಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಥ್ಯಾಂಕ್ಸ್. ಓಕೆ, ಸೊ ಬರೀ ನಮ್ಮ ಸಿನಿಮಾ ಅಲ್ಲ, ಎಲ್ಲ ರಿಲೀಸ್ ಆಗುವಂಥ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಇನ್ನೊಂದು ಚಪ್ಪಾಳೆ ಬರಬೇಕು. ಸೊ
ನೀವು ಒಂಥರ ಆಲ್ ರೌಂಡರ್, ಹೈಟ್, ಲುಕ್ಸ್, ಬಾಡಿ ಅಥವಾ ನಿಮ್ಮ ಯುನೋ ಆರಾ ಇರ್ಬೋದು, ನಿಮ್ಮ ಆಕ್ಟಿಂಗ್ ಇರ್ಬೋದು, ಡಾನ್ಸ್ ಇರ್ಬೋದು, ಎಲ್ಲದರಲ್ಲೂ ಹೆಂಗೆ ಇಷ್ಟು ಸಾಧ್ಯ? ಹೆಂಗೆ ಇಷ್ಟು ಸಾಧ್ಯ ಅಂದರೆ, ಐ ಮೀನ್ ತುಂಬ ಜನ ಸ್ಫೂರ್ತಿ ಇರ್ತಾರೆ ನಮಗೆ ಜೀವನದಲ್ಲಿ. ಅಫ್ಕೋರ್ಸ್ ನಮಗೆ ಅಪ್ಪಣ್ಣ ಅವ್ರ ಸ್ಫೂರ್ತಿ, ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಡ್ಯಾನ್ಸ್ ಇರ್ಬೋದು, ಫೈಟ್ಸ್ ಇರ್ಬೋದು, ಅವ್ರ ಮಟ್ಟಕ್ಕೆ ನಾವು ಮಾಡೋದಕ್ಕೆ ಆಗೋದಿಲ್ಲ, ಬಟ್ ಪ್ರಯತ್ನ ಪಡ್ತೇವೆ. ಪ್ರತಿ ಸಿನಿಮಾ ಟು ಸಿನಿಮಾ ನಾವು ಬೆಟರ್ ಆಗೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇವೆ ಅಂತ ಹೇಳ್ಬೋದು ಅಷ್ಟೆ ಅಲ್ವಾ. ಸೊ ಇಷ್ಟೆಲ್ಲ ಹೇಳಿದ್ರಿ, ಎಷ್ಟು ಜನ ಹುಡುಗಿರ್ ಫ್ಯಾನ್ಸ್ ಇದಾರೆ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೆ, ಇಷ್ಟೆಲ್ಲ ಹೇಳದ್ನಲ್ಲ. ಸೊ ಇದು ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ, ಬಟ್ ಮನೆಯಲ್ಲಿ ಏನ್ ಹೇಳ್ತಾರೆ ಅದು ಬೇಕಾಗಿರೋದು ನಮಗೆ. ರೇವತಿ ಅವ್ರು ಏನ್ ಹೇಳ್ತಾರೆ ಸಿನಿಮಾ ಬಗ್ಗೆ ಅಥವಾ ನಿಮ್ಮ ಈ ಸಿನಿಮಾ ಜರ್ನಿ ರೈಡರ್ ಬಗ್ಗೆ ಏನ್ ಹೇಳ್ತಾರೆ? ನನ್ನ ಹೆಂಡತಿ ಈಗ ಆಲ್ರೆಡಿ ಸಿನಿಮಾ ನೋಡಿ ಆಗಿದೆ, ಆದರೆ ರೆಫರೆನ್ಸ್ ಮ್ಯೂಸಿಕ್ ಅಲ್ಲಿ ನೋಡಿದ ಸಿನಿಮಾ. ಬಟ್ ನನ್ನ ಹೆಂಡತಿಗೆ ನೆನ್ನೆ ಕೂಡ ಹೇಳ್ತಾ ಇದ್ದೆ, ನಾನು ಗೊತ್ತಿಲ್ಲ ಅವರು ಬಂದು ನೋಡೋಕ್ಕಾಗುತ್ತೋ ಇಲ್ವೋ, ಯಾಕೆಂದರೆ ಮಗು ಇನ್ನು 3 ತಿಂಗಳು, ಆದರೂ ಕೂಡ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ದೀನಿ. ಯಾಕೆಂದರೆ ಅರ್ಜುನ್ ಜನಿ ಅವರ ರೀ ರೆಕಾರ್ಡಿಂಗು ಅಷ್ಟು ಅದ್ಭುತವಾಗಿದೆ, ರೆಫರೆನ್ಸ್ ಮ್ಯೂಸಿಕ್ಕು ಅರ್ಜುನ್ ಜನಿ ಅವ್ರ ಮ್ಯೂಸಿಕ್ಕು ಗಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಿದ್ದೀನಿ. ಸೊ ಬಂದು ಸಿನಿಮಾ ನೋಡ್ತಾರೆ, ಕರ್ಕೊಂಬಂದು ಮತ್ತೆ ತೋರಿಸ್ತೀನಿ. ಏನು ಹೇಳ್ತಾರೆ ನೀವು ಈ ಲುಕ್ಸ್ ಆಗಿರ್ಬೋದು, ಈ ಟ್ರೈಲರು, ಸಾಂಗ್ಸ್ ಎಲ್ಲ ನೋಡಿ ಅವ್ರ ಅಭಿಪ್ರಾಯ ಏನು? ವಿ ವಾಂಟ್ ಟು ನೋ ಅಲ್ವಾ. ಈ ಲುಕ್ಸ್ ಬಿಟ್ಬಿಡಿ, ಇವಾಗ ಇದು ಒಂದು ಸ್ವಲ್ಪ ಬರ್ತಾ ಇದೆಯಲ್ಲ, ಈ ಲುಕ್ಗೆ ದಿನನಿತ್ಯ ಕಟ್ ಮಾಡು ಕಟ್ ಮಾಡು, ನಾನೇ ಕಟ್ ಮಾಡ್ಬಿಡ್ತೀನಿ ಮಲ್ಲಿಗೆ ದಳಷ್ಟರಲ್ಲಿ ಅಂತ ಇರ್ತಾರೆ. ಬಟ್ ಮುಂದಿನ ತಿಂಗಳಿಂದ ಇನ್ನೊಂದು ಸಿನಿಮಾ ಟೇಕ್ ಆಫ್ ಆಗ್ತಾ ಇದೆ, ಸೊ ಪಾತ್ರಕ್ಕೋಸ್ಕರ ತಯಾರಿ ಆಗ್ತಾ ಇದ್ದೀನಿ ಅಷ್ಟೇ. ಓಕೆ, ಕೊನೆ ಪ್ರಶ್ನೆ. ಈಗ ತಾನೇ ಇನ್ನೇನು 3 ತಿಂಗಳು ಆಗ್ತಿದೆ ಅಲ್ವಾ, ನಮ್ಮ ಮರಿಗೌಡರು ಅಥವಾ ನಮ್ಮ ಪುಟ್ಗೌಡರು ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ, ಕೈಕಾಲು ಒದ್ಲಾಡ್ತಾನೆ ಅಷ್ಟೇ, ಏನ್ ಹೇಳಕ್ಕಾಗತ್ತೆ, ಅವ್ನ ಭಾಷೆ ಅರ್ಥ ಆಗಲ್ಲ. ಶೂಟ್ಗೆಲ್ಲ ಹೋದಾಗ ಮಗುನ ಮಿಸ್ ಮಾಡ್ಕೊಳಲ್ವಾ, ಹೇಗೆ ನೀವು ಲೈಕ್ ಆಬ್ವಿಯಸ್ಲಿ ಮನೇಲಿ ಜಾಸ್ತಿ ಟೈಮ್ ಕೊಡೋದಿಕ್ಕೆ ಆಗೋದಿಲ್ಲ. ಸೊ ಚೈತ್ರ ಅವರೇ, ಐ ಮೀನ್ ನೀವು ಬ್ಯುಸಿ ಇರ್ತೀರಿ ಆಂಕರಿಂಗ್ ಅಲ್ಲಿ, ಸೊ ಪ್ರತಿಯೊಬ್ರು ಬ್ಯುಸಿ ಇರ್ತಾರೆ, ದಟ್ ಶುಡ್ ನಾಟ್ ಬಿ ಅ ರೀಸನ್. ಫ್ಯಾಮಿಲಿ ಅಂತ ಬಂದಾಗ ನೀವು ಟೈಮ್ ಕೊಡಬೇಕು, ಟೈಮ್ ಆಗೇ ಆಗುತ್ತೆ, ಫ್ಯಾಮಿಲಿ ಫ್ರೆಂಡ್ಸ್ ಫಸ್ಟ್ ಸರ್ಕಲ್ ಯಾರೇ ಇರ್ಬೋದು, ಸೊ ಟೈಮ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ನಾವೆಲ್ಲ ಮಾಡ್ಕೊಳ್ತೀವಿ ಕಮಲ್. ಓಕೆ, ಸೊ ಇದ್ರ ಜೊತೆಗೆ ಡ್ಯಾನ್ಸಾ? ಡೆಫಿನೆಟ್ಲಿ ಸರ್, ಡ್ಯಾನ್ಸ್ ಮಾಡಿಸ್ತೀವಿ. ಅದಕ್ಕಿಂತ ಮುಂಚೆ ಆಯ್ತು, ಮುಗೀತು, ನೀವು ಆಡ್ರಿ ಇವಾಗ. ಅದಕ್ಕಿಂತ ಮುಂಚೆ ನಮ್ಮ ಸರ್ ಪ್ಲೀಸ್. ನನಗೆ ಸಾರಿ, ನಾನು ಕ್ಷಮಿಸ್ಬಿಡಿ. ಕಾಶ್ಮೀರ, ಕಾಶ್ಮೀರ ಅವರು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ನಮ್ಮ ಚಿತ್ರದಲ್ಲಿ. ಆ್ಯಂಡ್ ಐ ಮಸ್ ಸೇ, ಇಡೀ ಸಿನಿಮಾ ಹೀರೋ ಹೀರೋಯಿನ್ ಮೇಲೆ ಓಡುವಂಥ ಒಂದು ಸಿನಿಮಾ. ಸೊ ಇಬ್ಬರಲ್ಲೊಬ್ಬರು ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದರೆ ಐ ಥಿಂಕ್ ದ ಸಿನಿಮಾ ವುಡ್ ಹ್ಯಾವ್ ಕೊಲ್ಯಾಪ್ಸ್ಡ್. ಬಟ್ ಥ್ಯಾಂಕ್ ಯು ಸೋ ಮಚ್, ಐ ಮಸ್ ಸೇ ಯು ಹ್ಯಾವ್ ಡನ್ ಬೆಟರ್ ಪರ್ಫಾರ್ಮೆನ್ಸ್ ದ್ಯಾನ್ ಮೀ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಅದು ಜನ ನೋಡಿ ಶೀಘ್ರದಲ್ಲೇ ಹೇಳ್ತಾರೆ. ಸೊ ಗಾಡ್ ಬ್ಲೆಸ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಕನ್ನಡದಲ್ಲಿ ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು, ನೀವು ಕನ್ನಡ ಮಾತಾಡೋದಕ್ಕೆ ಏನು ಪ್ರಯತ್ನ ಪಟ್ಟ್ರಿ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ಥ್ಯಾಂಕ್ಸ್, ಥ್ಯಾಂಕ್ಸ್ ಒನ್ಸ್ ಅಗೇನ್, ಆ್ಯಂಡ್ ಗಾಡ್ ಬ್ಲೆಸ್ ಯು, ದೇವ್ರು ಒಳ್ಳೇದು ಮಾಡಲಿ. ಸೋ ಸ್ವೀಟ್. ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಮಾಲೀಕರು MLC ಸಾಹೇಬ್ರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಜೋರ್ ಚಪ್ಪಾಳೆ ಸರ್ವಣನ್ ಸರ್ಗೆ. ಅದರ ಜೊತೆಗೆ ಈ ಕಾರ್ಯಕ್ರಮ ಆಯೋಜಿಸಿದಂಥ ಇವೆಂಟ್ ಬೈ ಶ್ರೇಯಸ್ ಮೀಡಿಯಾದವರು ವೇದಿಕೆ ಮೇಲೆ ಬರಬೇಕು, ನವರಸನ್ ಅವರು ಬರಬೇಕು, ಹಾಗೆಯೇ ಮೈ ಮೂವಿ ಬಜಾರ್ ಕಡೆಯಿಂದ ಕೂಡ ವೇದಿಕೆ ಮೇಲೆ ಬರಬೇಕು. ಎಸ್, ಒಂದು ಸಣ್ಣ ಫೆಲಿಸಿಟೇಷನ್ ನಮ್ಮ ಹೀರೋಗೆ. ಇನ್ನು ಹೆಚ್ಚು ಹೆಚ್ಚು ಸಿನಿಮಾಗಳು ಮಾಡ್ತಾ ಇರಿ ಸರ್. ಎಸ್, ಧನ್ಯವಾದಗಳು ಸರ್. ಇವಾಗ ರೈಡರ್ ಸಿನಿಮಾದಲ್ಲಿ ನೀವು ರೈಡ್ ಮಾಡ್ತೀರಾ, ಅದೇ ಫೈನಲ್ ಪ್ರಶ್ನೆ. ಅದಾದ್ಮೇಲೆ ಡ್ಯಾನ್ಸ್. ಸರ್, ನಾನು ಇನ್ನೊಂದು ವಿಷಯ ಹೇಳಬೇಕು. ಈ ಟ್ರೇಲರ್ ತುಂಬ ಕಮರ್ಷಿಯಲ್ ಆಗಿ ಕಟ್ ಆಗಿದೆ, ಬಟ್ ಇದನ್ನೆಲ್ಲ ಹೊರತುಪಡಿಸಿ ಈ ಒಂದು ಕಂಟೆಂಟ್ ಇದೆಯಲ್ಲ, ತುಂಬ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಇದು ಟ್ರೇಲರ್ ಕಟ್ ಮಾಡಿರೋದು ಸುನಿಲ್, ನಾನಲ್ಲ. ನನಗೆ ಬಿಟ್ಟಿದ್ರೆ ಇನ್ನೂ ಬೇರೆ ಥರ ಮಾಡ್ತಾ ಇದ್ದೆ. ಕಂಟೆಂಟಲ್ಲಿ ತುಂಬ ದಮ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಸಿನಿಮಾ ನೋಡಿ. ಓಕೆ, ಈಗ ರಾಜಿತಾ ರಾಮ್ ಅವರು ಹಾಗೇನೆ ಹೀರೋಯಿನ್, ದಯವಿಟ್ಟು ಒಂದೇ ಒಂದು ಸ್ಟೆಪ್. ಅವ್ರು ಕೇಳಿದ್ರು ಸರ್, ನೀವಲ್ವಾ ಕೇಳಿದ್ದು ಸರ್, ನಾನೆಲ್ಲ ಕೇಳ್ತಿರೋದು, ಅವ್ರು ಕೇಳ್ತಿರೋದು. ಅದ್ರ ಜೊತೆಗೆ ಈ ಪ್ರೋಗ್ರಾಮ್ನ ಎಂಡ್ ಮಾಡ್ತಾ ಇದ್ವಿ. ಒಂದು ಸ್ಟೆಪ್ ಹಾಕ್ಬೇಕಲ್ವಾ ಸರ್, ಮೇಲು ಸರ್ ಅಲ್ವಾ? 100% ಬನ್ನಿ 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 ರಾಜ್ ನೋಡಿ, ಅವರು ನಿಂತ್ಕೊಂಡ್ ಬಿಟ್ಟಿದ್ದಾರೆ. ಸೊ ಟ್ರೆಂಡಿಂಗ್ ಅಲ್ಲಿರುವಂತಹ ಹಾಡು
ಡವಾ ಡವಾ ಈ ಹಾಡಿಗೆ ಸ್ಟೆಪ್ ಹಾಕ್ತಿದ್ದಾರೆ ಈ ವೇದಿಕೆ ಮೇಲೆ ನಮ್ಮ ಹ್ಯಾಂಡ್ಸಮ್ ಹೀರೋ ಅಂಡ್ ಬ್ಯೂಟಿಫುಲ್ ಗಾರ್ಜಿಯಸ್ ಆಕ್ಟ್ರೆಸ್ಸಸ್ ಬನ್ನಿ ಪ್ಲೀಸ್. ಇದು ಹುಕ್ ಸ್ಟೆಪ್ ಆಗ್ಬೇಕು, ಎಲ್ಲರೂ ಫಾಲೋ ಮಾಡಿ. ನನ್ನ ಜೊತೆಗೆ ಒಂದು ಫಸ್ಟ್ ಒಂದು ಫೋಟೋ ಪ್ಲೀಸ್. ಗುರು ಅಲ್ಲ, ಸ್ವರೂಪ್ ಸ್ವರೂಪ್ ಸ್ವರೂಪ್.